ರಾಜೇಶ್, ದೇವ್ರು ನಮ್ಗೇನ್ ಕಮ್ಮಿ ಮಾಡಿದಾನೆ? ಮನೆ ಇದೆ, ತೋಟ ಇದೆ, ಗದ್ದೆ ಇದೆ, ಇದನ್ನೆಲ್ಲ ದೂರ ಮಾಡ್ಕೊಂಡು ಟ್ಯಾಕ್ಸಿ ಓಡಿಸ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತೀನಿ ಅಂತ ಹಠ ಮಾಡ್ತೀಯಲ್ಲ ಅಪ್ಪ. ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹಣ ಸಾಲದು ಅಂತ ಗಾದನೆ ಇದೆಯಲ್ಲಪ್ಪ. ಬೆಳಗಾದ್ರೆ ನಮ್ ಶಾಂತಿಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕು, ಖರ್ಚಿಗೇನ್ ಮಾಡ್ತೀಯ? ಅದಕ್ಕೋಸ್ಕರ ಕಾಣದೂರ್ ನಿನ್ನ ಅಲ್ಲಿಗೆ ಬಿಟ್ರೆ ನೋಡಿದವ್ರು ಏನಂತಾರ? ಏನ್ ಅನ್ಕೋತಾರೆ? ಹುಡುಗ ತುಂಬಾ ಜಾಣ, ಕಷ್ಟ ಸುಖ ತಿಳ್ಕೊಂಡಿದ್ದಾನೆ, ತನ್ನ ಕಾಲ್ಮೇಲೆ ತಾನು ನಿಂತ್ಕೊಂಡು ದುಡ್ಡು ತಿಂತಾನೆ ಅಂತ ಮೆಚ್ಕೋತಾರೆ. ಇಲ್ಲ ಕಣ, ನಗ್ತಾರೆ. ಈ ವಯಸ್ಸಿನಲ್ಲಿ ಅಪ್ಪನ ತಂಗಿನ ಬಿಟ್ಟು ಶೋಕಿ ಮಾಡೋ ಪಟ್ಟಣಕ್ಕೆ ಹೋದ ಅಂತ ಹಾಸ್ಯ ಮಾಡ್ತಾರೆ. ಅಪ್ಪ, ಜನತೆ ಮೆಚ್ಚುಕ್ಕೆ ಜನಾರ್ದನ್ ಕೇಳು ಆಗುದಿಲ್ಲ. ಕೊಟ್ರೆ ಭಲೆ ಅಂತ, ಕೈ ಬಿಟ್ರೆ ಪಾಪಿ ಅಂತ, ಕೆಟ್ರೆ ನಗ್ತಾರೆ. ಇಂಥ ಜನ ಹೆದರ್ಕೊಂಡು ನಾವು ಬಾಳಕ್ಕಾಗತ್ತ? ಶ್ರಮ ಜೀವದಿಂದ ಸಿಕ್ಕೋ ಆನಂದನ ಕಳ್ಕೊಳಕ್ಕಾಗತ್ತ? ಕರೆಕ್ಟ್. ಬಂಗಾರದಂತ ಮಾತು ನಮ್ಮಣ್ಣಂದು. ಅಮ್ಮ ನಾಟಿ ರಾಣಿ, ಈ ಗೆಜ್ಜೆನ ಅಲ್ಲಿಟ್ಟು ನಿಮ್ ಅಣ್ಣಂಗ್ ಒಳ್ಳೇದಾಗ್ಲಿ ಅಂತ ಕಾರ್ಗೊಂದ್ ತೆಂಗಿನಕಾಯಿ ಹೊಡಿ. ಅಣ್ಣ, ರಾಖಿ ಹಬ್ಬದ ದಿನ ಜ್ಞಾಪಕ ಇದೆ ತಾನೆ? ಏನಮ್ಮ, ನನ್ ಹುಟ್ಟಿದ ಹಬ್ಬದ ದಿನ ನಾನು ಮರಿತಿನ? ನನ್ ಮನೆ ನಾನು ಬರ್ದೇ ಇರ್ತೀನ? ನನ್ ಮುದ್ದು ತಂಗಿ ಕೊಡೋ ಪ್ರೆಸೆಂಟೇಷನ್ ನಾನು ತಗೊಳ್ಳೇ ಇರ್ತೀನ? ಏನ್ ಶಾಂತಿ, ಈ ಸಲ ನನ್ಗೇನ್ ಪ್ರೆಸೆಂಟೇಷನ್ ಕೊಡ್ತೀಯಾ? ಕೊಡೋದನ್ನ ಹೇಳ್ಬಾರ್ದು, ಕೊಟ್ಟಿದ್ದನ್ನ ಜ್ಞಾಪಿಸ್ಕೋಬಾರ್ದು. ರಾಹುಕಾಲ ಬಂದ್ಮೇಲೆ ಪ್ರಯಾಣ ಹೊರಡ್ಬಾರ್ದು. ಕುತ್ಕೋ ಕುತ್ಕೋ. ಏನಾಗಿತ್ತು? ನಾನು ಅದನ್ನೇ ಕೇಳ್ದೆ ಕಣ್ರಪ್ಪ, ಮಾತಾಡ್ಬೇಕು ಅಂತ ಬಾಯ್ ತೆಗ್ದ, ನಾಲ್ಗೇನು ಹೇಳಲಿಲ್ಲ, ಧ್ವನಿನೂ ಹೊಳ್ಳಿಲ್ಲ, ಹೌಸ್ ಹೌಸ್ ಆಗಿ ಸತ್ತ ಕಣ್ರಪ್ಪ. ಏನಮ್ಮ, ಏನಾಯ್ತಮ್ಮ? ಅವತ್ತಿಂದ ಹೀಗೆ ಬೀದಿಲಿ ಇಟ್ಕೊಂಡು ಭಿಕ್ಷಾ ಬೇಡ್ತಿದ್ಯಾ? ಆಗಲ್ಲಮ್ಮ, ಆ ಕಾರ್ಪೊರೇಷನ್ ನೀವು ದಾನ ಮಾಡ್ರಪ್ಪ.
ಯಾರು ಸೀತಾನ? ಹಾ ನಾನಿಮ್ಮ, ನಾನು ಬಂದಿದ್ದೀನಮ್ಮ. ಯಾಕಮ್ಮ ಇಷ್ಟೊತ್ತು? ಅಯ್ಯೋ ಇವತ್ ನನಗೆ ವಿಪರೀತ ಕೆಲ್ಸನಮ್ಮ, ನನಗಂತೂ ಉಸಿರು ಕಟ್ಕೊಂಡು ಸತ್ತ ಮಲ್ಗಿ ಮಲ್ಗಿ ಕುಚ್ಚಬಾಯಿ ಮಕ್ಬಿಡದೆ ತಲೆಲ್ಲ ಆಡ್ತಾನೆ. ರಂಗನ ಒಳಗಡೆ ಒಲೆ ಚೋಗಪ್ಪ ಹೋಗ. ಸೀತಾ ಏನಮ್ಮ, ವಯಸ್ಸಿಗೆ ಬಂದ ಹುಡುಗಿ ಲಕ್ಷಣವಾಗಿ ಮದುವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಬೇಕಾದ ಕಾಲದಲ್ಲಿ ಈ ಕುರುಡಿ ಸೇವೆ ಮಾಡೋ ಗತಿ ಬಂತಲ್ಲಮ್ಮ. ಏನಮ್ಮ ನೀನು, ನಾನ್ ನಿನ್ಗೆ ಅವತ್ತೇ ಹೇಳಿಲ್ಲ ಇಂತ ಮಾತಲ್ಲಾಡ್ಬಾರ್ದು ಅಂತ? ಅಲ್ಲಮ್ಮ, ತಾಯಿ ಸೇವೆ ಮಕ್ಕಳು ಮಾಡ್ದೆ ಬೇರೆ ಯಾರಮ್ಮ ಮಾಡ್ತಾರೆ? ಮದ್ಯ ಕುಡಿದ ಮೈ ಮಾತು ಕೇಳ್ತಾ ಇಲ್ಲ, ಮದ್ಯರದ ಮೈಗೆ ಮಾನಿನಿ ಬೇಕು ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲೋ ನಂದೇ. ಸ್ವಲ್ಪ ತಾಳಿ. ಶರಪ್, ತಾಳಿ ಕಡ್ತೊಳಗೆ ನಾನ್ ತಾಳ್ಲಿಲ್ಲ, ನಿನಗೋಸ್ಕರ ತಾಳ್ಬೇಕೇನು? ನನಗೀಗ ಅರಗಿಣಿ ಬೇಕೇ ಬೇಕು. ನಿಮಗೆ ಉಷ್ಣವಾಗಿದೆ, ತಣ್ಣಗೆ ಮಾಡ್ಕೊಳ್ಳಿ. ರಾವ್ ಸಾಹೇಬ್, ಯಾವ ಮರದ ಮೇಲಿತ್ತು ಈ ಅರಗಿಣಿ? ಮರದ ಮೇಲೆ ಇರಲಿಲ್ಲ ದಣಿ, ತೋಟದಲ್ಲಿ ನೀರ್ ಸೇತಿತ್ತು. ತಂದೆ ಅವನ ಮಾಮೂಲು ಕೊಟ್ಟು ಕಳಿಸು. ಮಾದ ಬಾ. ಮೊದಲನೇ ರಾತ್ರಿ ನಾನೇ ತೋರಿಸ್ತೀನಿ. ಏನದು, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನ್ ಚೆನ್ನಾಗಿದ್ರೇನು, ಈ ಪೈಲ್ವಾನ್ ಹಾಲು ಇಲ್ದಿದ್ರೆ ಈ ಜೈಲೆ ಸುಡ್ಗಾಡಿದ್ದಾಗೆ. ಅದಕ್ಕೆ ನೋಡು, ಹೊರಗೋಗಿದ್ದ ಮೂರು ತಿಂಗಳಿಗೆ ಒಳಗೆ ಬಂದ್ಬಿಟ್ಟೆ. ಆಮೇಲೆ ಇನ್ನೊಂದು ವಿಷಯ, ಯಾವನವನು 18 ಕೊಲೆ ಮಾಡಿರೋ ಕದೀಮ್ ನಂಗ್ ಮಲಿಕೊಂಡು ದಿಮಾಗ್ ತೋರಿಸ್ತಾ ಇರೋನು? ಅವನ ಹೊಸ ಗಿರಾಕಿ. ಹೊಸ ಗಿರಾಕಿ, ಅದಕ್ಕೆ ಈ ಆಲಿ ಪೈಲ್ವಾನ್ ನನ್ನ ಮಗ ಪಕ್ಕದಲ್ಲಿ ನಿಂತಿದ್ರು, ಅದನ್ನ ನೋಡ್ದಿರಾ ಬೇಕ್ರಾ ಬಿದ್ದಂಗ್ ಬಿದ್ಕೊಂಡಿದ್ದಾನೆ. ಲೇ ಯಾರೋ ನೀನು, ಯಾವನಲೇ? ನಿಮ್ಮಪ್ಪ. ಯಾಕೊಲೆ ಹೆಚ್ಚಾಗಿದ್ಯಾ ನಿನ್ಗೆ? ಹೌದು ಕಡಲೆ, ಬಟ್ಟಿ ಮಗನೇ ಯಾರಿಗಾದ್ರೂ ನಾಲ್ಕಿಕ್ಕಿ ಕರ್ಕ್ಸಣ ಅಂತ ಇದ್ದೀನಿ. ಕಳ್ಳನ್ ಮಗನೇ, ಪೈಲ್ವಾನ್ ಆಲಿ ಅಂದ್ರೆ ಪೊಲೀಸ್ ಅವರೇ ಪದಗುಡ್ತಾರೆ, ನನ್ ಮೇಲೆ ಜೋರ್ ಮಾಡ್ತೀಯಾ? ಮುಚ್ಚಬಾಯ್, ಕಾಲ್ ಕೆರ್ಕೊಂಡು ಜಗಳಕ್ ಬಂದ್ರೆ ಕುತ್ತಿಗೆ ಮುರಿದು ಕೈ ಕೊಟ್ಬಿಡ್ತೀನಿ. ಬಟ್ಟಿ ಮಗನೇ, ಮಲಗಿದ್ ನಾಗರಾಜನ್ ಕೆಣಕದೆ ಸೊಂಟ ಮುರಿಸ್ಕೊಂಡೆ. ಈ ನಾಗರಾಜ ಸ್ನೇಹಕ್ಕೆ ಪ್ರಾಣ ಕೊಡ್ತಾನೆ, ದ್ವೇಷಕ್ಕೆ ಪ್ರಾಣ ತೆಗಿತಾನೆ, ಜ್ಞಾಪಕ ಇಟ್ಕೋ. ಸರಿ ನಾಗರಾಜ್, ಹಾತ್ ಮಿಲಾವ್. ಅರೆ ಭಾಯ್, ಹಾತ್ ತೋ ಮಿಲಾವ್. ಅಜ್ಜ ತುಮ್ ಜಾನ್ತಾಯ್, ನಿಮ್ದು ನಮ್ದುಕ್ಕೆ ತಮ್ಮ, ಏ ಜೈಲ್ಗೆ ಸಿಂಹ. ಅಕ್ಕ ಅಕ್ಕ, ಜನ ತಿರ್ಗಾಡೋತಾಯ್ತು, ನಾ ಸಾಯ್ಲ. ಏ ಸಾಕ್ ಸುಮ್ನಿರ, ನಾವ್ ಮಾಡದ್ ಮೋಸ ಅಂತ ಎಲ್ರಿಗೂ ಗೊತ್ತಾಯ್ತು. ನೀನ್ ನಿಜವಾಗ್ಲು ಸತ್ರು ಯಾರು ನಂಬೋರಿಲ್ಲ. ಮತ್ತೇನ್ ಮಾಡುದು? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏಟ್ ಬಿತ್ತೇನು? ಏಟ್ ಬಿತ್ತ ಅಂತ ಕೇಳ್ತಿದ್ದೀರಲ್ರಿ? 100 ರೂಪಾಯಿ ತಗೊಂಡು ಆಸ್ಪತ್ರೆಗೆ ಹೋಗಪ್ಪ, ಹೋಗ್ ಬೇಗ ಹೋಗಿ ಔಷಧಿ ಹಾಕ್ಸಿ ಹೋಗು. ನನ್ನೊಂದು ರೂಪಾಯಿ ಉಳಿತು, ಏನಕ್ಕಾದ್ರು ಸೈನ್ಯದ ಕಾರ್ ಬಂತು ಅಂತ ಅನ್ಕೋ ಅಂದ್ಕೊಂಡೆ. ಕೆಳಗಡೆ ಬಿದ್ವಿ ಅನ್ಕೋ. ಅಮ್ಮಮ್ಮ ನಾನ್ ಅಂತ್ಕೊಳ್ಳಲ್ಲಪ್ಪ, ನಾ ಹೇಳ ಸ್ವಲ್ಪ ಕೇಳೋ. ಅದ ಕೆಳಗಡೆ ಬಿದ್ವಿ ಅನ್ಕೋ, ಡ್ರೈವರ್ ಕೆಳಗಡೆ ಇಳಿತಾನೆ, ಆಗ ನಾವು ಬಡ್ಕೋತೀವಿ, ಆಗ ಜೇಬಿಂದ ತೆಗಿತಾನೆ, 100 ರೂಪಾಯಿ ಕೊಡ್ತಾನೆ. ದುಡ್ಡು ಕೊಟ್ಬಿಡ್ರಿ, ನಾವೇ ಆಸ್ಪತ್ರೆ ಹೊರಟೋಗ್ತೀವಿ. ಎಲ್ಲಾದ್ರೂ ಉಂಟಾ? ಮೊದ್ಲು ಪೊಲೀಸ್ ಸ್ಟೇಷನ್ ಹೋಗಿ ರಿಪೋರ್ಟ್ ಮಾಡ್ಬೇಕು, ಆಮೇಲೆ ಆಸ್ಪತ್ರೆಗೆ ಹೋಗೋದು. ಅತ್ತೊಂದ್ರೆ ನಿಮ್ಗೆ ಯಾಕೆ ಸರ್, ಕಾಸು ಕೊಟ್ಬಿಡ್ರಿ ಸರ್, ನಾವೇ ಆಸ್ಪತ್ರೆಗೆ ಹೊರಟೋಗ್ತೀವಿ. ಹಾಗೆಲ್ಲ ಕಾಸು ಕೊಡ್ಬಾರ್ದು ಕಣೋ ಭಾಮ ಇದ, ಮೊದ್ಲು ಪೊಲೀಸ್ ಸ್ಟೇಷನ್ ನಡಿ.
ನೀನು ಬರಬೇಕು ನಿಮ್ಮ ಅಕ್ಕ ನಾವು ಮಕ್ಕನ್ ಬಿಟ್ಟುಡ್ರಿ ಏನು ಪ್ಲೀಸ್ ಬ್ಲೌಸ್ ಪೀಸ್ ನಡಿಯೋ ಒಳಗೆ ಪ್ಲೀಸ್ ಸ್ಟೇಷನ್ ಆಸ್ಪತ್ರೆ ಇಲ್ಲ ಯಾಕ್ರಿ ನನಗೂ ತೊಂದ್ರೆ ನಿಮಗೂ ತೊಂದ್ರೆ ಒಂದ್ 20 ರೂಪಾಯಿ ಕೊಟ್ಬಿಡ್ರಿ ನಮ್ಮ ಪಾಡನ ಹೊರಟೋಗ್ತೀವಿ ಅದೆಲ್ಲ ಆಗೋದಿಲ್ಲ ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ನವ್ರು ರಿಪೋರ್ಟ್ ಮಾಡಬೇಕು ಅಯ್ಯಯ್ಯೋ ಮತ್ತೆ ಇದೇ ಈಗ ತಾನೆ ಒಬ್ಬ ಮುದುಕ ಬಿದ್ದ ಆಗ ಡ್ರೈವರ್ 100 ರೂಪಾಯಿ ಕೊಟ್ಬಿಟ್ಟ ನಾನು ನೋಡಿದೆ ಓಹೋ ಕಂಡೋರ್ ಕಣ್ಣಿಗೆ ಮಣ್ಣಿರ್ಚಿ ಹಣನೆಲ್ಲ ದೋಚನೆ ಮಾಡಬೇಕು ಅಂತಿದ್ದೀರಾ ತಪ್ಪಾಯ್ತ್ರಿ ನಿಮ್ಮ ಹಣನೂ ಬೇಡ ನಿಮ್ಮ ಪೊಲೀಸ್ ಸ್ಟೇಷನ್ನೂ ಬೇಡ ನಿಮ್ಮ ಸಾಹಸ ಮಾಡಿದ್ದು ಗೋವಿಂದ अदे मने गुड़सो अड़गे नन बड़सो ಸಂಬಳ ಯಾಕೆ ದಿನಕ್ಕೆ ಕೆಲಸ ಸಲ ಊಟ ಹಾಕ್ತೀನಿ ವರ್ಷಕ್ಕೆ ಕೆಲಸ ಸಲ ಬಟ್ಟೆ ಹೊಲಿಸ್ಕೊಡ್ತೀನಿ ನನಗೆ ಮನೆ ಮಟ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಾ ನನಗೂ ಮನೆ ಇದೆ ನಮ್ಮ ಅಮ್ಮ ಇದ್ದಾರೆ ಓಹೋ ಹಾಗಾ ಹಾಗಾದ್ರೆ ಸಂಬಳ ನೀ ಕೇಳಿದಷ್ಟು ನನ್ನ ಕೈಲಾದಷ್ಟು ನನ್ನ ಕೆಲಸ ನಿನಗ ಸದ್ಯ ಕ್ಲೀನರ್ ಆಗಿರು ಸರ್ವಿಸ್ ನೋ ಡ್ರೈವರ್ ಮಾಡ್ತೀನಿ ಅಮ್ಮ 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 ನನ್ನ ಕೆಲಸ ಸಿಕ್ಬಿಡ್ತಮ್ಮ ಏನು ಕೆಲಸ ನಮ್ಮ ನನಗೆ ಕಾರ್ ಕ್ಲೀನರ್ ತರ ಕೆಲಸ ಹಾಕ್ತೀನಿ ಎಂಟಿ ತರ ಕೆಲಸ ಎಂಟಿ ಸೀತಾ मन के अड़ेस यार मन मुद्दे मेदल ड्रैवर राजेंद्र मन अब देव्री नम मेल खरने बंतम रायबुद्धि नन गोत्तिल्ल नीने हेळु हेळ्तीनि केळु ಒಂದು ತಣ್ಣೀರು ತಣ್ಣಗಾಗುತ್ತೆ ಇನ್ನೊಂದು ಹೆಣ್ಣಿನ ಕಣ್ಣೆ ಅಂತ ತಣ್ಣಗಾಗುತ್ತೆ ಆಹಾ ಕವಿ ಪುಂಗವಿ ಕವಿ ಪುಂಗವಿ ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗೆ ಇದ್ದಿತ್ತು ನಮ್ಮ ಅಮ್ಮ ನನ್ನ ತಂಗಿ ಇಬ್ರೆ ನನ್ನ ತಂಗಿಗೆ ಮದುವೆ ಮಾಡೋಣ ಅಂತ ಒಂದು ವರ ಹುಡುಕ್ತೆ ಅವರ 5000 ರೂಪಾಯಿ ವರದಕ್ಷಿಣೆ ಕೇಳಿದ್ರು ನಮ್ಮ ಹೊಲ ಮಾರಿ ಮದುವೆ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದೆ ನಮ್ಮ ಅಪ್ಪ ಸತ್ತ ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಮನೆ ಹೊಲ ಆಸ್ತಿ ಎಲ್ಲ ನಮ್ಮ ಹಳ್ಳಿ ಸಾವಕಾರ ರಾವ್ ಸಾಹೇಬ್ ನಂಜುಂಡಯ್ಯನತ್ರ ಅಡಮಾನವಾಗಿದೆ ಅಂತ ಅವರು ನೋಡದೇ ಇದ್ರೂ ಜನರಲ್ಲ ಬಂದು ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು ಅವರನ್ನೇ ಸಾಲ ಕೇಳಬಿಡೋಣ ಅಂತ ಅವರ ಹತ್ರ ಹೋದೆ ಅವರ ಗುಮಾಸ್ತ ವೀರಭದ್ರಯ್ಯ ಅವರು ಈಗ ಈ ಊರಲ್ಲಿಲ್ಲ ಬೆಂಗಳೂರಲ್ಲೇ ಇರೋದು ಅವರು ಬಂದಾಗ ನಾನು ಎಲ್ಲ ಹೇಳ್ತೀನಿ ನಿನ್ನ ಮದುವೆ ಮಾಡಕ್ಕೆ ಏರ್ಪಾಡು ಮಾಡು ಅಂತ ಭರವಸೆ ಕೊಟ್ಟ ಅವನ ಮಾತು ಕೇಳಿ ನಾನು ಮದುವೆ ಏರ್ಪಾಡುಗಳನ್ನೆಲ್ಲ ಮಾಡಿದೆ ಮದುವೆ ಇನ್ನೇನ ಹತ್ರ ಬರ್ತಾ ಇದೆ ಎಂದಾಗ ಅವರ ಹತ್ರ ದುಡ್ಡು ಕೇಳಕ್ಕೆ ಹೋದಾಗ ಆ ಝಂಡಾಲ
ಇವತ್ತು ರಾತ್ರಿ ಸಾವುಕಾರನ ಕೋಣೆಗೆ ನಿಂತಂಗಿಂತಂದ್ಬಿಡು, ನಿನಗೆ ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತಾನೆ ಅಂದ. ನನ್ನ ರಕ್ತ ಕುದ್ದೋಯ್ತು. ಅಲ್ಲಿದ್ದವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಅಂತ ಮೇಲ್ಬಿದ್ದೆ. ಸುತ್ತಮುತ್ತ ಇದ್ದ ಕೆಲಸಗಾರೆಲ್ಲ ಸೇರಿ ನಾನು ಹೊಡೆದು ಕತ್ಲೆ ಕೋಣೆಗೆ ತಳ್ಬಿಟ್ರು. ಸುಳ್ಳು ಕಳ್ತನ ಹೊರಿಸಿ ಜೈಲ್ಗೆ ಹಾಕಿಸ್ಬಿಟ್ರು. ಯಾಕೆ ಏನಾಗಿದೆ? ಸ್ನಾನ ಮಾಡ್ತಿದ್ರೆ ಸರಿ. ಯಾಕೆ ಮಾತಾಡ್ತಾ ಇದೀಯ? ನಾ ಕೇಳೋಣ ನಿನಗೆ. ಅಲ್ಲ ಸ್ವಲ್ಪ ಕೊಡ್ತೀಯ? ಏನ ಅಲ್ಲಿಗೋ ಯಾಕೆ ಸುಮ್ಮನೆ ಗೋಳಿಗೋತಿಯ? ಕೃಷ್ಣ ಪರಮಾತ್ಮ ಇದ್ದಾರ ನೋಡು. ಕೃಷ್ಣ ಪರಮಾತ್ಮನ್ಗೆ 16,000 ಗೋಪಿಕಾ ಶಕ್ತಿ ಇದೆ. ನನ್ಗೆ ನೀನ್ ಒಬ್ಳೇ ಇರೋ ರಾಜಿ. ನಿನ್ ತಮ್ಮನೆ ಅಂತ ಆ ಕಡೆ ನಿಂತ್ಕೊಮ್ಮ. ಯಾರಾದ್ರು ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ನನ್ ಜಾಗದಲ್ಲಿ ಅವರೇ ಇಟ್ಟಿದ್ರೆ ಎಷ್ಟು ಮಜವಾಗಿರ್ತಿತ್ತು ಅನ್ಕೋತಾ? ರಾಜಿ ನೀನ್ ನಮಸ್ಕಾರ ಹಾಕ್ತೀನಿ ಆ ಕಡೆ ನಿಂತ್ಕೊಮ್ಮ. ನಮಸ್ಕಾರ ಮಾಡ್ಬೇಕಾ? ಹತ್ತೆ ತಾನೆ ನಮಸ್ಕಾರ ತೊಳಗು. ಆಗಲ್ಲ ಜೋಡಿಸಿ ಈಗ ನಮಸ್ಕಾರ ಕೈ ಇಟ್ಕೊಂಡು ಎಷ್ಟು ನಮಸ್ಕಾರ ಮಾಡ್ತಾರೆ? ನನ್ಗೆ ಆಗಲ್ಲ ಮಾಡ್ಲೇ ಬೇಕು. ಮಾಡು ಬೇಕು ಮಾಡು ಟೈಮ್ ಆಯ್ತು. ನನ್ನ ಕರ್ಮ ನೀ ಕುಕ್ಕ ಪಡಿ ನಾ ಮಾಡ್ತೀನಿ. ಆಗಲ್ಲ ಕೈ ಎತ್ತು ಕೈ ಎತ್ತು. ನೋಡಿ ಸಾಯಿತ್ರ ಮನೆ ಗಂಟೆ ಎಂತ ಆಯ್ತು, ನೀವು ಕಾಫಿ ರೆಡಿ ಆಗಿಲ್ಲ. ಯಾಕಮ್ಮ ಹೀಗ್ ಮಾಡ್ಲಮ್ಮ? ಹಾಗೆ ನಾನು ಹೇಳ್ತೀನಿ, ಸಿಂಪಲ್ ವೆರಿ ಸಿಂಪಲ್. ಒಲೆಯ ನೀರಿಡು, ಅದಕ್ಕೆ ಕಾಫಿ ಪುಡಿ ಹಾಕು, ಡಿಕಾಕ್ಷನ್ ಆದ ಅದಕ್ಕೆ ಹಾಲು ಸಕ್ಕರೆ ಹಾಕು, ಕಾಫಿ ರೆಡಿ ಅಷ್ಟೇ. ಕೊಟ್ಕೊಳ್ತಮ್ಮ ಅಮ್ಮ ಕೊಟ್ಕೊಳ್ತಮ್ಮ. ಗೊತ್ತಾಗುತ್ತೆ ಅನ್ಕೊಂಡು ಹೇಳ್ತಾರೆ, ನನ್ಗೆ ಗೊತ್ತಾಗುತ್ತೆ. ಬೇಗ ಕೊಡು. ಸಾಕು ಸಾಕು ಮಾತು ಸಾಕು ಬಾರೆ ಎಲ್ಲೇ, ಬೇಕೇ ಬೇಕು ಒಂದು ಬೇಕು ಹೇಳಲೇನೆ, ನನ್ನ ಆಸೆ ತಾಳಲದೇನೆ. ನೀನೆಲ್ಲಿಗೆ ಓಡಿ ಬಂದು ಈ ಕೆನ್ನೆಗೆ ಒಂದೇ ಒಂದು ಮುತ್ತೊಂದ ಕೊಡು ಬೇಗನೆ. ಸಾಕು ಸಾಕು ಮಾತು ಸಾಕು ತಾಳು ನೀನು, ಏಕೆ ಏಕೆ ಹೀಗೆ ಮುಂದೆ ಬಂದೆ ನೀನು. ಏನೋ ಕಾಯಲಾರೆ ಬಾರಬೇಗ, ನೀ ನಿಂತ ಕುಂಟನೆಂದು ತಿಳಿಯದ ಬಂದೆ ನಾನು ಈಗ. ಆ ರಾತ್ರಿ ಎಂದೋ ಏನೋ ಕಾಯಲಾರೆ ಬಾರಬೇಗ, ನೀ ನಿಂತ ಕುಂಟನೆಂದು ತಿಳಿಯದ ಬಂದೆ ನಾನು ಈಗ. ಆಸೆಯು ಬರದೇನು ಆಸುರ ಸರಿ ಏನು, ನಿನ್ನಿಂದ ನಾದುದಗಿರಲಾರೆನು. ಸಾಕು ಸಾಕು ಮಾತು ಸಾಕು ಬಾರೆ ಎಣ್ಣೆ, ಏಕೆ ಏಕೆ ಹೀಗೆ ಮುಂದೆ ಬಂದೆ ನೀನು.
ಏಕೆ ಹೇಳು ನೋಡು ಇಲ್ಲಿ ಯಾರು ಇಲ್ಲ ಬೇಕಿಲ್ಲ ಇಂಥ ಆಟ ಸಾಕು ದೂರ ಸಂಕೋಚ ಏಕೆ ಹೇಳು ನೋಡು ಇಲ್ಲಿ ಯಾರು ಇಲ್ಲ ಬೇಕಿಲ್ಲ ಇಂಥ ಆಟ ಸಾಕು ದೂರ ಬೇಡವೆ ನಿನಗೇನು ಸುಮ್ಮನೆ ಹೋಗಿನ್ನು ಬಿಡಲಾದೆ ಬಿಡಲಾದೆ ನಾನಿನ್ನನು ಸಾಕು ಸಾಕು ಮಾತು ಸಾಕು ಅರೆ ಹೆಣ್ಣೆ ಬೇಕೆ ಬೇಕು ಒಂದು ಬೇಕು ಹೇಳಲೇನೆ ನನ್ನ ಆಸೆ ತಾಳಲರೇನೆ ಮೊದಲೆಲ್ಲ ಯಾರಾತ್ರಿನಲ್ಲಿ ನಾ ಕೊಡುಗೆ ಕೇಳುವುದೆಲ್ಲ ಹೀಗೆ ನಾ ಕೊಡಲಾರೆನು ಯಾರು ಕಲ್ತ ನನ್ನ ತಂಗಿ ಶಾಂತಿ ಬರ್ತಿದ್ದಾರೆ ಏನಂತ ಬರ್ತಿದ್ದಾರೆ ಪ್ರೀತಿಯ ಅಣ್ಣನಿಗೆ ಶಾಂತಿಯ ನಮಸ್ಕಾರಗಳು ಇಲ್ಲಿ ಎಲ್ಲರೂ ಕ್ಷೇಮ ಅಲ್ಲಿಯ ಕ್ಷೇಮಕ್ಕೆ ಕಾಗದ ಬರೆಯುವುದು ಅಪ್ಪ ನಿನಗೊಂದು ಒಳ್ಳೆಯ ಸಂಬಂಧ ನೋಡಿದ್ದಾರೆ ಹುಡುಗಿ ಒಳ್ಳೆಯ ದಂತದ ಬೊಂಬೆ ಇದ್ದಾಗಿದೆ ನೀನಂತೂ ಆ ಹುಡುಗಿನ ನೋಡಿದ್ರೆ ಬಿಡೋದೇ ಇಲ್ಲ ಅವಳು ಅಷ್ಟೇ ನಿನ್ನ ಫೋಟೋ ನೋಡಿ ಮದುವೆ ಆದರೂ ಈ ಹುಡುಗನ್ನೇ ಆಗೋದು ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾಳೆ ನಮಗೂ ಈ ಮದುವೆ ಅಂದರೆ ತುಂಬ ಇಷ್ಟ ಆಗಿದೆ ಅಪ್ಪ ಹೇಳಿದ್ರು ನೀನು ತಕ್ಷಣ ಹೊರಟು ಬರುವುದು ಹಂಗ ಬೇಗ ನನ್ನ ಪೆಟ್ಟಿಗೆ ರೆಡಿ ಮಾಡು ನೋಡಿದ್ದೇನೆ ಹುಡುಗಿ ಈ ಭೂಪತಿಗೋಸ್ಕರ ಬಂಗಾರದ ಬೊಂಬೆಗಳು ಸಿಂಗಾರದ ಬೊಂಬೆಗಳು ಹ್ಯಾಕ್ಯೂ ನ ನಿಂತಿದ್ದಾರೆ ನಾ ಸುಮ್ಮನೆ ಎಸ್ ಅಂದ್ರೆ ಸಾಕು ನೂರಾರು ಜನ ಅಪ್ಸರಿಯರು ಪ್ರಿಯಾ ಪ್ರಿಯಾ ಅಂತ ನನ್ನ ತಪ್ಪು ರೆಡಿ ಎಲ್ಲಿಗೆ ಹೋಗ್ತಿದ್ಯಾ ಉಪ ಬಂತ ಬುದ್ಧಿ ಬಂತು ನಿನ್ನಂತ ಮನ್ಸು ಕೊಟ್ಟಿದ್ ತಪ್ಪು ಅಂತ ತುಂಬಾ ಲೇಟು ಟ್ಯೂಬ್ ಲೈಟು ಬುದ್ಧಿ ಬರೋಕ್ ಮುಂಚೆ ನನಗೆ ಮನಸ್ಸು ಕೊಟ್ಟಿದೆಯಲ್ಲ ಈಗೇನ್ ಮಾಡ್ತೀವಿ ನನ್ ಕರ್ಮ ಅಂತ ತಿಳ್ಕೊತೀನಿ ಅಯ್ಯೋ ಪೆದ್ದೆ ನಾನು ಹೇಳಿದ್ದೆಲ್ಲ ಸುಳ್ಳು ತಗೋ ನನ್ನ ತಂಗಿನೇ ಬರ್ದಿರೋದು ಅವಳು ಗಂಡು ಗೊತ್ತು ಮಾಡಿದಾರಂತೆ ಬೇಗ ಊರು ಹೊರಟು ಬಾ ಅಂತ ಬರ್ದಿದ್ದಾಳೆ ಅಕಸ್ಮಾತ್ ನಿನ್ ತಂದೆ ಏನಾದ್ರು ಒಂದ್ ಬಂಗಾರದ ಬೊಂಬೆ ನೋಡಿ ಮದ್ವೆ ಮಾಡ್ಕೊ ಅಂದ್ರೆ ಈ ಮಣ್ಣಿನ ಬೊಂಬೆನ ಮರ್ತ್ಬಿಡ್ತೀಯ ಅಯ್ಯೋ ಹುಚ್ಚಿ ಸೀತಾ ಬಂಗಾರದ ಬೆಲೆ ಹೆಚ್ಚು ಮಣ್ಣಿನ ಮಹತ್ವ ಹೆಚ್ಚು ಅದಕ್ಕೆ ದೇವರ ಮುಂದೆ ಚಿನ್ನದ ಹಣತೆ ಇಡೋದ್ ಬದಲು ಮಣ್ಣಿನ ಹಣತೆ ಇಡ್ತಾರೆ ಚಿನ್ನ ಬರೀ ಅಲಂಕಾರಕ್ಕೆ ಉಪಯೋಗ ಆದ್ರೆ ಮಣ್ಣು ಅನ್ನ ಕೊಡೋ ತಾಯಿ ನನ್ನನ್ ಕರ್ಕೊಂಡು ಹೋಗಕ್ ನೀನ್ ಬಂದ ಹೌದಪ್ಪ ಹೌದು ಅಲ್ಲೋ ಈ ಜಗತ್ನಾಗ ನನ್ನ ಬಿಟ್ಟರು ನಿನ್ಗಿನ್ ಯಾರದಾರೋ ಗೆಳೆಯರು ಇವತ್ತಿನ ಜೇಲ್ಖಾನೆಯಿಂದ ಬಿಡ್ತಾರೆ ಅಂತ ಗೊತ್ತಾತು ಅದಕ್ಕೆ ನೋಡೋಣ ಅಂತ ಬಂದೆ ಆರಾಮದೇನು ನಾನು ಚೆನ್ನಾಗೇ ಇದ್ದೀನಿ ನಮ್ಮಮ್ಮ ನನ್ನ ತಂಗಿ ಹೇಗಿದ್ದಾರೆ ಹೇಳ್ತೇನೆ ಬಾ ನನ್ನ ತಂಗಿ ಅತ್ತ ಮನೆ ಹೊಟ್ಟದ್ಲ ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಮಾತಾಡ ನೀನ್ ಜೈಲ್ ಹೋಗು ಮುನ್ನ ಆ ಆರಾಮ್ ಕೋರ್ ವೀರಭದ್ರ ಹುಂಡ ಮುಂಡ ಚಂಡಾಡ್ ಹೋಗಿದ್ರ ಮತ್ತ ನಿಮ್ ಹೂವ ನಿನ್ ತಂಗಿ ಉಳ್ಕೋತಿದ್ರೋ ಏನೋ ನೀಚ ಏನ್ ಮಾಡ್ದ ಏನ್ ಮಾಡ್ದ ಆ ಆರಾಮ್ ಕೋರ್ ಆ ಕುರಿ ಮಂದೆ ತೋಳ ನುಗ್ಗದಂಗ್ ನುಗ್ಗದ ಗಂಡಿನ ತಂದೆ ಕಿವಿಯಾಗಿ ಹೇಳಬಾರ್ದನ್ನೆಲ್ಲ ಹೇಳ್ದ ಅವನಿಗೆ ಸಂಬಂಧ ಒಲ್ಲೆ ಅಂತ ಹೇಳಿ ಒದ್ರು ಹೊಂಟು ಬಿಟ್ಟ ಟಿಕೆಟ್ ನಿನ್ ತಂಗಿ ಅವಮಾನ ಸಹಿಸಕಾಗದ ಬಾಯಾಗಿ ಬಿದ್ದ್ಬಿಟ್ರು ಜನಾವುತ ನೋಡಿ ನಿಮ್ಮ ಹೂವ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಲಪ್ಪ ನಾಗು ನಾಗು ಸಮಾಧಾನ ತಗ ಸಮಾಧಾನ ತಗ ಸಮಾಧಾನ ತಗ ತಗಪ್ಪ ಒಂದೆರಡು ಗುಟುಕು ಗಂಟ್ಲಾಗಿ ಇಳೆ ಬಿಡು ಮತ್ತೆ ಗರಂ ಆಗ್ತದೆ ತಗ ಗಂಟ್ಲು ಗರ್ಮ ಆಗ್ತದೆ ಅಲಿ ಗರ್ಮ ಆಗ್ತದೆ
ಮೈ ಗರ್ಮ ಆಗ್ತದೆ. ಹಾಕು ಕುಡಿ ಕುಡಿ. ವೀರಭದ್ರ ಯಾರು? ನಾನೇ ಕಣೋ. ನಿನ್ನ ಪಾಲಿನ ಮೃತ್ಯು ಅಂದ್ರೆ ಪಡ್ಡಿ ಮಗನೇ. ಒಂದು ವರ್ಷಕ್ಕೆ ಎಲ್ಲ ಮರ್ತು ಬಿಟ್ಟಿಯಾ? ನ್ಯಾಯಾಲಯ ಬೆಟ್ಟದಿನ ಸರ್ಪ ತಾನೆ ಕಟ್ಟ ಕಡೆವರೆಗೂ ಮರಿದೇ ಇರೋದು. ಇಲ್ಲಿಗೆ ಯಾಕೆ ಬಂದೆ ನೀನು? ನೀನ್ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಕ್ಕೆ. ಉಪಕಾರನ? ನಾನೇನ್ ಮಾಡ್ದೆ? ತಾಳಿ ಕಟ್ಟಿಸ್ಕೋಬೇಕಾಗಿದ್ ನನ್ನ ತಂಗಿನ ಹಾಳು ಬಾವಿ ತಂದೆ. ಮದುವೆ ಚಪ್ರದಲ್ಲಿ ನಮ್ಮಮ್ಮನ್ನ ಮಸ್ತ ಕಟ್ಟಿದೆ. ಅವ್ರ ಸಾವಿಗೆಲ್ಲ ನಾನ ಕಾರಣ. ಕಳ್ಳನ್ ತಂಗಿ ಅಂತ ಹೇಳಿ ಕೈ ಹಿಡಿಯೋಕ್ ಬಂದವನ್. ಇಲ್ಲಿಗೆ ಮುಗಿತು ಅನ್ಕಬೇಡ. ನಿನ್ ಸಂತಾನ ಸರ್ವನಾಶ ಮಾಡಿ ನಿನ್ನ ವಂಶನ ನಿರ್ವಂಶ ಮಾಡಿದ್ದೀನೇ. ನನಗೆ ಮನಃಶಾಂತಿ, ನನಗೆ ಮನಃಶಾಂತಿ. ನಾಗರಾಜು, ಏನಿದು ಏನಿದು ಅನ್ಯಾಯ? ಕೊನೆಗೂ ವೀರಭದ್ರನವ್ರ ಪ್ರಾಣ ಆ ಕೊಲೆಗಾರನ ಕೈನೇ ಹೋಗ್ಬೇಕು ಅಂತ ಆ ದೇವರು ಬರೆದಿದ್ನು. ಆ ಊರಲ್ಲಿ ಯಾರು ಉಸಿರೆತ್ತೋದಿಲ್ಲ, ಅಂಥ ಭಯಂಕರವಾದ ಆ ಸಮಯ. ಶಾಂತಿ, ಶಾಂತಿ ಅಲ್ಲಿ ಅವಳನ್ನು ಆ ರಾಕ್ಷಸಾನೆ ಹೊತ್ಕೊಂಡು ಹೋದಪ್ಪ. ಅಪ್ಪ, ನಿನ್ನು ಶಾಂತಿನೂ ನನ್ನಿಂದ ದೂರ ಮಾಡಿದ ದುಷ್ಟನ್ನ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲಪ್ಪ. ಆ ಚಂಡಾಲನ ಗುಂಡಿಗೆ ಬಗೆದು ಅವನ ಬಿಸಿ ರಕ್ತದಿಂದ ತರ್ಪಣ ಕೊಟ್ಟು ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಪ್ಪ. ಶಾಂತಿ ಅವಕಾಶನೇ ಇಲ್ಲ. ಹಾಗಾದ್ರೆ ನಾನೀ ಗೆಲ್ಲಿದ್ದೀನಿ? ಸೌಂದರ್ಯ ಮಾರೋ ಪೇಟೆಯಲ್ಲಿ ಹಾಡೋರು ಆಡೋರು ಇಲ್ಲೇ ಇರೋದು, ನೋಡೋರು ಕೊಡೋರು ಇಲ್ಲಿಗೆ ಬರೋದು. ಹೈದರಾಬಾದಿಂದ ಬಂದಿರೋ ನೂರ್ ಜಹಾನ್ ಇಲ್ಲಿಗೆ ರಾಣಿ, ನಾವೆಲ್ಲ ಅವಳ ಅರಮನೆ ತೋಟದ ಹೂಗಳು. ಈ ತೋಟಕ್ಕೆ ರಾತ್ರಿ ಹೊತ್ತೇ ಬರೋದು ದುಂಬಿಗಳು. ಅಯ್ಯಯ್ಯೋ, ಇಂಥ ಮನೆಯಲ್ಲ ನಾನಿರೋದು? ನಿಮ್ದಮ್ಮಯ್ಯ ಮೊದ್ಲು ನನ್ನಿಂದ ಕಳಿಸ್ಬಿಡಿ. ಅರೆ ಪಾಗ್ಲಿ, ಈ ಪಂಜರಕ್ ಬಂದ್ ಬೀಳೋ ಹಕ್ಕಿಗಳು ಮೊದಲು ಮೊದಲು ನಿನ್ ಹಾಗೆ ಬಡ್ಕೊಳ್ತವೆ, ಆಮೇಲೆ ಹಾಡ್ತವೆ ಕುಣಿತವೆ ಎಲ್ಲರನ್ನು ಖುಷಿ ಮಾಡ್ತವೆ. ಸಂಜೆ ಬೇಗಂ, ಏನನ್ನತ್ತೆ ನಾ ತಂದಿರೋ ಬುಲ್ಬುಲ್? ಅರೆ ಅಲ್ಲ ಅಣ್ಣ, ಅಣ್ಣ ಅಂತ ತುಂಬದಂಗೆ. ಹೌದು, ಈ ಹುಡುಗಿ ಯಾರು ಎಲ್ಲಿಂದ ಕರ್ಕೊಂಡು ಬಂದೆ ಅಂತ ಏನು ಹೇಳಲೇ ಇಲ್ಲ. ನೋಡೋ,
ಈ ತಲಾಟೆಲ್ಲ ನನಗೆ ಹಿಡಿಸಲ್ಲ. ಹಾಗಲ್ಲ ರಾಜು ಭಯ್ಯ, ನಾಳೆ ಪೊಲೀಸು ಅದು ಇದು ಅಂತ. ಬೇಗಂ, ನೀನು ಒಂದ್ ಕಾಲದಲ್ಲಿ ಇಂಥ ಜಾಗಕ್ಕೆ ಹೀಗೆ ಬಂದಿಯಲ್ಲ, ಅವಾಗ ಯಾವ ಪೊಲೀಸ್ ನನ್ ಬಂದ? ರಾಜು ಭಯ್ಯ, ಅವತ್ಕೂ ಇವತ್ಕೂ ಕಾಲ ತುಂಬಾ ಬದಲಾಯಿಸಿದೆ. ಬದಲಾಯಿಸಿರೋದು ಬರೀ ಕಾಲಾನೆ, ನೀನು ನಾನು ವ್ಯಾಪಾರ ವ್ಯವಹಾರ ದ್ರೋಹ ದ್ವೇಷ ಕೊಲೆ ಕಾನೂನು ಯಾವುದು ಬದಲಾಯಿಸಿಲ್ಲ. ಧೈರ್ಯವಾಗಿರು, ನೀನು ನಾನು ಒಂದೇ ಮಾತಿನ ಮೇಲೆ ನಿಂತಿರೋವರೆಗೂ ಯಾವ ಪೊಲೀಸ್ ತೋನು ನಿನ್ನ ಮನೆ ಬಾಗ್ಲಿಕ್ಕೆ ಬರೋದಿಲ್ಲ. ಬೇಗಂ, ಇಷ್ಟು ದಿನ ಈ ನಾಗರಾಜ ರಾಜರ ಬದುಕ್ತಿದ್ದ, ಇನ್ಮೇಲೆ ಹಾಗೆ ಸಾಧಿಸೋ ಹಾವನಾಗಿ ಬದುಕ್ತಾನೆ. ಜ್ಞಾಪಕ ಇಟ್ಕೊ, ಇವತ್ತಿಂದ ನನ್ನ ಹೆಸರು ನಾಗರಾಜ ಅಲ್ಲ, ವಿಷ ಸರ್ಪನೆ ಕುತ್ತಿಗೆ ಸುತ್ತಕೊಂಡಿರೋ ವಿಷಕಟ್ಟ ಶಿವ. ಏಪ್ಪ ಸಿದ್ದರಾಮ, ನಿನ್ನ ಸ್ನೇಹಿತ ನಾಗರಾಜ ಜೈಲಿನ ಬಲ್ಲ ಮುಚ್ಚಲೆ ಬರಿ ಬದ್ಮಾಷ್. ಆ ನಾಗರಾಜು ಸುದ್ದಿ ಎತ್ತಿದ್ರು ದವಡೆ ಆಗ್ಬಿಟ್ಟಿರ್ಸ್ಬಿಟ್ಟೇನು ಹುಷಿಯಾರ. ಸೇಂದಿ ಸಿದ್ದರಾಮ ಅಂದ್ರೆ ನಿನ್ನೇನಾ? ಆಮೇಲೆ ಊರಿಗೆ ಗೊತ್ತಿರೋ ವಿಷಯನ ಏನೋ ಪ್ರಶ್ನೆ ಯಾಕೆ ಕೇಳ್ತಿದ್ಯಲ್ಲ? ಏನು ಬೇಕಾಗಿ? ನಿನ್ ಸ್ನೇಹಿತ ನಾಗರಾಜ ಎಲ್ಲಿ? ಮುಚ್ಚಲೇ ಬಾಯಿ ಬದ್ಮಾಷ್. ಏನಲೆ ಇವತ್ತು ನೀನು ಎಡಮಗಳಾಗಿದ್ದೀನಿಯೇನು? ಆ ನಾಗರಾಜನ ಸುದ್ದಿ ಕೇಳಿದ್ರೆ ದಬಡೆ ಹಂಗ ಕೈ ಬಂದವು. ಸಾರಾಯಿ ಕುಡಿ ರೊಕ್ಕ ಬಿಸಾಕು ಮತ್ತೆ ಬಿಡ ಅಂತ ಬಗಡ್ತೀಯೋ ಇಲ್ವೋ ಗೊತ್ತಿಲ್ಲೋ? ನಿಜ ಹೇಳ್ತಿದ್ರೆ ಸೀಸೆಯಲ್ಲಿರೋ ಸರ ಎಲ್ಲ ಸುತ್ತು ನಿಂದ ರಕ್ತ ತುಂಬಿಟ್ಬಿಡ್ತೀನಿ. ಹುಷಾರ್ ಗೊತ್ತಿಲ್ಲೋ ಗೊತ್ತಿಲ್ಲ ಬಿಟ್ಬಿಡಪ್ಪ ಬರೀ ಹೊಟ್ಟೆ ನೂಲಿಲಿ ಕತ್ತದೆ ತೆರಿಗೆ ತಗೊಂಡು ನಾನು ಲಗೂನು ಬೈಗೋಬೇಕಪ್ಪ ಬಿಟ್ಬಿಡ. ನಾಗರಾಜ ಏನು ಹೇಳು? ನಿಮ್ಮ ಅಪ್ಪನಿಗೂ ನನಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಹೇಳ್ತೀನಿ. ಬೆಂಗಳೂರಾಗಲ್ಲ. ಅಡ್ರೆಸ್ ಏನು? ಅಡ್ರೆಸ್ ನಂಗೆ ಗೊತ್ತಿಲ್ಲ, ಪೋಸ್ಟ್ ಮ್ಯಾನ್ ಅಂತ ಕೇಳಬೇಕು. ಇಲ್ಲಪ್ಪ ನೋಡು ನೋಡು, ಈ ಸಾರ ಯಾರಿಗೂ ಹೇಳ್ತೀನಿ, ನನಗೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಕಣ್ಣು. ಸಾರಿ, ನಾನು ಬೆಂಗಳೂರಿಗೆ ಹೋಗ್ತೀನಿ. ಅವನು ಎಲ್ಲಿದ್ರು ಸಾರಾಯನೆಲ್ಲ ಕಕ್ಕಿಸ್ಬಿಟ್ಟ ಇವನ ಮನೆ ಆಳಾಗ. ಓತಲ್ಲೋ ಬಾಕಿ ಎಲ್ಲ ಹೋತಲ್ಲೋ ಓತಲ್ಲೋ. ನಾಗರಾಜ ಈ ವಿಷಯ ತಿಳ್ಕೋ, ಆ ವೀರಭದ್ರಯ್ಯನ ಮಗ ರಾಜೇಶ ಪಿಶಾಚಿ ಹಾಂಗಿಲ್ಲಿಗೆ ಬಂದಿದ್ದ, ನನ್ನ ಸೇಂದಿ ಅಂಗಡಿಗೆ ನುಗ್ಗಿ ಭರತನಾಟ್ಯ ಆಡಿ ಶೀಸುಗಳನ್ನೆಲ್ಲ ಚೂರ್ ಚೂರ್ ಮಾಡ್ದ. ನಿನ್ನೆ ಮ್ಯಾಗಿನ ದ್ವೇಷಕ್ಕೆ ಅವನ ಹಾಂಗ ಬುಸುಗುಟ್ಟಿ ಎಗರನಾಡ್ದ. ಬಡ್ಡಿ ಎದುರಿದ್ದೆ, ನೀನು ಬೆಂಗಳೂರಿನಾಗಿದೀಯ ಅಂತ ಹೇಳ್ದೆ, ವಾಣ ಇಲ್ದು ಯಮನಾಂಗ ಹೊಂಟೋದ. ನೀವು ಹುಷಾರಾಗಿರು. ಬರ್ಲಿ, ಆ ಯಮನ ಕೂಡ
ಸಾವಿದೆ ಅಂತ ನಾನು ತೋರಿಸ್ತೀನಿ. ತಪ್ಪು ಸ್ಥಳಕ್ಕೆ ನೋಡ್ತಾ ಇದೀಯಾ? ಈ ಸೋನೆಕ್ಕೆ ಪಂಜರನೆ ಬಂದ ಮೇಲೆ ಹೋಗಕ್ಕೂ ಬಿಡಲ್ಲ, ಸಾಯೋದಕ್ಕೂ ಬಿಡಲ್ಲ. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಕೊಂದು ಬಿಡ್ತೀನಿ, ಖಬರ್ದಾರ್. ಇಲ್ಲಿರೋ ಗೋಡೆಗಳಿಗೂ ಇಲ್ಲಿರೋ ಮನುಷ್ಯರಿಗೂ ವ್ಯತ್ಯಾಸನೇ ಇಲ್ಲಮ್ಮ, ಯಾವುದಕ್ಕೂ ಹೃದಯನೇ ಇಲ್ಲ. ಇಲ್ಲಿ ಅಳೋದು, ಬಂಡೆ ತಲೆ ಚಚ್ಕೊಳ್ಳೋದು, ಎರಡೂ ಒಂದೇ. ನನಗೇನಾದ್ರೂ ರೆಕ್ಕೆ ಇರ್ಬೇಕಾಗಿತ್ತು ನೋಡು, ಇರೋ ಜಾಗಕ್ಕೆ ಸೈ ಅಂತ ಹಾರ ಬಂದ್ಬಿಡ್ತಾ ಇದ್ದೆ. ಇನ್ನು ಕನಸಲ್ಲಿ ಅದು ನೋಡೋಣ ಅಂದ್ರೆ ಹಾಳಾದ ನಿದ್ದೇನೋ ಬರೋಂತ. ತಂದೆ ಹೇಳಿದ್ಯಾ? ಅವ್ರ ನಮ್ಮ ಮದುವೆ ಒಪ್ಕೊಂಡ್ರ? ಯಾಕೆ ರಾಜಿ ಮಾತಾಡೋದೇ ಇಲ್ಲ ರಾಜಿ? ಯಾಕೆ ರಾಜಿ ಕಣ್ಣೀರು? ಭಾರತ ಆಗೋಯ್ತು ಸೀತಾ, ನಮ್ ತಂದೆ ನಾನ್ ಕಳ್ಕೊಂಡು ತಪ್ಲಿಯ ರಾಜಿ. ಅಮ್ಮ ಅಮ್ಮ, ರಾಜಿ ತಂದೆ ಹೋಗ್ಬಿಟ್ರಂತೆ. ಅಯ್ಯೋ ದೇವ್ರೆ, ರಾಜು ಅಪ್ಪ, ರಾಜು ರಾಜು ರಾಜು, ಸಮಾಧಾನ ಮಾಡ್ಕೊಪ್ಪ. ಹುಟ್ಟಿದ್ಮೇಲೆ ಎಲ್ರು ಒಂದ್ ದಿವಸ ಹೋಗ್ಲೇಬೇಕು, ಏನ್ ಮಾಡಕ್ಕಾಗತ್ತೆ? ಆ ಕಣ್ಣಿಲ್ಲ ದೇವ್ರು ನನ್ನನ್ನು ತಾವಳ ಉಳಿಸಿ ಅಂತ ಪುಣ್ಯಾತ್ಮನ ಬೇಗ ಕರ್ಕೊಂಡ್ ಬಿಡ್ತೇನೆ. ಕಾಲಿಟ್ ಮೇಲೆ ಮುಗಿತು. ಇಂಥ ಅನ್ಯಾಯ ನಡೆಯೋದಕ್ಕೆ ಯಾವತ್ತ ಅವಕಾಶ ಕೊಡಲ್ಲ. ನನಗಿರೋದು ಎರಡು ಕಣ್ಣಾದ್ರೆ ಈ ಗೋಡೆಗಳಿಗೆ ಸಾವಿರ ಕಣ್ಣಿದೆ. ಬೇಕು ಶಾಂತಿ, ದೇವರು ನಿನಗೆ ಅಂದರ ಬದುಕಿರ್ಬೇಕು. ಆ ಪ್ರಶ್ನೆನ ಈ ರೂಮ್ಗೆ ಕೇಳು. ಹಾಸಿಗೆ ಹೇಳುತ್ತೆ, ಮಂಚ ಹೇಳುತ್ತೆ, ಮಲ್ಲಿಗೆ ಹೂ ಹೇಳುತ್ತೆ. ಹೂವಿನ ಅಂದ ಇರೋದೇ ದುಂಬಿಗೆ, ಹೆಣ್ಣಿನ ಸೌಂದರ್ಯ ಇರೋದೇ ಗಂಡಿಗೆ. ನೂರ್ ಜಹಾನ್, ಏಹಾನ್ ಮಾಡ್ಕೊಂಡು ಬದುಕೋದ್ಯ ನನ್ನ? ಅಯ್ಯೋ ಹುಚ್ಚಿ, ನಮ್ಮನ್ ಗುಡ್ಸ ಜೊತೆಯಲ್ಲಿದ್ದು ಖುಷಿ ಮಾಡ್ಬೇಕು. ಬೇಡ ನೂರ್ ಜಹಾನ್ ಬೇಡ, ಮಾನ ಕಳ್ಕೊಂಡು ಬದುಕಿರೋಂತ ದುರ್ಗತಿ ನನಗ್ ಕೊಡ್ಬೇಡ. ಜೀವ ಉಳ್ಸಕ್ಕೂ ಜೀವ ತೆಗಿಯೋಕ್ಕೂ ನೀನೊಬ್ಳೆಲ್ಲಿರೋದು. ನಾನು ಹೆಣ್ಣು, ನೀನು ಹೆಣ್ಣು. ಒಂದ್ಸಲ, ಒಂದೇ ಒಂದ್ಸಲ ಹೆಣ್ಣಿನ ದೃಷ್ಟಿಯಿಂದ ನನ್ನ ನೋಡು. ನಾನೇ ನಿನ್ ಓಡಹೊಟ್ಟಿ ತಂಗಿನ ಆಗಿದ್ದಿದ್ರೆ ನೀನ್ ಹೀಗ್ ಮಾಡ್ತಿದ್ಯಾ? ಹೇಳು ನೂರ್ ಜಹಾನ್ ಹೇಳು. ದಯವಿಟ್ಟು ದಯವಿಟ್ಟು ನನ್ನ ಪಾಪಕ್ಕೆ ತಳ್ಬೇಡ ನೂರ್ ಜಹಾನ್. ನಿನ್ ಬೇಕಾಗಿರೋದು ಹಣ ತಾನೆ? ನಾನು ಆಡ್ತೀನಿ ಹಾಡ್ತೀನಿ, ಕೈ ತುಂಬಾ ಸಂಪಾದನೆ ಮಾಡ್ಕೊಡ್ತೀನಿ. ನನ್ ಶೀಲಾ ಮಾತ್ರ ಉಡ್ಸು ನೂರ್ ಜಹಾನ್. ಪಗ್ಲಿ,
ಹುಡುಗಿನ ನನ್ನ ಜೊತೆ ಕಳಿಸ್ಕೊಡು. ಸುಭಾನ್ ಅಲ್ಲ ಶಶಿ, ತು ಮಂದರ್ ಜಾ. ನಂದೇ ನಾನು ಕೊಡೆ. ಅವಸರ ಪಡ್ಬಿಡಿ ರಾವ್ ಸಾಹೇಬ್, ಆ ಹುಡುಗಿ ಇನ್ನೂ ಹೊಸದು, ಇಲ್ಲಿ ವಿಷಯ ಒಂದು ಗೊತ್ತಿಲ್ಲ. ನಾಲ್ಕು ದಿನ ಕಳಿಲಿ, ಅವಳೇ ನಿಮ್ ಬಂಗ್ಲೆ ಬರ್ತಾಳೆ. ಧಣಿ, ನಾಲ್ಕು ದಿವಸ ಏನ್ ದೊಡ್ಡದು, ಬನ್ನಿ. ನನ್ನ ಕೊಡೆ ಇಲ್ಲೇ ಇದೆ, ಸಮಯ ನೋಡ್ಕೊಂಡು ಸಾಯಂಕಾಲ ಬರ್ತೀನಿ. ಒಂದ್ ಬಂದ್ ಕೊಡಿ. ಇಲ್ಲಿ ನಾಗರಾಜ ಅಂತ ಯಾರಾದ್ರೂ ಬಂದು ಹೋಗಿ ಮಾಡ್ತಾರ? ಅವನು ಹೇಗಿದ್ದಾನೆ ಹೇಳಿ? ಗೊತ್ತಿಲ್ವಲ್ಲ, ಇಷ್ಟು ದೊಡ್ಡ ಊರಲ್ಲಿ ಗೊತ್ತಿಲ್ದಿರೋ ಮನುಷ್ಯನ ಬರೀ ಹೆಸರು ಕೇಳ್ಕೊಂಬಂದ್ರೆ ಹೇಗಪ್ಪ ಹೇಳೋದು? ಮಿಸ್ಟರ್, ಇಲ್ಲಿ ರಾಜೇಶ್ ಅನ್ನೋನ್ ಬರ್ತಾ ಇರ್ತಾನ? ಸರಿ ಸರ್, ಗೊತ್ತಿಲ್ಲ. ಅರೆ ಕ್ಯಾ ಭೈ, ಒಂದ್ ದಿವಸ ವಾಚ್ಗೆ ತಂದು ಕೊಡ್ತಾರೆ, ಇನ್ನೊಂದ್ ದಿವಸ ಉಂಗ್ರಾಗೆ ತಂದು ಕೊಡ್ತಾರೆ. ಭಯ್ಯ, ಇಂಥ ಚೋಟಾ ಚೀಸ್ ಗೆ ತಂದು ಕೊಟ್ರೆ ನಿಮ್ದುಗೂ ಫಾಯ್ದೆ ನಹಿ, ನಮ್ದುಗೂ ಫಾಯ್ದೆ ನಹಿ. ಏಕ್ ಕಾಮ್ ಕರು, ಏಕ್ ಬಡಾ ಕಾಮ್ ಕರು, ಏಕ್ ಭಂಡಾರ್ ಕು ಲೂಟೋ ಲೂಟೋ ಏಕ್ ಭಂಡಾರ್ ಕು ಮಹಾರಾಜ ಬನ್ ಜಾಯೇಗಾ. ಹಾ, ಬನ್ ಜಾಯೇಗಾ ಮಹಾರಾಜ. ಬಟ್ಟಿ ಮಗನೇ, ಇದೇನು ಅಂತಾನೋ ಗೊತ್ತಿಲ್ವಾ, ಇದಕ್ಕೆ ಚೂರಿ ಅಂತ. ನೀನೇ ಹೇಳ್ದಲ್ಲ ಸೇಟು, ಬಡ ಕಾಮ್ ಕರು ಅಂತ, ಅದು ನಿನ್ನಿಂದನೇ ಪ್ರಾರಂಭ ಮಾಡು. ಕಿರ್ಚಿದ್ರೆ ನಿನ್ ಕತೆನೆ ಮುಗಿಸ್ಬಿಡ್ತೀನಿ. ಹುಷಾರ್ ಅಂದ್ರೆ ಅಂದ್ರೆ ಆಮೇಲೆ ಹೇಳ್ತೀನಿ, ಬೇಗ ನಡಿ. ಅವಸರ ಪಡ್ಬೇಡ, ಈಟ್ ಹಾಕಟ್ಟಂತಾಳು. ಏ ಮಿಸ್ಟರ್, ಏನಿದು ರಕ್ತ, ಏನಾಯ್ತು? ಅದನ್ನ ನಿನ್ಗೆ ಹಾಕಿ, ಮುಂಚೆ ಟ್ಯಾಕ್ಸಿ ನಡೆಸು. ಆಗೋದಿಲ್ಲ, ಹಿಡಿದೆ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಈ ಕತ್ತಿ ರಕ್ತ ನನ್ಗೇನು ಹೊಸ್ತಲ್ಲ, ಇದಕ್ಕೋಸ್ಕರ ಹೆದರೋನು ನಾನಲ್ಲ. ಗೆಟ್ ಔಟ್ ಸರ್.
ಹೆದರ್ತಾ ಇಲ್ಲ, ಬೇಡ್ಕೋತಾ ಇದ್ದೀನಿ, ನನ್ನನ್ನು ಟ್ಯಾಕ್ಸಿಲ್ ಕರ್ಕೊಂಡು ಹೋಗು. ಹಾಗ್ಬಾ ದಾರಿಗೆ ಕಟ್ಕೋ. ಬೇಗ ನಡಿ, ಅವ ನಮ್ಮಿಂದ ಬಂದ್ಬಿಡ್ತಾರೆ. ಯಾರು? ನನ್ನ ಶತ್ರುಗಳು, ನನ್ನನ್ನು ಗುಂಡಿಂದ ಹೊಡೆದವರು. ನಿನ್ ಮನೆಯಲ್ಲಿ? ಮನೇನ? ಮನೆಗೆ ಬೇಡ, ಅವರಲ್ಲಿ ಕಾದಿರ್ತಾರೆ. ಹಾಗಾದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲಾ? ಅಲ್ಲೆಲ್ಲೂ ಬೇಡ, ಇದೊಂದು ರಾತ್ರಿ ನನ್ನ ಕಾಪಾಡಿ, ನನ್ನ ಜೀವ ಇರೋ ತನಕ ನಿಮ್ಮ ಹೆಸರು ಹೇಳ್ಕೊಂಡು ಬರ್ತೀನಿ. ಸ್ನೇಹಿತರು ಎಲ್ಲ ಬಡ್ಡಿ ಮಗನೆ, ತುಂಬಾ ಚುರುಕಾಗಿದೆಯಲ್ಲ. ನನ್ನ ಹೆಸರು ಶಿವು ಅಂತ. ಅಂದಾಗೆ ನಿಮ್ಮ ಹೆಸರು ಕೇಳಲಿಲ್ವಲ್ಲ? ಇವ್ರ ಹೆಸರು ರಾಜಿ ಅಂತ. ನಮ್ಮಕ್ಕ ಹಾಗೆ ಕೂಗದು. ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಬೇಡ ಬ್ರದರ್, ಬೇಡ. ಡಾಕ್ಟರ್ ಎಲ್ಲ ರೋಗಕ್ಕೋಸ್ಕರನೇ ಇದ್ರು, ರೋಗಗಳೆಲ್ಲ ಡಾಕ್ಟರ್ಗೋಸ್ಕರ ಇಲ್ಲ. ಬೆಡ್ ತಿನ್ನೋದು, ಅನುಭವಿಸೋದು, ವಾಸಿ ಮಾಡ್ಕೊಳ್ಳೋದು ನಂಗೆ ತುಂಬಾ ಅಭ್ಯಾಸ. ಸ್ವಲ್ಪ ಬಿಸಿನಿರ್ಬೇಕು. ಹಂಗ ಬಿಸಿನೀರು ಕಾಯಿಸ್ಕೊಡು. ಬೇರೇನಾದ್ರೂ ಬೇಕಾ? ಹತ್ತಿ, ಸ್ವಲ್ಪ ಬಟ್ಟೆ ಚೂರು, ಮನೇಲಿದ್ರೆ ಟಿಂಚ. ಪರವಾಗಿಲ್ಲ, ತುಂಬಾ ಚೂಟಿ ಆಗಿದೆಯಾ? ನಿದ್ರೆ ಕಣ್ಣಿದ್ದೀನಿ ಅದಕ್ಕೆ ಹೀಗೆ. ಬೆಳಿಗ್ಗೆ ಎದ್ ನೋಡು ಹೇಗಿರ್ತೀನಿ. ಬಡ್ಡಿ ಮಗನೇ, ಎದ್ರಕೋಬೇಡ. ಸ್ವಲ್ಪ ಔಷಧಿ ತಂದ್ಕೊಡ್ತೀಯಾ? ಹೊಟ್ಟೆ ನೋವು, ಕಾಲು ನೋವು, ಎಲ್ಲ ನೋವು ವಾಸಿ ಮಾಡೋ ಔಷಧಿ. ಗುಂಡು ಗುಂಡ ಅಮ್ಮಯ್ಯೋ, ಅಕ್ಕಂಗ್ ಗೊತ್ತಾದ್ರೆ ಕೊಂದಾಕ್ಬಿಡ್ತಾಳಷ್ಟೇ. ಲೈ ಗೊತ್ತಾದ್ರೆ ತಾನೇ ಕೊಲ್ಲೋದು. ತಗೋ, ಇದು ನಿಂಗೆ, ಇದು ಗುಂಡಿಗೆ. ಇಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಪಾಪ, ಸ್ವಂತ ಅಣ್ಣನ ಕಾಣಿಸ್ತಿದ್ಯಾ, ಅಪರೂಪ ಕೇಳ್ತಾ ಇದ್ಯಾ, ಅದಕ್ಕೆ ಒಪ್ಪಿದ್ದು. ಹೇ ಅಕ್ಕನ ಮಾತ್ರ ಹೇಳ್ಬೇಡ. ಬುಲೆಟ್ ತೆಗೆದ್ ಹೇಗೆ ಅಂತ ಗೊತ್ತಾನೆ? ಗೊತ್ತ ಮಾಡ್ಕೋತಾ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಅವಶ್ಯಕತೆ ಮನುಷ್ಯನಿಗೆಲ್ಲ ಕಲ್ಸುತ್ತೆ. ಇಂಥ ಅವಶ್ಯಕತೆ ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಬಂದಿತ್ತ? ಬಂದಿತ್ತು, ಆದ್ರೆ ಇಂಥ ಸಹಾಯ ಸಿಕ್ಕಿದ್ದು ಇದೇ ಮೊದಲು. ನಿನಗೆ ರೆಸ್ಟ್ ತಗೋ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಇಷ್ಟೊತ್ತಲ್ಲಿ ಏನು ಕೆಲಸ? ಕೆಲಸಕ್ಕೆ ಎಷ್ಟೊತ್ತಾದ್ರೇನು ಬ್ರದರ್, ನಾನೊಬ್ರು ಟೈಮ್ ಕೊಟ್ಟಿದ್ದೀನಿ, ಅಲ್ಲಿಗೆ ಹೋಗ್ಲೇಬೇಕು, ಪೂರೈಸ್ಲೇಬೇಕು. ಎಲ್ಲಿ ನಾಗರಾಜ? ರಾಜನೂ ಇಲ್ಲ, ಚಕ್ರವರ್ತಿನೂ ಇಲ್ಲ, ಎಲ್ಲ ಮಂತ್ರಿಗಳೇ. ನಾಗರಾಜ ಎಲ್ಲಿದ್ದ ತೋರಿಸ್ತೀಯ? ಇಲ್ಲ ದವಡಲ್ಲಿರೋ ಹಲ್ಲೆಲ್ಲ ಉದುರಿಸ್ಲಾ. ನೀನಪ್ಪ ಹೋಯ್ತಾ? ಎಲ್ಲಿ ನಾಗರಾಜ? ಇದಾನೆ, ಅಲ್ಲೇ ಇದ್ದಾನೆ. ಎಲ್ಲಿ? ಮನೇಲಿ ಭದ್ರವಾಗಿ ಬೀಗ ಹಾಕಿ ತೋರ್ಸೋಣ. ಕೇಳಿದ್ಯಾ? ಅವನೇ ನಾಗರಾಜ. ನನ್ ಫೀಸ್ ಕೊಡು. ನಾನ್ ತೋರಿಸ್ತೇ ಅಂತ ಮಾತ್ರ ಹೇಳ್ಬೇಡಮ್ಮ, ರಾಕ್ಷಸ ಪ್ರಾಣ ತೆಗೆದು ಬಿಡ್ತಾನೆ. ಹ
ಹೆಸರೇನು? ಹೆಸರೇನು ನಿಂದು? ನಿಂದು ನಿಂದು ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳೋ ಮೊದಲು ನೀನು. ನಾನು ದೊಡ್ಡ ರೌಡಿ, ಕಿಂಗ್ ಕಾಂಗ್ ನನ್ನ ಶಿಷ್ಯ, ತಾರಾ ಸಿಂಗ್ ನನ್ನ ದೋಸ್ತ್, ತಾರ್ಜಾನ್ಗೆ ನನ್ನ ಗುರು, ಗುರು ಶಂಕರ್ ಗುರು. ನಾನು ಕೇಳಿದಕ್ಕೆ ಉತ್ತರ ಹೇಳು. ಉತ್ತರ ಹೇಳಬೇಕು ಅಂದ್ರೆ ತುಂಬಾ ಖರ್ಚಾಗುತ್ತೆ. ಕೊಡ್ತೀಯೇನು? ಖರ್ಚು ಕೊಡಬೇಕು ಅಂತಾನೆ ನಾನು ಬಂದಿರೋದು. ಕೊಡು ಮತ್ತೆ. ನಿನ್ನ ಹೆಸರು ನಾಗರಾಜ ತಾನೆ? ನನ್ನ ಹೆಸರು ಕೇಳ್ತೀನೋ? ಪೇಪರ್ ಓದಲ್ಲ ನೀನು? ಮರ್ಡರ್ ಕೇಳಿದ್ದೀಯಾ? ಮರ್ಡರ್ಗಳ ಮೇಲೆ ಮರ್ಡರ್ ಮಾಡಿ ಹೊಟ್ಟೆ ಬಗ್ದು ರಕ್ತ ಕುಡಿದು ಹಾಗೆ ಮಲಗ್ಬಿಡ್ತೀನಿ ಗೋರ್ಕೆ. ಓ, ಹಾಗಾದ್ರೆ ಮರ್ಡರ್ ಬೇರೆ ಮಾಡಿದೀಯಾ? ಮಾಡಿದ್ದೀಯಾ ಏನು, ಮಾಡ್ತಾನೆ ಇದ್ದೀನಿ. ಹೇಳು, ನಿನ್ನ ನೆಂಟರು ಯಾರಾದ್ರೂ ಇದ್ರೆ ಅವ್ರ ಸೊಂಟ ಮುರಿದು ಮಣ್ಣಿನ ಹೆಂಟೆನಲ್ಲಿ ಮುಚ್ಚಿಬಿಡ್ತೀನಿ. ಹಾಗೆ ಯಾರಿಗೂ ಗೊತ್ತಲ್ದೇ ಇರ. ಹಾಗಾದ್ರೆ ನೀನೇ ನಾಗರಾಜ ಅನ್ನು. ಇಷ್ಟೊತ್ತಾದ್ರೂ ಇನ್ನೂ ಗೊತ್ತಾಗ್ಲಿಲ್ವೇನು? ನೋಡು, ಎಲ್ಲಿ ನನ್ನ ಹಾವುಗಳೆಲ್ಲ ಹೆಂಡ ಕುಡಿಯೋಕೆ ಹೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಅದ್ರ ಮಧ್ಯೆ ಕೂತು ದರ್ಬಾರ್ ಮಾಡ್ತಾ ನಾನೇ ನಾಗರಾಜ ಅಂತ ಸಾರ್ತಾ ಇದ್ದೆ. ಏಯ್ ಮಂಕುದಿಣ್ಣೆ, ನಾನು ಬರೀ ನಾಗರಾಜ ಅಲ್ಲ. ಇವತ್ತಿನ ಮುಗಿಸ್ತೇನೆ ನಾ ಇಲ್ಲಿದ್ದ. ಬಿಡೋಣ, ಇದೊಂದೇ ಶರ್ಟ್ ನಮ್ದಿರೋದು. ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 3 ವರ್ಷ. ನಿನ್ ವಿಷದ ಹಲ್ಲನ್ನು ಕಿತ್ತು ನಿನ್ ಕತ್ ಹೆಚ್ಚಿ ಸಾಯಿಸ್ತು. ಕಚಕ್ಕಂತ ಸಾಯಿಸ್ಬಿಡ್ತೀಯಾ? ನನ್ನ ಸಾಯಿಸಿದ್ರೆ ಇಡೀ ಕರ್ನಾಟಕದಲ್ಲಿರೋ ಹಾವುಗಳೆಲ್ಲ ಬಂದು ನಿನ್ನ ಕಚಕ್ 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 ಅಂತ ಸಾಯಿಸ್ಬಿಡುತ್ತೆ, ಗೊತ್ತೇನು? ಹೀಗೆ ಒಬ್ಬ ಕಟಾರೋಪ ಹಾಕದವನ್ನ ಕೈ ಕಾಲು ಮುರಿದು ಗ್ಲಾಸೋಸ್ ಹಾಕ್ಬಿಟ್ಟು ಬಂದಿದ್ದೀನಿ, ನಿನ್ನ ಹಾಗೆ ಮಾಡ್ಬೇಕೇನು? ಬೇಡ ಅಲ್ಲ. 10 ರೂಪಾಯಿ. ಯಾವುದು 10 ರೂಪಾಯಿ? 5 ಕೊಡು. 5 ಬೇಕಾ? ಬೇಡ, 1 ಕೊಡು. 1 ಕೊಡ್ತೀನಿ. ನಿನಗೋಸ್ಕರ ಕಣ್ಣಲ್ಲಿ ಕೋಪ ಮನಸ್ಸಲ್ಲಿ ಮಾತ್ರ ಇಟ್ಕೊಂಡು ಕಾಯ್ತಿದ್ದೀನೋ? ನಾನೇನೋ ಮಾಡಿದೆ. ಪಾಪ ಪುಣ್ಯ, ತಿಳಿದಿರೋ ನಮ್ಮಪ್ಪನ ಸಾಯಿಸಿದೆ, ಏನು ತಿಳಿದಿರೋ ನನ್ನ ತಂಗಿ ನನ್ನಿಂದ ದೂರ ಮಾಡಿದೆ. ಇದೆಲ್ಲ ನಮ್ಮ ವಂಶದಲ್ಲೇ ಯಾರು ಮಾಡ್ದಿರೋ ಅಂತ ಕೆಲಸನಲ್ಲಪ್ಪ. ಹೊಡಿಯೋದು ಹೊಡಿತ್ಯ, ಕಾರಣ ಹೇಳ್ಬಿಟ್ಟು ಹೊಡಿಯೋ. ಅವನೇನೋ ದೊಡ್ಡದಾಗ ಹಣ ಕೊಡ್ತಾನೆ ಅಂತ ಹೇಳ್ದ, ಈಗ ನೀನ್ ನನ್ನ ಹಣ ಉರುಳಿಸ್ತಾ ಇದೆಯಲ್ಲ. ಅದೇ ಆ ಸಾರಾಯಿ ನರಸಿಂಗ, ನಿನ್ನ ಹೆಸರು ನಾಗರಾಜ ಅಂತ ಹೇಳು, ದುಡ್ಡು ಕೊಡ್ತಾನೆ, ನಾವಿಬ್ರು ಹಂಚ್ಕೊಡೋಣ ಅಂತ ಹೇಳ್ದ. 10 ರೂಪಾಯಿ ಕೊಡ. ನಿನ್ನ ಹೆಸರು ನಾಗರಾಜ ಅಲ್ವಾ? ನಾಗಾನು ಅಲ್ಲ, ರಾಜಾನು ಅಲ್ಲ. 10 ಕೊಡ. ರಾಜಿ? ಏ ರಾಜಿ, ಸೂರ್ಯ ನೆತ್ತಿ ಮೇಲೆ ಬಂದ್ರು ಮುಸಾಕೊಂಡಿನ ಮುದುಕು ತರ ಮಲ್ಕೊಂಡಿದ್ಯಾ? ಹೇಳು ಹೇಳು. ಇಲ್ಲಿವರೆಗೂ ಬಂದ್ಬಿಟ್ಟಿಯಾ? ರಾಯರ ಕುದುರೆ ಮೇಲೆ ಆಮೇಲೆ ಆಸ್ತಿ ಬಿಟ್ಟಿದ್ಯಾ? ತಾಳು ಮಾಡ್ತೀನಿ. ನೀನ್ ಯಾರಮ್ಮ ಗಂಗಾ ಭಾಗಿರತಿ, ಬೆಳಗ್ಗೆನೆ ತಲೆ ಮೇಲೆ ಅಭಿಷೇಕ ಮಾಡ್ತಿದ್ಯಲ್ಲ. ನೋಡು ಮರ್ಯಾದೆ, ನೀನ್ ಯಾರು ಇಲ್ಲಿ ಯಾಕೆ ಬಂದೆ ಅಂತ ಹೇಳು. ತಲೆ ಮೇಲೆ ನೀರ್ ಸುದಂಗ್ ಕೆಂಡ ಸುತ್ಬಿಡ್ತೀನಿ. ಅಯ್ಯಯ್ಯೋ, ಅಂತ ಕೆಲಸ ಮಾಡ್ಬೇಡ ತಾಯಿ, ನಿನ್ ಕೈ ಮುಗಿತೀನಿ. ನಾನು ರಾಜಿ ಸ್ನೇಹಿತನಮ್ಮ. ನಿನ್ನಂದು ಪ್ರಯೋಜನ ಇಲ್ಲ, ನಿನ್ ಕರ್ಕೊಂಡ್ ಬಂದಲ್ಲ ಅವನಿಗೆ ಬುದ್ಧಿ ಕಲ್ಸ್ಬೇಕು. ಓಹೋ, ಈಗ ಅರ್ಥ ಆಯ್ತು. ನೀನು ರಾಜಿಗ್ ಬುದ್ಧಿ ಕಲ್ಸುವ ಅಂತ ಹೆಣ್ಣು ಅಂದ ಮೇಲೆ ನೀನು, ಅದೇ ಅದೇ ಏನದೇ, ನೀನು ರಾಜಿಗೆ ಅಂದ ಕೂಡ್ಲೇ ಸುರುಸುರುಬತ್ತಿ ಆಗ್ಬಿಟ್ಟೆ. ಹಾಗಾದ್ರೆ ನಾನ್ ಅನ್ಕೊಂಡಿದ್ದು ನಿಜ ತಾನೆ? ಏನು, ನೀನ್ ರಾಜಿನ್ ಪ್ರೀತಿಸ್ತಾ ಇದೆಯಾ ಅಂದ್ಮೇಲೆ ನೀನ್ ನನ್ ತಂಗಿ? ನಾನ್ ನಿನ್ನಂತ ಕುಡ್ಕೊಂಡ್ ತಂಗಿನ? ಕುಡುಕಾನ ಮನುಷ್ಯನೇ. ನಿಜ, ಕುಡಿಯೋರೋಲ್ಲ ಕೆಟ್ಟವರು ಅಂತ ನಿರ್ಧಾರ ಬರಬಾರ್ದು. ಯಾಕೋ ನೀನ್ ಕರ್ಕೊಂಡ್ ಬಂದೆ ಅಂತ. ಅಲ್ಲ, ಪೊಲೀಸ್ನವರು ಕೈ ಕೊಡದೆ ಮನೆ ಕರ್ಕೊಂಡ್ಬಂದ ನೋಡು. ಅದಕ್ಕೆ ನಾನು ರಾತ್ರಿ ಜೋರಾಗಿ ಟ್ಯಾಕ್ಸಿ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಬೇರೆಯವ್ರು ಯಾರು ಆಗಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ರಿಪೋರ್ಟ್ ಮಾಡ್ಬಿಟ್ರು. ಅವರು ಇವನಾಗುವಂತ ಸುಮ್ಮನ ಕಾಲು ನೋಡು ಅಂತ ಇಟ್ಬಿಟ್ಟಿದೆ. ಏನ್ ರಾಜಿ, ನಿನಗೆ ಕಾಸು ಸಿಕ್ಕಾಕೊಳ್ಳೋದ್ರಿಂದ ನಿನಗೆ ಕಚಕ್ ಅಂತ ಅಂಟ್ಕೊಂಡ್ಬಿಡ್ತಾರಲ್ಲ, ಯಾಕೆ ಅಂತ? ಅವತ್ ನೋಡಿದ್ರೆ ನಾನು, ಇವತ್ ನೋಡಿದ್ರೆ ಇವರು. ಅಷ್ಟೇ ಸಂತೋಷ ಪಡು. ನಿನ್ನೆ ತರ
ಬೇರೆ ಹುಡುಗಿ ನಿನ್ನ ಹಾಗೆ ಸಿಕ್ಕಿದ್ರೆ ನಿನಗೇನಾಗಿರೋದು? ಕಟ್ಟಡದ ನೋಕ್ತಿದ್ದೆ. ನೂಕೋದಿರ್ಲಿ, ಮೊದ್ಲೋಗಿ ನಮ್ಮಿಬ್ರಿಗೂ ಬಿಸಿ ಬಿಸಿ ಕಾಗಿ ತಗೊಂಬ ಎದುರುಗಡೆ ಹೊಟ್ಟಿಂದ. ಬ್ರದರ್, ರಾತ್ರಿ ಆಕ್ಸಿಡೆಂಟ್ ವಿಷಯ ನೀನ್ಯಾಕೆ ಸುಳ್ಳು ಹೇಳ್ದ? ಕೆಲವು ಸಲ ನಿಜ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಒಳ್ಳೇದು. ನಾವು ಪ್ರೀತಿಯಿಂದ ಇರೋರ ಹತ್ರ ಸುಳ್ಳು ಹೇಳೋದು ತಪ್ಪಲ್ವೇ? ಆಗಲ್ಲ, ಹೆಂಗಸ್ರ ಹತ್ರ ಎಲ್ಲ ನಿಜ ಹೇಳೋದು ತಪ್ಪಾಗುತ್ತೆ. ಯಾಕೆ? ಗಲಾಟೆ ಮಾಡ್ತಾರೆ ಅಂತಾನ? ಆಗಲ್ಲ, ಸುಮ್ಮನೆ ಯೋಚನೆ ಮಾಡ್ತಾರೆ. ಸರಿ, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಮನೆ ಪಕ್ಷ ಗಾಯ ವಾಸಿ ಆಗೋ ತನಕಾದ್ರೂ ಇರ್ಬೋದಾಗಿತ್ತಲ್ಲ. ಇರ್ಬೋದಾಗಿತ್ತಲ್ಲ, ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗ್ಬೇಕು ಅಂದ್ರೆ ನಾನು ಹೊರಡಲೇಬೇಕು. ನನ್ನ ರಕ್ತ ಕಣ ಕಣದಲ್ಲೂ ಮಿಡಿತಿರೋ ಛಲ ನನ್ನ ಬಿಟ್ಟು ಹೋಗೋವರೆಗೂ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇದೇ ನಿಜವಾದ ಕಾರಣನ? ಅಥವಾ ಈ ಬಡವನ ಮನೆ ಗುಡಿಸಲಲ್ಲಿ ಇರಬಾರ್ದು ಅಂತಾನ? ಇಲ್ಲ, ಖಂಡಿತ ಇಲ್ಲ. ನನಗೆ ಇಲ್ಲಿಂದ ಹೋಗೋದು ಮನಸ್ಸೇ ಇಲ್ಲ. ನಿಜ ಹೇಳ್ತಾ ಇದ್ದೀನಿ ರಾಜಿ, ನಿನಗೆ ಇದು ಬಡವನ ಗುಡಿಸಲಾಗಿರ್ಬೋದು. ನನಗೆ ಬೆಲೆನೆ ಕಟ್ಟಕ್ಕಾಗ್ತಿರೋ ನಿಧಿ ಸಿಕ್ಕಿರೋ ಸ್ಥಳ ಇದು. ನಿಧಿನ? ಇಲ್ಲಿ ಯಾವ ನಿಧಿ ಇದೆ? ಸ್ನೇಹ. ಸ್ನೇಹ ಒಬ್ಬರು ಸೊತ್ತಲ್ಲ, ಇಬ್ಬರಿಗೂ ಸೇರ್ಬೇಕಾಗಿರೋದು. ನಿಜ. ಬರ್ತೀವಿ ರಾಜಿ. ಪಾನಲ್ಲು ನೀನೇ, ಎಲ್ಲ ನೀನೇ, ಎಲ್ಲಲ್ಲು ನೀನೇ, ನನ್ನಲ್ಲು ನೀನೇ, ದಾರಿಲು ನೀನೇ, ಮೋರಿಲು ನೀನೇ, ಎಲ್ಲೆಲ್ಲಿ ತಿಪ್ಪೆ ಅಲ್ಲಲ್ಲಿ ಯಾಕ ಅವ್ರು ನೋಡಿತಾ ಇದೀಯಾ? ನಿನ್ನಂತ ಕತ್ತೆಗಳು ದಾರಿಗೆ ಅಡ್ಡ ಬಂದ್ರೆ ಹೊಡೆದೆ ಸುಮ್ಮನೆ ನಾ ಬಿಡ್ತಾರೆ. ಮುಚ್ಚೋ ಬಾಯ್, ನಾನಾ ಕತ್ತೆ? ಬರೀ ಕತ್ತೆ ಅಲ್ಲ, ಹೆಸರು ಕತ್ತೆ. ಪಾದಪ್ಪ, ಇವ್ಳು ಕೊಪ್ಪಿಳಿಸ್ಬೇಕು ಅಂದ್ರೆ ಅವ್ರೇ ಆಗ್ಬೇಕಪ್ಪ. ನಿಜ, ನಡಿ ನನ್ ಜೊತೆಯಲ್ಲಿ. ಎಲ್ಗೆ? ರಾವ್ ಸಾಹೇಬರ್ ಬಂಗ್ಲೆಗೆ. ನನಗೆ ಪುರ್ಸತ್ತಿಲ್ಲ, ಬೇಕಾದ್ರೆ ನಿಮ್ಮಮ್ಮನ ನಿಮ್ಮಕ್ಕನ ಕರ್ಕೊಂಡೋಗಿರು. ಏನಂತ? ಜೀವನ ಕೇಳಿಸಲ್ವಾ? ನಿಮ್ಮಮ್ಮನ ನಿಮ್ಮಕ್ಕನ ಕರ್ಕೊಂಡೋಗಿ ಮಲಗಿಸು ಅಂದೆ. ನಡಿ ನನ್ ಜೊತೆಯಲ್ಲಿ. ಮಾತಾಡೋದು ನೂರ್ ಜಹಾನ? ನಾನು ರಾ ಬಹದ್ದೂರ್ ನಂಜುಂಡಯ್ಯ ಮಾತಾಡೋದು. ಸಲಾಂ. ನೋಡು, ಪ್ರತಿ ವರ್ಷದಾಗ ಈ ವರ್ಷದ ರಾಖಿ ಹಬ್ಬಕ್ಕೆ ನನ್ನ ಸ್ನೇಹಿತರು ಭಾರಿ ಭಾರಿ ಶ್ರೀಮಂತರೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ನಿನಗೆ ಫೋನ್ ಮಾಡಿದ್ದು. ಅದೆಲ್ಲ ಬೇಡ. ನಿನ್ನ ಪಂಜರದಲ್ಲಿ ಈಗ ಒಂದು ಹೊಸ ಹಕ್ಕಿ ಬಂದಿದೆಯಲ್ಲ, ಅದಿವತ್ತು ನನ್ನ ಬಂಗ್ಲೆಯಲ್ಲಿ ಕುಣಿಬೇಕು.
ಸಂಜೆ ದೀಪ ಹಚ್ಚುವುದಕ್ಕೆ ಸರಿಯಾಗಿ ಘಲ್ ಘಲ್ ಅನ್ನೋ ಗೆಜ್ಜೆ ಶಬ್ದ ನನ್ನ ಕಿವಿಗೆ ಬೀಳಬೇಕು. ಆ ಗೊತ್ತಾಯ್ತಾ? ಮೊನ್ನೆ ಹಾಕಿದ ಔಷಧಿಗೆ ಗಾಯ ಎದಕ್ಕೂ ನೋಡೋಗ್ಬಿಟ್ಟಿದೆ. ವಾಸಿ ಆಗಿದ್ದು ಔಷಧಿಯಿಂದಲ್ಲಮ್ಮ, ಈ ಮುದ್ದು ತಂಗಿ ಆರೈಕೆ. ಅಣ್ಣಯ್ಯ ವಿಚಾರಿಸಿದ್ದ, ನನ್ನ ಸ್ವಂತ ತಂಗಿ ಬದುಕಿದ್ರು ಇಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋತಿದ್ಲೋ ಇಲ್ವೋ? ಹಾಗಾದ್ರೆ ನಾನು ನಿನ್ ಸ್ವಂತ ತಂಗಿ ಅಲ್ಲ ಅನ್ನು. ಅದಕ್ಕಿಂತ ಹೆಚ್ಚು ದೇವರು ನಂಗೋಸ್ಕರ ಭೂಮಿಗೆ ಕಳಿಸಿರೋ ಬಂಗಾರದ ತಂಗಿಲಿ. ಸಾಕು ಸುಂದಿರಣ್ಣಯ್ಯ, ಕೈಗೊಂದ್ ಬಂಗಾರ ಬಳೆ ಇಲ್ಲ, ಕೊರಳಗೊಂದು ಬಂಗಾರ ಚೇಲಿಲ್ಲ, ಬಂಗಾರ ತಂಗಿ ಬಂಗಾರ ತಂಗಿ. ನಿನ್ ಮನಸ್ಸು ಬಂಗಾರ, ನಿನ್ ಗುಣ ಬಂಗಾರ, ನಿನ್ ರೂಪ ಬಂಗಾರ. ಬಂಗಾರದಿಂದ ಮಾಡ್ತಿರೋ ಬೊಂಬೆಗೆ ಯಾಕಮ್ಮ ಬೇಕು ಆಭರಣ? ನಾನ್ ಕೇಳಿದ್ರೆ ಖಂಡಿತ ತರ್ತೀನಿ. ಏನ್ ಕೇಳಿದ್ರು? ಓ ಎಸ್, ನೀ ಮುದ್ದು ತಂಗಿಗೆ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ನಿನ್ ಪ್ರಾಣ ನೀನೇ ಉಟ್ಕೋ, ನಮ್ಮ ಮಾತು ಕೊಡ್ತೀಯ? ಓ ಆಮೇಲೆ ಇಲ್ಲ ಅನ್ಬಾರ್ದು. ಖಂಡಿತ ಇಲ್ಲ. ಇನ್ ಮೇಲೆ ನಿನ್ ಹೆಂಡಾನ ಕುಡಿಬಾರ್ದು. ಆಗ್ಲಿ ಸೀತ, ಖಂಡಿತ ನಿಮ್ಮಲ್ಲಿ ಎಣ್ಣ ಮುಟ್ಟಲ್ಲ. ಪ್ರೀತಿ ವಿಶ್ವಾಸ ವಾತ್ಸಲ್ಯನೆಲ್ಲ ಕಳ್ಕೊಂಡಿದ್ ನೋವಿನಿಂದ ಅಭ್ಯಾಸ ಮಾಡ್ಕೊಂಡಿದ್ದೆ. ಆ ಭಾಗ್ಯ ಮತ್ತೆ ಎಲ್ಲಿ ಸಿಕ್ಕಿರ್ಬೇಕಾರೆ ನಿಮ್ ಯಾಕಮ್ಮ ಬೇಕು? ಅಣ್ಣ ಅಂದ್ರೆ ಅಣ್ಣ. ಮೊದಲು ಬಂದ್ ಕಿವಿಗಿಂತ ಆಮೇಲೆ ಬಂದು ಕೊಂಬು ತುಂಬಾ ಬಿರ್ಸು ಅಂತ ಹೇಳ್ತಾರ ನೋಡು. ಅದಿದ್ದಕ್ಕೆ ನೆನ್ನೆ ಮೊನ್ನೆ ಬಂದ ನಿಮ್ಮಣ್ಣ ಇಷ್ಟು ಬೇಗ ಒಳ್ಳೆಯವನಾಗಿಲ್ಲ. ಮೊದ್ಲಿಂದನು ಒಳ್ಳೆಯವನೇ. ಅವನೇನೋ ಒಳ್ಳೆಯವನು. ನಾನು ನೀನ ನೀನೇ ಅಂದ್ರೆ ನಾನು ಬಂಗಾರ ಅಂತೆ ಅಂದ್ರೆ ನೀನು ಕಾಗೆ ಬಂಗಾರ. ಅಕ್ರೆಗೂ ಬಣ್ಣನ್ನು ಆಸೆಗೊಬ್ಬ ಚಂದಗಾರನ್ನು ಕೊಟ್ಟಿದ್ದೀಯಾ? ಅವರಿಬ್ಬನ್ನು ಯಾವತ್ತೂ ಯಾವ ಕಾರಣಕ್ಕೂ ದೂರ ಮಾಡದ ಹಾಗೆ ಕಾಪಾಡಮ್ಮ ಅಂತ ಬೇಡ್ಕೊಂಡೆ. ರಾಜಿ ನೀನು ಬೇಡ್ಕೋ ರಾಜಿ. ನನ್ನ ತಂದೆನ್ ಕೊಂದು ನನ್ನ ತಂಗಿನ ದೂರ ಮಾಡಿದ ಆ ಪಾಪಿಷ್ಟ ನನ್ನ ಕೈಗೆ ಸಿಗೋ ಹಾಗೆ ಮಾಡು. ನನ್ನ ಎದೆಲು ಉರಿತಿರೋ ಸೇಡಿನ ಕಿಚ್ಚಲ್ಲಿ ಆ ಚಂಡಲ ಸುಟ್ಟು ಭಸ್ಮ ಹಾಗೋ ಹಾಗೆ ಮಾಡು. ಅಣ್ಣಯ್ಯ ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ನೀನು ಬೇಡ್ಕೊಂಡೆಯ ಸೀತಾ? ದೇವ್ರನ್ನ ಬೇಕಾದಷ್ಟು ಬೇಡ್ಕೊಂಡೆ, ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಒಂದು ಪ್ರಾರ್ಥನೆ ನೆರವೇರಿಸ್ಕೊಡ್ಲಿಲ್ಲ. ಅದಕ್ಕೋಸ್ಕರ ಅವನ ಕೈ ಮುಗಿಯೋದು ಬಿಟ್ಟೆ, ಅವನ ಕೇಳ್ಕೊಳ್ದು ಬಿಟ್ಟೆ. ಅಣ್ಣ ಈ ಸಲ ನಿನ್ ಪರವಾಗಿ ನಾ ಕೇಳ್ಕೊತೀನಿ. ಅಮ್ಮ ನನ್ನ ಅಣ್ಣ ಆಸೆ ನೆರವೇರಿಸು, ನಿನಗೆ ನೂರು ನಮಸ್ಕಾರ ಹಾಕ್ತೀನಿ. ಅಣ್ಣಯ್ಯ ಪ್ರಸಾದ ಬಿತ್ತು, ಖಂಡಿತವಾಗಿ ನಿನ್ ಮನಸ್ಸಲ್ಲಿರೋ ಆಸೆ ಈಡೇರುತ್ತೆ ಅಣ್ಣಯ್ಯ. ಸೀತಾ ನಿನಗೋಸ್ಕರನು ಬೇಡ್ಕೋತಾ ಇದೀಯಾ, ನಿಮ್ಮ ಅಣ್ಣನಗೋಸ್ಕರನು ಬೇಡ್ಕೋತಾ ಇದೀಯಾ? ಅಕಸ್ಮಾತ್ ದೇವ್ರು ನಿಮ್ಮ ಅಣ್ಣನ ಕೋರಿಕೆ ನೆರವೇರಿಸಿ ನಿನ್ ಕೋರಿಕೆ ನೆರವೇರಿಸ್ತಿದ್ರೆ ಏನ್ ಮಾಡ್ತೀಯಾ? ಸಂತೋಷ ಪಡ್ತೀನಿ ರಾಜಿ. ನಿನ್ನಿಷ್ಟ ಅಣ್ಣಿಷ್ಟ ನೆರವೇರಿದ್ರೆ ನನ್ಗಷ್ಟೇ ಸಾಕು. ಗುಡ್ ರಾಜಿ. ಏ ಪ್ರಸಾದ ತಗೊಂಡೆ ಹೋಗ್ತಾ ಇದ್ದೀರಾ? ಅಳ್ತಾ ಇಲ್ಲ ಅಣ್ಣಯ್ಯ, ಸಂತೋಷಕ್ಕೆ ಮಾತಾಡಕ್ಕಾಗದೆ ಕಣ್ಣೀರು ಬರ್ತಾ ಇದೆ ಅಂತ. ಅಣ್ಣಯ್ಯ ಹೆಣ್ಣು ತನ್ನ ಹೆತ್ತವ್ರಿಗೆ ಕನ್ಯಾದಾನ ಮಾಡಿ ಪುಣ್ಯ ತಂದ್ಕೊಡ್ತಾಳೆ, ಗಂಡಿನ ಬಾಳಿಗೆ ಆನಂದ ತುಂಬಿಕೊಡ್ತಾಳೆ, ವಯಸ್ಸಾದ ಅತ್ತೆ ಮಾವನ ಸೇವೆ ಮಾಡ್ತಾಳೆ, ಮಕ್ಕಳು ತನ್ನ ರಕ್ತನೇ ಹಂಚಿಕೊಡ್ತಾಳೆ. ಹೀಗೆ ತನ್ನೋರಿಗೆ ಅಂದ್ರೆ ತನ್ನ ಸರ್ವಸ್ವನೂ ದಾರಿ ಎರೆಯುವ ಹೆಣ್ಣು, ಯಾವ ಸ್ವಾರ್ಥನೂ ಇಲ್ಲದೆ ಇರೋಂತ ಪ್ರೀತಿ ವಿಶ್ವಾಸ ಪ್ರೇಮ ಅಕ್ಕರೇನ ಪಡೆಯೋದು ಅಣ್ಣನೊಬ್ಬನಿಂದನೇ ಅಣ್ಣಯ್ಯ. ಹೌದಣ್ಣಯ್ಯ ತನಗೆ ಎಷ್ಟೇ ವಯಸ್ಸಾಗಿದ್ರು
ತಾರಿನ್ನು ಚಿಕ್ಕೋಳು ಅನ್ನೋ ಭಾವನೆಯಿಂದ ಮುದ್ದು ಮುದ್ದಾಗಿ ಮಾತಾಡೋದು ಅಣ್ಣನೊಬ್ಬನ ಹತ್ರನೇ. ಅದಕ್ಕೆ ದೊಡ್ಡವ್ರು ಹೇಳೋದು ಅಣ್ಣನ ಕಾಂಡೆ ಇರೋಳು ಬಾಳು, ಚಂದ್ರನ ಕಾಂಡೆ ಇರಲು ಹಾಳು ಅಂತ. ಇಷ್ಟು ವರ್ಷ ಈ ಹಬ್ಬ ಬಂದಾಗ ರಕ್ಷಾ ಬಂಧನ ಕಟ್ಟೋಕೆ ನನಗೊಬ್ಬ ಅಣ್ಣ ಇಲ್ವಲ್ಲ ಅಂತ ಕೊರಗ್ತಾ ಇದ್ದೆ. ಆ ಕೊರತೆನ ನೀ ದೇವರಿವತ್ತು ನೀಗಿಸ್ಬಿಟ್ಟ ಅಣ್ಣಯ್ಯ. ನಂಗೊಬ್ಬ ಅಣ್ಣ ಇಲ್ಲ ಅಂತ ನೀನು ಅಂದ್ಕೋತಾ ಇದ್ದೆ. ಇದ್ದೊಬ್ಬ ತಂಗಿನ ದೇವ್ರ ತನ್ನ ಹತ್ರ ಕರ್ಕೊಂಡ್ ಬಿಟ್ನಲ್ಲ ಅಂತ ನಾನ್ ಕೊರಗ್ತಾ ಇದ್ದೆ. ಇವತ್ತು ನಮ್ಮಿಬ್ರು ಬಾಳನ್ ಕೊರ್ತೇನೋ ನೀಗೋಯ್ತು. ಸಿದ್ದ, ಇದನ್ನ ಕಟ್ಟೋದ್ರಂತ ಏನು ಗೊತ್ತಾ? ಅಣ್ಣ ತಂಗಿ ನನ್ನ ಬಂದಕ್ಕೆ ಒಂದು ಗುರುತು. ಅಷ್ಟೇ ಅಲ್ಲ, ಈ ತಂಗಿನ ರಕ್ಷಣೆ ಮಾಡೋ ಹೊಣೆ ನಿಂದು ಅಂತ ಜ್ಞಾಪಿಸೋಕೆ. ಹೌದಣ್ಣ, ನಿಜವಾಗ್ಲೂ ನಿಮ್ಮ ಶ್ರೀರಾಮ ರಕ್ಷೆ. ಹಾಗೆ ಇರ್ತೀನಮ್ಮ, ನಿನ್ ಸುಖಕ್ಕೋಸ್ಕರ ನನ್ನ ಪ್ರಾಣ ಮಾತ್ರ ಸರಿ ಸಂತೋಷದಿಂದ ಕೊಡ್ತೀನಿ. ಅರೆ ಯಾಕುವ ಇನ್ನು ಹೀಗೆ ಇದೆಯಲ್ಲ, ಅಲ್ಲಿ ರಾಮ್ ಸಾಹೇಬ್ರು ಕಾಯ್ತಾ ಇದ್ದಾರೆ. ಬೇಗ, ಇವತ್ ನಾನು ಅಲ್ಲಿಗೆ ಬರಲ್ಲ. ಯಾಕೆ? ಇವತ್ತು ಯಾಕೋ ನನ್ನ ಮನ್ಸು ಸರಿಯಾಗಿಲ್ಲ, ಏನೇನೋ ಜ್ಞಾಪಕಕ್ಕೆ ಬರ್ತಾ ಇದೆ. ಶಾಂತಿ, ಯಾಕೆ ಕಳ್ತಾ ಇದೀಯಾ? ಈ ರಾಖಿ ಹಬ್ಬದ ದಿನಾನೆ ನಮ್ಮಣ್ಣ ಹುಟ್ಟಿದ್ದು. ಅವನೆಲ್ಲ ಇದ್ರು ಈ ಹಬ್ಬಕ್ಕೆ ಮಾತ್ರ ತಪ್ಪದೆ ಮನೆಗೆ ಬರ್ತಿದ್ದ. ಈ ಜಾಗಕ್ಕೆ ಬಂದ್ಮೇಲೆ ಅಣ್ಣನೂ ಇಲ್ಲ ತಂಗಿನೂ ಇಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಣ್ಣನ್ನ ಹೇಗ್ ಮರೆಯೋಕ್ಕಾಗುತ್ತೆ? ಬೇಗಂ, ಎಷ್ಟೇ ಪ್ರೀತಿ ಇದ್ರು ಇಂಥ ಜಾಗದಲ್ಲಿರೋ ತಂಗಿನ ಯಾವ ಅಣ್ಣನೂ ಬಂದ್ ನೋಡಲ್ಲ, ನೋಡಿದ್ರು ಮಾತಾಡ್ಸಲ್ಲ, ಮಾತಾಡಿದ್ರು ತಂಗಿ ಅಂತ ಕರೆಯೋಲ್ಲ. ನಮ್ಮಂತವ್ರ ಸಂಬಂಧ ಇದೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ನೋಡು ಶಾಂತಿ, ನನ್ನ ಅನುಭವ ಇಂಥ ನಿಜಾನ ಎಷ್ಟೋ ಸಲ ಹೇಳಿದೆ. ಈ ರಾಖಿ ಹಬ್ಬದ ದಿವಸ ನಿನ್ ಕಾಲನ್ ಗೆಜ್ಜೆ ಸದ್ದನ್ನ ತನ್ನ ಮನೇಲಿ ಕೇಳ್ಬೇಕು ಅಂತ ರಾವ್ ಸಾಹೇಬ್ರು ಹಠ ಹಿಡಿದಿದ್ದಾರೆ. ಜಲ್ದಿ ಕರೋ, ಜಲ್ದಿ ಕರೋ. ಮೈ ಮಾತ ಸ್ವಲ್ಪದಂತೆ ಮೋರೆ ನೋಟವೈ
ಮಹೇಶಿ ನಿನ್ ಶಾಂತಿನ ಕರ್ಕೊಂಡು ಬೇಗ ಮನೆಗೆ ಹೋಗು ನಾನು ರಾಸ ಹತ್ರ ಮಾತಾಡ್ಕೊಂಡು ಬರ್ತೀನಿ ಟ್ಯಾಕ್ಸಿ ಬರ್ತೀಯಾ ಎಲ್ಲಿಗಮ್ಮ ಸಿಟಿ ಮಾರ್ಕೆಟ್ಗೆ ಏನ್ ಬಾಯ್ತಾ ಕೈಯಲ್ಲಿ ರಾಖಿ ಇಲ್ಲ ಮುಖದಲ್ಲಿ ಸಂತೋಷ ಇಲ್ಲ ಮನೇಲಿ ಹಬ್ಬ ಇಲ್ವೇನು ನೀನು ಪ್ರಶ್ನೆ ಕೇಳಿದ್ರೆ ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕೆ ನಿನಗೂ ಆ ನೂರ್ ಜಹಾನ್ ಬಂಗ್ಲೆಯಲ್ಲಿರೋ ನಿನ್ ಜೊತೆಯವ್ರಿಗೂ ಅಣ್ಣ ತಮ್ಮ ತಾಯಿ ತಂಗಿನೂ ಸಂಬಂಧನೇ ಇರೋದಿಲ್ವಲ್ಲ ಅದಕ್ಕೆ ಶಾಂತಿ ಆತ್ರ ಪಡ್ಬೇಡ ಶಾಂತಿ ಆತ್ರ ಪಡ್ಬೇಡ ನನ್ ತಂಗಿ ಕಣ್ಮರಾಗಿ ಹೊರಟು ಹೋದ್ಲು ಅನ್ನೋ ಸಂಕಟಕ್ಕಿಂತ ಇವನ ತನ್ನ ತಂಗಿ ಇಂಥ ಒಂದು ಗುಂಪಿನಲ್ಲಿ ಬದುಕ್ತಿದ್ದಾಳೆ ಅನ್ನೋ ನೋವೇ ಹೆಚ್ಚು ಈ ಸ್ಥಿತಿಲಿ ನನ್ನ ನೀನ್ ನೋಡಿದ್ರೆ ಎದೆ ಓಡ್ಕೊಂಡು ಪ್ರಾಣ ಬಿಡ್ತಾನೆ ಶಾಂತಿ ಪ್ರಾಣ ಬಿಡ್ತಾನೆ ನಿನ್ ಹೆಸರೇನಣ್ಣ ರಾಜೇಶ್ ಯಾಕೆ ಹಾಗೆ ನೋಡ್ತೀರ ಏನಿಲ್ಲಮ್ಮ ಅಣ್ಣ ಅಂತಿದ್ದ ಹಾಗೆ ಯಾರಾದ್ರೂ ಜ್ಞಾಪಕಕ್ಕೆ ಬಂದ್ರ ನಿನ್ ತಂಗಿ ಇದ್ದಾಳ ಇದ್ಲು ಈಗ ಹೊರಟೋದ್ಲು ಏನಣ್ಣ ಇವತ್ತು ಈ ತಂಗಿ ಕೈನಲ್ಲಿ ರಾಖಿ ಕಟ್ಟಿಸ್ಕೊತ್ಯಾ ಬೇಡಮ್ಮ ಬೇಡ ಯಾಕೆ ಓ ಹಾಡಿ ಆಡಿ ಸಂಪಾದನೆ ಮಾಡ್ಕೊಂಡು ಬದುಕ್ತಾರ ನಮ್ಗೆ ಆ ಅರ್ಹತೆ ಇಲ್ಲ ಅಂತ್ಯಾ ಚೇ ಹಾಗಲ್ಲಮ್ಮ ರಕ್ಷಾಬಂಧನ ಕಟ್ಟಿದ ತಂಗಿನ ರಕ್ಷಿಸಿಕೊಳ್ಳಕ್ಕಾಗ್ದಿರೋ ಪಾಪಿ ಅಣ್ಣ ಅಮ್ಮ ನಾನು ನೋಡು ಅರ್ಹತೆ ಇರಬೇಕಾದ್ದು ರಕ್ಷಾಬಂಧನ ಕಟ್ಟೋರ್ಗಲ್ಲಮ್ಮ ಕಟ್ಟಿಸ್ಕೊತಾರ ನೋಡು ಅವ್ರಿಗೆ ಅವ್ರಿಗಮ್ಮ ಅರ್ಹತೆ ಇದೆಯೋ ಇದ್ವೋ ನನ್ ಮನ್ಸ್ಗಂತೂ ಶಾಂತಿ ಸಿಗುತ್ತೆ ಕಟ್ಟಿಸ್ಕೋಣ ಅಣ್ಣ ಅಂತ ಕೂಗಿ ರಾಖಿ ಕಟ್ಟಕ್ಕೆ ಯಾರೂ ಇಲ್ಲ ಅಂತ ಬೆಳಗ್ಗೆ ನೀನ್ ಒಂದೇ ಸಮನೆ ಕಣ್ಣೀರ್ ಇಡ್ತಿದ್ದಾಳೆ ನೀನಾದ್ರೂ ಆ ಅವಕಾಶ ಕೊಟ್ಟು ಅವಳ ಮನ್ಸು ನೆಮ್ಮದಿ ಕೊಡಪ್ಪ ನೀನೆಲ್ಲಿದ್ದೀಯೋ ಏನ್ ಮಾಡ್ತಾ ಇದೀಯೋ ಎಷ್ಟು ಕಷ್ಟಪಡ್ತಾ ಇದೀಯೋ ಅಣ್ಣನ್ ನೋಡಿದ್ರು ಅಣ್ಣ ಅಂತ ಕೂಗೋ ಹಾಗಿಲ್ಲ ಮಾತಾಡಿದ್ರು ನಾನೇ ನಿನ್ ತಂಗಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ ಎಂತ ಇಕ್ಕಡ್ಡಲ್ಲಿ ಸಿಗಿಸ್ಬಿಟ್ಟೆ ನನ್ನ ಯಾವ ಪಾಪ ಮಾಡಿದ್ದಕ್ಕೆ ಈ ಶಿಕ್ಷೆ ಯಾವ ತಪ್ಪು ಮಾಡಿದ್ದಕ್ಕೆ ಈ ದಂಡನೆ ನೂರ್ಜಹಾನ್ ನೂರ್ಜಹಾನ್ ನಾನು ಯಾವತ್ತೂ ನಿನ್ ಏನೂ ಕೇಳಿಲ್ಲ ಇವತ್ತೊಂದು ಸಹಾಯ ಮಾಡುಂತ ಬೇಡ್ಕೋತೀನಿ ಮಾಡ್ತೀಯ ಏನ್ ಶಾಂತಿ ಯಾವ ಕಥೆ ನನ್ನಲ್ಲಿ ಕರ್ಕೊಂಡು ಬಂದ ಆ ರಾಕ್ಷಸನ ಒಂದು ಸಲ ನನಗ್ ತೋರಿಸ್ತೀಯ ಯಾಕೆ ಅವನ ರಕ್ತದಿಂದ ಈ ನೆಲ ತುಳಿತಾ ಇರೋ ನನ್ನ ಕಾಲ್ಗಳನ್ನ ತೊಳ್ಕೊಳ್ಳೋಕೆ ಅವನ ನಿರ್ನಾಮ ಮಾಡಿ ನನ್ನ ರೋಷ ದ್ವೇಷ ಆಕ್ರೋಶಗಳನ್ನೆಲ್ಲ ತೀರ್ಸ್ಕೊಳಕ್ಕೆ ಮನುಷ್ಯನ ಕೊಲ್ಲೋದ್ರಿಂದ ಪ್ರಯೋಜನ ಇಲ್ಲ ಶಾಂತಿ ಮನಸ್ಸನ್ ಕೊಲ್ಲಬೇಕು ಹಾಡ್ತಾ ಕುಣಿತಾ ಖುಷಿ ಸೇರಹು ಸಂಜೆ ಬದುಕ್ತೀನಿ ಖಂಡಿತ ಬದುಕ್ತೀನಿ ಅವನ ಮೇಲೆ ಸೇರ್ ತೀರ್ಸ್ಕೊಳಕ್ಕಾದ್ರು ಬದುಕೇ ಬದುಕ್ತೀನಿ ಸಾಹೇಬ್ರೇ ಈ ಗುಡಿಯಿಂದ ಆ ತುದಿಯವರೆಗೂ ಅಲ್ಲಿ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸುತ್ತಲ್ಲ ಕತ್ತೆ ಆ ಕತ್ತೆಯವರೆಗೂ ಎಲ್ಲಾ ಜಾಗನೂ ನಮ್ ರಾವ್ ಸಾಹೇಬ್ರದೆ ಒಂದು ದೊಡ್ಡ ಹೋಟೆಲ್ ಕಟ್ಟೋಕೆ ಈ ಜಾಗ ಸಾಕುತ್ತಾನೆ ಗಣಿ ದೊಡ್ಡದು ಅಂದ್ರೆ ಬರೀ ದೊಡ್ಡದಲ್ಲ ಬಾರಿ ದೊಡ್ಡದು ಈ ಊರಲ್ಲಿ ಎಲ್ಲಾ ಸ್ಟಾರ್ಸ್ ಹೋಟ್ಲ್ ಇದೆ ಆದ್ರೆ ನಮ್ದು ವೈರ್ ಸ್ಟಾರ್ಸ್ ಅದರ ಪಕ್ಕದಲ್ಲಿ ಒಂದು ಸಿನಿಮಾ ಥಿಯೇಟರ್ ಅದರ ಪಕ್ಕದಲ್ಲಿ ಯಾವ್ದು ಪದಿದೋ ಅನ್ನೋದು ಬುಕಿಂಗ್ ಆಫೀಸ್ ಯೆಸ್ ಇಟ್ಸ್ ಪಾಸಿಬಲ್ ಫಸ್ಟ್ ವಿ ಹ್ಯಾವ್ ಟು ಕ್ಲಿಯರ್ ದ ಹರ್ಟ್ಸ್ ಡೋಂಟ್ ವರಿ ಒಂದು ಕ್ಷಣದಲ್ಲಿ ಆ ಕೆಲಸ ಮಾಡಿಸ್ತೀನಿ ಗಂದೆ ಬುದ್ಧಿ ಯಾರು ಈ ಮಣ್ಣಲ್ಲಿ ಬಿದ್ದಿರೋ ಮಾಣಿಕ್ಯ ಇವಳು ನನಗೆ ಚೆನ್ನಾಗಿ ಗೊತ್ತು ಸೀತ ಅಂತ ಈ ಏರಿಯಾದಲ್ಲಿರೋ ಹುಡುಗಿ ಅಯೋಧ್ಯೆಯಲ್ಲಿ ಇರಬೇಕಾದ ಸೀತೆ ಈ ಅಡವಿಲಿ ಹಾಕಿದಾಳೆ ರಾಮನ ಜೊತೆ ವನವಾಸಕ್ಕೆ ಬಂದಿದ್ದಾಳೆ ಆದ್ರೆ ಒಂದೇ ಒಂದು ವ್ಯತ್ಯಾಸ ಅಲ್ಲಿ ರಾಮ ಸೀತೆನ ಹೊತ್ಕೊಂಡು ಹೋದ್ಮೇಲೆ ರಾವಣನ ಸಂಹಾರ ಮಾಡ್ದ ಇಲ್ಲಿ ರಾಮ ರಾವಣ ನೆರಳು ಬೀಳ್ತಿದ್ದಾಗ್ಲೇ ಅವ್ನು ಸಂಹಾರ ಮಾಡೋದು ಸಿದ್ಧವಾಗಿದೆ ತಂದೆ ಗಣಿ ಯಾರೇ ತಲೆ ಹರಟೆ ತಲೆ ಇಲ್ದೇ ಇರೋರ್ಗೆ ಎಚ್ಚರಿಕೆ ಕೊಡೋಕ್ ಬಂದಿರೋ
ನೀವ್ ಅನ್ಕೊಂಡ್ ಬಂದಿರೋ ಕೆಲಸ ಆಗಲ್ಲ ಅಂತ ಹೇಳೋಕ್ ಬಂದಿರೋನು. ನಂದಿ ಬುದ್ಧಿ, ತಕ್ಷಣ ಇವ್ರನ್ನ ಈ ಜಾಗ ಖಾಲಿ ಮಾಡು ಅಂತ ಹೇಳು. ಸೀತಾ, ಈ ಜಾಗನ್ ಖಾಲಿ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳು. ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ನೀನ್ ಈ ಜಾಗ ಖಾಲಿ ಮಾಡ್ಲೇಬೇಕು. ಸಾಧ್ಯವಿಲ್ಲ, ನಮ್ಮನ್ನ ಈ ಜಾಗದಿಂದ ಓಡಿಸೋ ಹಕ್ಕು ಯಾರಿಗೂ ಇಲ್ಲ. ಹಕ್ಕು ನಮ್ ಜಾಗದ ಮೇಲೆ ನಮಗಿಂತಲೂ ನಿಮಗೆ ಹಕ್ಕಿದೆಯೋ? ಯಾವನ್ ಕೊಟ್ಟನ ನಿಮ್ಗೆ ಹಕ್ಕು? ಕೊಟ್ಟಿದ್ದಲ್ಲ, ತಗೊಂಡಿದ್ದು ರಾವ್ ಸಾಹಬ್. ತಲತಲಾಂತರದಿಂದ ಇವರೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತಿದ್ದಾರೆ. ಈ ಮಣ್ಣಲ್ಲಿ ಇವ್ರ ಪ್ರಾಣ, ಈ ಗುಡಿಸಲ್ಲಿ ಇವ್ರ ಜೀವನ ಎರಡು ಬೆರ್ತ ಹೋಗಿದೆ. ಈ ನೆಲದ್ಮೇಲೆ ಇವ್ರು ಗೆಲ್ತಾರೋ ಹಕ್ಕು ಬೇರೆ ಯಾರಿಗೂ ಇಲ್ಲ. ಈ ವಾದನ ಕಾನೂನು ಒಪ್ಕೊಳ್ಳೋದಿಲ್ಲ. ಮನುಷ್ಯನಾದವನ್ಗೆ ಹೃದಯನೇ ಕೋರ್ಟು, ಮನಸ್ಸೇ ಕಾನೂನು. ಪ್ರೀತಿ, ವಿಶ್ವಾಸ, ದಯಾ, ದಾಕ್ಷಿಣ್ಯ ಇವೇ ವಾದಿ ಪ್ರತಿವಾದಿಗಳು. ನೀವು ಶ್ರೀಮಂತರು ಸ್ವಾಮಿ, ಬಡವನ ಕಷ್ಟ ನಿಮ್ಗೆ ಹೇಗೆ ಅರ್ಥ ಆಗ್ಬೇಕು? ನಿಮಗೆ ಮನೆ ಬೇಡ ಅಂದ್ರೆ ಹೋಟ್ಲ್ ಇದೆ, ಹೋಟ್ಲ್ ಬೇಡ ಅಂದ್ರೆ ಕ್ಲಬ್ ಇದೆ, ಕ್ಲಬ್ ಬೇಡ ಅಂದ್ರೆ ಬಾರ್ ಇದೆ. ಆದ್ರೆ ಇವ್ರಿಗೆ, ಈ ಜನಗಳಿಗೆ, ಇವ್ರು ಇಲ್ಲೇ ಸಾಯ್ಬೇಕು, ಇಲ್ಲೇ ಹುಟ್ಟಬೇಕು. ಇಲ್ಲಿ ಕೈಲಾಗ್ದವ್ರು ಮುದುಕರಿದ್ದಾರೆ, ರೋಗಿಗಳಿದ್ದಾರೆ, ಒಪ್ಪದ ಗಂಜಿಗೂ ಗತಿಲ್ದವ್ರು ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿಂದ ಹೋಗಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ನಮ್ ದಾರಿಗೆ ಅಡ್ಡ ಬರೋ ಕಲ್ಲುಗಳನ್ನ ಎತ್ತಿ ಬಿಸಾಕೋದಷ್ಟೇ ನಮ್ ಕೆಲಸ. ಅದು ಎಲ್ಲಿ ಬೀಳುತ್ತೋ ಏನಾಗುತ್ತೋ ನಮಗ್ ಬೇಕಾಗಿಲ್ಲ. ಇದು ಬೆಂಗಳೂರು, ದೊಡ್ಡ ನಗರ, ಹುಡುಕಿದ್ರೆ ಎಲ್ಲಾದ್ರೂ ಜಾಗ ಸಿಗುತ್ತೆ. ನಮ್ಮ ಬದುಕನ್ನ ಕಾರ್ಕಲ್ಲಿ ಹೋಲಿಸಿ, ನಮ್ಮ ಸಂಸಾರನ ನಾಶ ಮಾಡಿ, ಆ ಸಮಾಧಿ ಮೇಲೆ ಹಣವಂತರ ಭವನಗಳನ್ನು ಕಟ್ಟೋ ನಿಮ್ಮ ದೌರ್ಜನ್ಯನ ನಾವು ಸಹಿಸೋದಿಲ್ಲ. ಆ ದೇವರು ಇದನ್ನ ಕ್ಷಮಿಸೋದಿಲ್ಲ. ಧಣಿ, ಈಗಿರೋ ಪರಿಸ್ಥಿತಿಲಿ ಕಾನೂನು ರೂಲ್ಸ್ ಎಲ್ಲ ಇವರಿಗೆ ಅನುಕೂಲವಾಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀಯ? ಯಾವನ ತಲೆಮಾಸ್ತನ ಮಾರ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಬಟ್ಟೆಲಿ ಒರೆಸ್ಕೊಂಡ್ಬಿಡಿ. ಹಾಗಾದ್ರೆ ಕೇಳಿ, ನೀವುಗಳೆಲ್ಲ ಈ ಕಷ್ಟಗಳನ್ನು ಹೇಳ್ಕೊತಿರೋದನ್ನ ನೋಡಿ ನಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೋಸ್ಕರ ಈ ಸ್ಥಳನ ಹೀಗೆ ಮಾರ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಕೊಂಡ್ಕೊಳ್ಳೋ ಶಕ್ತಿ ಇರೋರು ತಗೋಬಹುದು. ತಾಯಿ ಹಾಗೆ ಆಶ್ರಯ ಕೊಡೋ ಈ ಭೂಮಿನ ಮಾರ್ತೀರ? ಭೂಮಿ ತಾಯಿ ಆಗಿರ್ಬೋದು, ಆದ್ರೆ ದುಡ್ಡು ನನಗೆ ತಂದೆ ಸಮಾನ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಹೇಳು, ನಿನ್ ತಾಯಿನ ಎಷ್ಟು ಹಣಕ್ಕೆ ಮಾರ್ತೀಯ? ಮಾತಿನ ಮೇಲೆ ನಿಗಾ ಇರಲಿ. ಸರಿಯಾಗಿರೋ ಆಗಿದ್ರೆ ಮಾತು ಸರಿಯಾಗಿ ಬರ್ತಾ ಇತ್ತು. ಹೇಳು, ಎಲ್ರ ಮುಂದೆ ನಿನ್ ತಾಯಿನ ಎಷ್ಟು ಹಣಕ್ಕೆ ಮಾರ್ತೀಯ? 2 ಲಕ್ಷ. ಬಟ್ಟಿ ಮಗನೇ, ತಾಯಿಗೆ ಬೆಲೆ ಕೊಟ್ಟಿರೋದು ಇಷ್ಟೇನಾ? ನಿನ್ನಂತ ಮಗನ ಎತ್ತ ತಾಯಿಗೆ ಇನ್ನೇನ್ ಬೆಲೆ ಇರುತ್ತೆ ಹೇಳು? ತುಟಿ ಮೇಲೆ ಮಾತಾಡ್ತೀರೋ ತಿರುಬಾಕಿ. ರಾವ್ ಸಾಹೇಬನ್ ಮನೆ ಎಂಜಲನ್ನ ಕಿರಣ್ ನಾಯಿ ಯಜಮಾನ ಇದಾನೆ ಅಂತ ಬಾಲಾಗಿಲ್ಲ ಬಿಚ್ಚಿದೆ, ಮೂಳೆಗಳೆಲ್ಲ ಪುಡಿಪುಡಿ ಆಗ್ಬಿಡ್ತವೆ, ಜ್ಞಾಪಕ ಇಟ್ಕೋ. ರಾವ್ ಸಾಹೇಬ, ನಾಳೆ ಸಾಯಂಕಾಲ ಬಂದು 2 ಲಕ್ಷ ತಗೊಂಡೋಗು. ನಾಡಿದ್ ಸಂಜೆ ಒಳಗೆ 2 ಲಕ್ಷ ರೂಪಾಯಿ ಬರದೇ ಇದ್ರೆ ನಿಮ್ ಮನೆಗಳೆಲ್ಲ ಮಣ್ಣಲ್ಲಿ ಬಿದ್ದಿರುತ್ತೆ. ಹುಷಾ ರಾವ್ ಸಾಹೇಬ, ಸುಮ್ಮನೆ ಯಾಕೆ ಕಿರ್ಚಿಯ? ಗಂಟ್ಲು ನೋವು ಬರ್ತದೆ, ಇವಾಗ ಮನೆಗೆ ಹೋಗು, ನಾಡಿದ್ದು ಬಾ. ನಂದೇ ಸಂಜೆ ಬರೋ ನಡೀರಿ. ದಾರಿ 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 ದಾರಿ. ಏ ಶಿವು, ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? 2 ಲಕ್ಷ ರೂಪಾಯಿ ಎಲ್ಲಿಂದ ತರ್ತಿ? ಮನಸ್ಸಿದ್ರೆ ಮಾದೇವ ಅಂದಂಗೆ 2 ಲಕ್ಷ ರೂಪಾಯಿ ಏನು ಬೇಕು ಅಂದ್ರೆ ಕುಬೇರನ್ ಖಜಾನೆ ಇಳಿಸ್ಬೋದು. ಲಾಯ್ರೆ, ನಾಳೆ ಸಂಜೆ ನಿಮ್ಗೂ ಕೆಲಸ ಇದೆ, ಮರಿಬೇಡಿ. ನಡಿ. ಅದ್ಯಾವ ದೊಡ್ಡ ವಿಷಯ ದಣಿ? ಅವಳು ಈಗಲೇ ಒತ್ಕೊಂಡ್ಬಂದು ನಿಮ್ ಕಾಲ್ ಮೇಲೆ ಕೆಡುತ್ತೀನಿ. ಅದಕ್ಕೆ ಮುಂಚೆ ಆ ರಾಜಿನ್ನು ಶಿವನ್ನು ಜನ ಒದ್ದ ಆಚೆಗಟ್ಟು ಹಾಕಿ ಮಾಡಿ, ಆಮೇಲೆ ಆ ಪುಟ್ರಾಣಿನ ನೆಟ್ ಇಲ್ಲಿಗೆ ಕರ್ಕೊಂಡ್ ಬರಬೇಕು. 2 ಲಕ್ಷ, 100 ಅಲ್ಲ 1,000 ಅಲ್ಲ, ಲಕ್ಷ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡ ದೊಡ್ಡ ಸೋಕಾಡದೆ ಲಕ್ಷ ಅಂದ್ರೆ ಬೆಚ್ಚ ಬೀಳೋವಾಗ ಈ ಗುಡಿಸಲ್ಲಿರೋ ತಿರುಪೆ ತಿಪ್ಪ 2 ಲಕ್ಷ ತಂದ್ಕೊಡ್ತಾನ? ಮತ್ತೆ ತಂದ್ಕೊಡ್ತೀನಿ ಅಂತ ಹೇಳ್ದ? ಅವ್ನು ಇನ್ನೂ ಒಂದ್ ಹೇಳ್ತಾನೆ, ನಿಮ್ ತಲೆ ಹುಡುಗಿ ಜೇಡಿ ಮಣ್ಣು ತುಂಬೈತಾ? ನಾನು ತಿನ್ನದು ಮನೆನೇ ಬರಸ್ತೀನಿ ಅಂತೀನಿ, ನಂಬ್ತೀಯಾ? ಸಂಜೆ ಆಗ್ತಿದೆ, ಈಗ ರಾವ್ ಸಾಹೇಬ್ ಬಂದ್ರೆ ಏನ್ ಹೇಳ್ತೀರಾ? ಹಣ ಎಲ್ಲಿ ಅಂತ ಕೇಳಿದ್ರೆ ಏನ್ ತೋರಿಸ್ತೀರಾ? ಗುಡಿಸಲ್ನೆಲ್ಲ ನೆಲಸವ ಮಾಡಿದ್ರೆ ಏನ್ ಮಾಡ್ತೀರಾ? ಮಾದಪ್ಪ, ನೀನೇ ಸಾಹುಕಾರಿಗೆ ಏನಾರು ಹೇಳಪ್ಪ, ನೀನು ನಂದಿ ಅವ್ರು ಹೇಳಿದ್ರೆ ಕೇಳ್ತಾರಪ್ಪ. ಅದಕ್ಕೆ ನಾನೇನ್ರ ಮಾಡ್ಲಿ? ನೀವೇನ್ ಅವ್ರ ಚಿಕ್ಕಪ್ಪನ ಮಕ್ಕಳ? ಆ ಖದೀಮ ಶಿವ ಇಲ್ಲಿ ಬರ್ತಿದ್ದ ಹಾಗೆ ಎಲ್ರು ಅವ್ನ ಪಕ್ಕ ಸೇರ್ಕೊಂಡ್ಬಿಟ್ರಿ. ಅವ್ನ ಮುಂದೆ ಮಾತಾಡ್ತಾ ಇದ್ದಾಗ ಹೂ ಅಂತ ತಲೆ ಆಡಿಸ್ತಾ ಇದ್ರಿ. ಈಗ ಅನುಭವಿಸಿ. ರಾವ್ ಸಾಹೇಬ್ರು ಬುಲ್ಡೋರ್ ತಗೊಂಡ್ಬಂದು ನಿಮ್ ಮನೆಗಳನ್ನೆಲ್ಲ ನೆಲಸಮ ಮಾಡ್ತಾರೆ. ನಿಮ್ ಕಣ್ಣೆದ್ರಿಗೆ ಈ ಗುಡಿಸಲನ್ನೆಲ್ಲ ಪುಡಿಪುಡಿ ಮಾಡ್ತಾರೆ. ನಂದೀಕ್ಷಣ, ನಿನ್ ಕಾಲಿಗೆ ಬಿದ್ದು ಬೇಡ್ಕೊಂತೀವಿ, ನಮ್ಮನ್ನ ಕಾಪಾಡು. ಸಾಧ್ಯವಿಲ್ಲ. ಬಸ್ತಾ ಬಂದು ಸೇರ್ಕೊಂಡಿರೋ ರಾಜಿನು ಶಿವನು ಈ ಪೇಟೆಯಲ್ಲಿರೋವರೆಗೂ ನಿಮ್ಗೆ ಯಾವ ಸಹಾಯ ಮಾಡಲ್ಲ ಅಂತ ನಮ್ ರಾವ್ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ. ಮೊದ್ಲು ಆ ದ್ರೋಹಿಗಳನ್ನ ಹೊಡೆದು ಹೊಡ್ತಿ, ಹಾಗೆ ಮನೆ ಮಠ ಉಳಿಯೋದು. ಏನಾಯ್ತು? ಕುರಿ ಆಗಿದ್ ನಮ್ ಸಾಹುಕಾರನ ಕುರಿಗಳಾದ ನಮ್ಮ ಮೇಲೆ ಚೂಪಿಟ್ಬಿಟ್ಟೆ, ಯಾರು ನಮ್ಮನ್ನ ಕಾಪಾಡೋರು? ಲಕ್ಷ ತರ್ತೀನಿ ಅಂದಲ್ಲ ಬೇವರ್ತಿ, ಎಲ್ಲಿ ಅವನು? ಏನಂದೆ? ಎಲ್ಲಿ ಅವನು? ದಾಳಿ ದಾಳಿ, ಆವೇಶ ಪಟ್ಟು ಆಗ್ಬೇಕಾಗಿರೋ ಕೆಲಸ ಹಾಳು ಮಾಡ್ಬೇಡಿ. ನಡಿ, ರಾವ್ ಬಹದ್ದೂರ್ ಹತ್ರ ಹೋಗೋಣ.
ನನ್ನ ಕಷ್ಟನೆಲ್ಲ ಹೇಳ್ಕೊಳ್ಳ ನೋಡಿ, ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ನಾನು ನಿಮ್ಮನ್ನು ಕಾಪಾಡ್ತೀನಿ, ಯೋಚನೆ ಮಾಡಬೇಡಿ. ರಾಜೆ ರಾಜೆ ಬುಲ್ಡೋಸರ್ ಬಂದ್ಬಿಡ್ತು, ಗುಡಿಸಲೆಲ್ಲ ಹಾಳು ಮಾಡ್ಬಿಡ್ತು. ಹೌದಾ? ನಡೀರಿ ನಡೀರಿ ನಡೀರಿ. ಏನಾಗುತ್ತೆ? ನಮ್ಮ ನಾಳು ಮಾಡಬೇಡಿ. ಕೆಟ್ಟಿದ ಮೇಲಿರೋ ಕೋಪಕ್ಕೆ ಎಮ್ಮೆಗೆ ಯಾಕೆ ಮರೆ ಆಗ್ತೀರಾ? ಬೇಕಿದ್ರೆ ರಾಜು ಶಿವನೇ ಹೊರಗೆ ದಬ್ಬಿ ನಮ್ಮನ್ ಕಾಪಾಡಿ ನಡಿ, ನಮ್ಮನ್ ಕಾಪಾಡಿ. ಸಾವುಕಾರಿ ನಿಮ್ ಕೈ ಮುಗಿತೀನಿ, ನಮ್ಮ ನನ್ನಾತ್ರ ನಾಗ್ ಮಾಡ್ಬೇಡಿ. ಈ ಕುರುಡಿ ಮುಖನಾದ್ರೂ ನೋಡಿ, ಕನಿಕರ ತೋರಿಸಿ ಸಾವುಕಾರೆ, ಕನಿಕರ ತೋರಿಸಿ. ಕನಿಕರ ತೋರಿಸ್ಬೇಕಾದ್ದು ನಾನಲ್ಲ, ನಿಮ್ ವಕಾಲತ್ ವಹಿಸಿ 2 ಲಕ್ಷ ರೂಪಾಯಿ ಪಿಸಾಕ್ತೀನಿ ಅಂತ ಹೇಳತ್ನಲ್ಲ ಆ ಭಿಕಾರಿ, ಅವನು. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಬುಲ್ಡೋಸರ್ ಕರ್ಲಕ್ ನಾನು ಬಿಡೋದಿಲ್ಲ. ನಿನ್ ಹಣೆ ಬರ ಹಾಕಿದ್ರೆ ನಾನೇನ್ ಮಾಡಕ್ಕಾಗತ್ತೆ ಡ್ರೈವರ್? ಹಣ ತಗೊಂಡ್ಬರ್ತೀನಿ ಅಂತ ಹೇಳಿ ಹೆಣ ತಗೊಂಡ್ಬಂದಿದ್ಯಾ? ಇದು ಹೆಣ ಅಲ್ಲ ಸಾವುಕಾರ, ಚೆಟ್ಟ. ಸಾಮಾನ್ಯವಾಗಿ ದೇಹ ಇದ್ರ ಮೇಲೆ ಇರುತ್ತೆ, ಪ್ರಾಣ ಮೇಲೋಗುತ್ತೆ. ಇವತ್ತು ನಿನ್ನ ಪ್ರಾಣ ಇದ್ರ ಮೇಲಿದೆ. ಹಣ 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 ಹಣವೇ ನಿನ್ನ ಗುಣ ಎಷ್ಟು ವರ್ಣಿಸಲಿ. ನೋಟ್ಗಳು ತೊಳಿ ಎಲ್ಲ ವಾಪಸ್ ಹಣ ಒಟ್ಟು. ಹಣದ ಪಿಚಾಚಿಗಳ 2 ಲಕ್ಷ ಎಣ್ಸಕ್ ಮುಂಚೆ ರಾವ್ ಸಾಹೇಬ್ ನಂಜುಂಡಯ್ಯ ಈ ಪತ್ರಕ್ಕೆ ರುಜು ಹಾಕ್ಬೇಕು. ಯಾವ ಪತ್ರ ಪುಟ್ರಾರೆ? ಓದಿ ಪತ್ರನ. ಕೊರಟಗಿರಿ ನೀಲಕಂಠರಾಯರ ಕುಮಾರನಾದ ಕೊರಟಗಿರಿ ನಂಜುಂಡೆ ಎನ್ನುವ ನಾನು ಹನುಮಂತನ ಗುಡಿಗೂ ಚೆಲುವಮ್ಮನ ಕೆರೆಗೂ ಮಧ್ಯೆ ಇರುವ ಈ ನೆಲವನ್ನು ಇಲ್ಲಿಯೇ ಬಹುಕಾಲದಿಂದ ವಾಸ ಮಾಡುತ್ತಿರುವ ಜನಗಳಿಗೆ ನನ್ನ ಮನಃಪೂರ್ವಕವಾಗಿ ದಾನ ಮಾಡುತ್ತಿದ್ದೇನೆ. ಈ ಧರ್ಮ ಕಾರ್ಯದಲ್ಲಿ ಯಾರೊಬ್ಬರು ನಿರ್ಬಂಧವೂ ಇಲ್ಲವೆಂದು ಇಂದಿನಿಂದ ಈ ಸ್ಥಳದ ಮೇಲೆ ನನಗಾಗಲಿ ನನ್ನ ವಂಶದ ಯಾರಿಗೇ ಆಗಲಿ ಯಾವ ಹಕ್ಕು ಇಲ್ಲವೆಂದು ಒಪ್ಪಿಕೊಂಡು ಈ ಪತ್ರಕ್ಕೆ ಸಹಿ ಹಾಕಿದ್ದೇನೆ. ಬೇಗ ರುಜು ಹಾಕ್ಬಿಡಿದಳಿ, ಜನ ಹಣಕ್ಕೆಲ್ಲ ದೃಷ್ಟಿ ಹಾಕ್ಬಿಡ್ತಾರೆ. ಹಾಕ್ಬಿಡಿ, ಬೇಗ ಹಾಕ್ಬಿಡಿ. ನಂದೇ ಹಣ ಎಷ್ಟಿದೆ ಅಂತ ಲೆಕ್ಕ ಹಾಕು. ಬಡ್ಡಿ ಮಗನೇ ಎಲ್ಲ ಲೆಕ್ಕ ಮಾಡ್ಕೊಂಡೆ ಕಣ ತಂದಿರೋದು. ಬುದ್ಧಿ ನಡೆದಿದ್ದಿಲ್ಲ, ಯಾಕೆ ಲೆಕ್ಕಾಚಾರ ಮನೆಗೆ ಮಾಡ್ಕೊಳ್ಳೋಣ. ನಿಲ್ಲು, ಬೆಳಗ್ಗೆಯಿಂದ ಮಾಡಿರೋ ಅನ್ಯಾಯಕ್ಕೆ ದಂಡ ಇದು. ಉರುಳಿಸಿರೋ ಮನೆಗಳನ್ನ ಸರಿ ಮಾಡಿಸೋ ಖರ್ಚಿದು. ಇವತ್ ನೀನು ಎಲ್ಲರೂ ಕಾಪಾಡ್ಬಿಟ್ಟೆ, ಯಾವತ್ತೂ ಮರೆಯಕ್ಕಾಗ್ದಿರೋ ಅಂತ ಉಪಕಾರ ಮಾಡ್ಬಿಟ್ಟೆ. ಉಪಕಾರ ಏನ್ ಬಂತು? ಇದು ನನ್ನ ಕರ್ತವ್ಯ. ಹೌದು, ಇಷ್ಟೊಂದು ಹಣ ಎಲ್ಲಿತ್ತು? ಎಲ್ಲಿದ್ರೇನ್ ಬ್ರದರ್? ತಪ್ಪೋ ಸರಿನೋ, ಒಳ್ಳೇದೋ ಕೆಟ್ಟದೋ, ಆಡಿದ ಮಾತನ್ನು ಉಳಿಸ್ಕೊಳ್ಳದೆ ಈ ಬಡ್ಡಿ ಮಗನ ಲಕ್ಷಣ. ನೀನ್ ಆಡಿದ ಮಾತನ್ನು ಮಾತ್ರ ಉಳಿಸ್ಕೊಳ್ಳಿಲ್ಲ ಶಿವು, ಬಡವರ ಮಾನ ಪ್ರಾಣ ಎಲ್ಲ ಉಳಿಸ್ಬಿಟ್ಟೆಪ್ಪ. ಹೌದು ಶಿವು, ಬಡವರ ಮಾತಿಗೆ ಬಂಗಾರದಂತ ಬೆಲೆ ತಂದ್ಬಿಟ್ಟೆ.
ಬರುವ ಶೂರನಿವನು ಬಡವರಿಗೆ ಪ್ರಾಣವನ್ನೇ ಧಾರೆ ಎಳೆದ ವೀರನಿವನು ಬಡ ಜನರ ಶಾಂತಿಗಾಗಿ ಜೀವ ಕೊಡುವ ಶೂರನಿವನು ಚಿನ್ನದಂಥ ಬೆಲೆಯು ಬಂದಿತು ಬಡವರ ಬಾಳಲು ಭೂಮಿ ಎಂದು ಕೊಲೆದು ನಿಂತಿತು ಬಡತನಕ್ಕೆ ಗೆಲುವಾಯ್ತು ಸಿರಿತನಕ್ಕೆ ಸೋಲಾಯ್ತು ನಮ್ಮ ಚಿಂತೆ ದೂರಾಯಿತು ಬಲೆ ಜುಂ ಜುಂ ಬಲೆ ಜುಂ ಜುಂ ಬಲೆ ಜುಂ ಜುಂ ಬಲೆ ಜುಂ ಜುಂ ಹಣೆಯನ್ನೇ ಕೊಟ್ಟರು ಬೆಳಗ್ಗೆ ಇಂಥ ಹೆಣ್ಣು ಸಿಕ್ಕಳೆಂದು ನನ್ನನ್ನೇ ನಾನು ಪಡುವೆ ನನ್ನ ಬಲಿದು ಬಂದರೆಂದು ಹಣೆಯನ್ನೇ ಕೊಟ್ಟರು ಬೆಳಗ್ಗೆ ಇಂಥ ಹೆಣ್ಣು ಸಿಕ್ಕಳೆಂದು ನನ್ನನ್ನೇ ನಾನು ಪಡುವೆ ನನ್ನ ಬಲಿದು ಬಂದರೆಂದು ಸ್ನೇಹಕ್ಕೆ ಸ್ನೇಹ ದ್ವೇಷಕ್ಕೆ ದ್ವೇಷ ಬಡವರ ಮಾತಿಗೂ ಚಿನ್ನದಂತ ಬೆಲೆಯು ಬಂದಿತು ಬಡವರು ಬಾಳಲ ಭೂಮಿಯಿಂದ ಬೆಳೆದು ನಿಂತಿತು ಬಡತನಕ್ಕೆ ಬೆಲುವಾಯ್ತು ಚೇತನಕ್ಕೆ ಸೋಲಾಯ್ತು ನಮ್ಮ ಚಿಂತೆ ದೂರಾಯಿತು ಬಲೆ ಝುಂ ಝುಂ ಬಲೆ ಝುಂ ಝುಂ ಬಲೆ ಝುಂ ಝುಂ ಬಲೆ ಝುಂ ಝುಂ ಭಾಗ್ಯದ ಲಕ್ಷ್ಮಿ ಬಂದಾಳಮ್ಮ ನಮ್ಮ ಬಂಗ್ಲೆಗೆ ಭಾಗ್ಯದ ಲಕ್ಷ್ಮಿ ಬಂದಾಳಮ್ಮ ಅಂದೇ ಧಣಿ ಕೆಲಸಕ್ಕೆ ಬಾರದ ಬರಡು ಭೂಮಿನ ಮಾರಿ 2 ಲಕ್ಷ ರೂಪಾಯಿ ಹ್ಯಾಕ್ ಸಂಪಾದನೆ ಮಾಡಿದ್ವಿ ನೋಡಿದ್ಯಾ ಧಣಿ ಇದು ಕಟಾಕ್ಷ ಸಾಮಾನ್ಯವಾದ ಕಟಾಕ್ಷ ಅಲ್ಲ ಲಕ್ಷ್ಮಿ ಕಟಾಕ್ಷ ಎಲ್ಲಿ ನಿಮ್ಮ ಕೈ ಓ ಏನು ರೇಖೆ ಧರ ರೇಖೆ ಒಳ್ಳೆ ಹೆಗ್ನಾಥಿಂದ ಹೆಬ್ಬ ಅವನಿಗೆ ಉತ್ಸುಕ ಬಿದ್ದಿದೆಯಲ್ಲ ಇದು ನಿಮ್ಮ ಪ್ರಭಾವಲ್ಲ ಅದರ ಪ್ರಭಾವ ಅದರ ಪ್ರಭಾವ ನಂದಿ ಮೋಸ ಮೋಸ ದರೋಡೆ ಕಳ್ತನ ದಣಿ ಪೊಲೀಸರು ಫೋನ್ ಮಾಡ್ತೀನಿ ಮಿಲ್ಟರಿ ಟೆಲಿಗ್ರಾಮ್ ಕೊಡ್ತೀನಿ ಅವ್ರು ಬಂದ್ರೆ ನಮಗೆ ತೊಂದ್ರೆ ಇದು ಸರ್ಕಾರಕ್ಕೆ ಗೊತ್ತಾಗ್ಬಿಡ್ದು ಯಾಕೆ ದಣಿ ಅದರಲ್ಲಿದ್ದು ಬ್ಲಾಕ್ ಮನಿ ಕಣೋ ಕಪ್ಪು ಹಣ ಅಯ್ಯೋ ದೇವ್ರೇ ಕತ್ತೆತ್ತಿ ಕಟ್ಟಿ ಆಗಲೋ ಆಗಿಲ್ಲ ತಲೆ ತಗ್ಗಿಸ್ಕೊಂಡು ಕುಟ್ಟಬೇಕು ಮೂರು ಕಾಸ್ಗೂ ಯೋಗ್ಯತೆ ಇಲ್ದಿರೋ ಶಿವುಗೆ 2 ಲಕ್ಷ ರೂಪಾಯಿ ಹಾಗೆ ಬಂತು ಅಂತ ಈಗಲಾದ್ರೂ ಗೊತ್ತಾಯ್ತಾ ಗೊತ್ತಾಯ್ತು ದಣಿ ಗೊತ್ತಾಯ್ತು ನಮ್ಮ ಕಾಲ ಕತ್ತರಿಸಿ ನಮ್ಗೆ ಬೇಸ ಹಾಕಿದಾನೆ ತಿನ್ನಿ ಅಂತ ನಂದೇ ದಣಿ ಆ ಶಿವು ಯಾರು ಎಲ್ಲಿಂದ ಬಂದ ಯಾಕೆ ಬಂದಿದ್ದಾನೆ ಅಂತ ಎಲ್ಲ ಗೊತ್ತಾಗ್ಬೇಕು ವಂಶರು ಕ್ಷರೆ ತಂದಿಡುವಂತೀರ ಇದನ್ನಾದ್ರೂ ಉಳಿಸ್ಕೊಳ್ಳಿ ರಾಜಿ ಕಾರ್ ನಿಲ್ಸು ಅಲಿ ಹಾಯ್ ಎಲ್ಲ ಚೆನ್ನಾಗಿದ್ಯಾ ಬಡ್ಡಿ ಮಗ್ರೆ ನೋಡಿದ್ರೆ ಗೊತ್ತಾಗಲ್ಲ ಹೇಗಿದ್ದೀನಿ ಅಂತ ಅದಿರ್ಲಿ ಜೈಲಿಂದ ಯಾವಾಗ ಬಂದೆ ಅಲ್ಲೇ ತಾನೇ ಬಂದೆ ಏನ್ ಸಮಾಚಾರ ನಾಗರಾಜು ಆಲಿ ಇನ್ಮೇಲಿಂದ ನಾಗರಾಜ್ ಅಂತ ಕರಿಬೇಡ ನಿನ್ನ ಅಡ್ರೆಸ್ಗೆ ನನ್ನ ಕಾಗದಗಳು ಬರ್ತವೆ ಜೋಪಾನವಾಗಿ ಎತ್ತಿಡು ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಪೊಲೀಸರು ಹಿಂದೆ ಬಿದ್ದಲ್ಲ ಬಾಯಿ ಅದು ಮಾಮೂಲಿ ತಾನೆ ನಾನೀಗ ಒಬ್ಬ ಆಸಾಮಿ ನೋಡ್ತಾ ಇದ್ದೀನಿ ಯಾರು ಎಲ್ಲಿದೆ ಹೇಗಿದೆ ಅದು ಗೊತ್ತಿದ್ದಿದ್ರೆ ಇಷ್ಟತ್ತ ಅವನ ತಲೆ ಏನಪ್ಪ ಚೆನ್ನಾಗಿದ್ಯಾ ಊನೇ ಚೆನ್ನಾಗಿದ್ದೀನಿ ಏನೋ ಕಳ್ಳನ್ ಮಗನೇ ತಪ್ಪಿಸ್ಕೊಂಡು ಹೋಗ್ತೀಯಾ
ದುಡ್ಡು ತಗೊಂಡ್ ನಾಗರಾಜನ್ ತೋರಿಸ್ತೀನಿ ಅಂತ ಹೇಳಿ ಕೈ ಕೊಡ್ತೀಯನೋ ಕೈ ಕೊಡ್ತೀಯನಲ್ಲ ಮಾಡಲ್ಲ ಕಣೆ, ನಮ್ಮಪ್ಪ ಮಾಡಲ್ಲ ಕಣೆ, ನಮ್ಮಪ್ಪ ಶತ್ರು ನಾಗರಾಜನ್ ತೋರಿಸ್ತೀನಿ ಅಂತ ಅನ್ನಲ್ಲ ಕಣಪ್ಪ. ಈ ಜನ್ಮದಲ್ಲಿ ಇಂತ ಕೆಲಸ ಮಾಡ್ಕೊಡ್ತು ಕಾಲಿಗೆ ಬಿಡ್ತೀನಿ ಕಣಪ್ಪ. ಮತ್ತೇನಾದ್ರೂ ಇಂತ ಕೆಲಸ ಮಾಡಿದ್ರೆ ಚಮಡ ಸುಲಿದು ಬಿಡ್ತೀನಿ. ತ್ಯಾರಾಜ್ ನಂಗೆ ಎದುರ್ಕೊಂಡು ಓಡೋಗ್ತಾ ಇದ್ದಾನೆ. ಅವನ ಯಾವ್ದು ಮುಖ್ಯವಾದ ಕೆಲಸ ಮಾಡ್ಕೊಡ್ತೀನಿ ಅಂತ ದುಡ್ಡು ತಗೊಂಡು ಓಡೋಗಿದ್ದ. ನಾಲ್ಕು ಜಡ್ದೆ ನೋಡು. ಒಳ್ಳೆ ಕೆಲಸ ಮಾಡಿದೆ, ಇನ್ನೊಂದೆರಡು ಕೊಡ್ಬೇಕಾಗಿತ್ತು. ರಾಜಿ ಸ್ವಲ್ಪ ಪರಿವರ್ತ. ಶಿವಭಯ್ಯ ಕೈಸೆ ಹೇ, ಚೆನ್ನಾಗಿದ್ದೀನಿ. ಇದೇ ನೀನ್ ಈ ಕಡೆ? ಹುಷಾರಿಲ್ಲ, ಡಾಕ್ಟರ್ ಬಂದಿದ್ದೆ. ಬಡ್ಡಿ ಮಗಳೇ, ನೋಡಕೊಳ್ಳೆ ರೇಸ್ ಕುದುರೆ ಇದ್ದಂಗಿದೆಯಾ? ನಿನಗ ಆರೋಗ್ಯ ಕೆಟ್ಟೋಗಿದ್ಯಾ? ಹೋಗು ಭಯ್ಯ. ಸರಿ ಬೇಗಂ ಬಾ. ಬೇಗಂ, ಇವನ್ ನನ್ನ ಸ್ನೇಹಿತ ರಾಜಿ. ರಾಜಿ, ಇವಳು ನೂರ್ ಜಾನ್ ಅಂತ ಹೈದರಾಬಾದಿಂದ ಬಂದಿದ್ದಾಳೆ. ರಜಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೆಸರಿದೆ ಇವಳಿಗೆ. ಇವಳದೊಂದು ಚಿಕ್ಕ ಪರಿವಾರನೇ ಇದೆ ಅಲ್ಲಿ. ಏನು ಬಸ್ ಕಾಯ್ತಾ ನಿಂತಿದ್ಯಾ? ಹತ್ತು ಕಾರಣ, ಮನೆ ಹತ್ರ ಬಿಸಾಕ್ ಹೋಗ್ತೀವಿ. ನಡಿ ರಾಜೇ. ಏನ್ ಬೇಗಂ, ಒಳಗ್ ಬರಲ್ವಾ? ನಿನ್ ಬುಲ್ಬುಲ್ ನೋಡಲ್ವಾ? ರಾಜೇ, ಒಳಗ್ ಬರ್ತೀಯಾ? ಬೇಡ ಶಿವ, ಇಂಥ ಕಡೆಗೆ ಬಂದಿದ್ದೆ ಅಂತ ಗೊತ್ತಾದ್ರೆ ಸೀತಾ ಸಂಕಟ ಪಡ್ತಾಳೆ. ಒಳಗಡೆ ಹೋಗಿದ್ದೆ ಅಂತ ಗೊತ್ತಾದ್ರೆ ಪ್ರಾಣಾನೇ ಬಿಟ್ಬಿಡ್ತಾಳೆ. ನೀನ್ ಬೇಕಾದ್ರೆ ಹೋಗ್ಬಿಡ್ಬಾ. ನಾನ್ ಮಾತ್ರ ಹೋಗ್ಬಿಡ್ತೀನ? ತಂಗಿ ಹೆಸರೇಳಿ ನನ್ನ ಕಾಲಿಗೆ ಹಗ್ಗ ಕಟ್ಬಿಟ್ಟೆ. ನೂರ್ ಜಾನ್, ಇನ್ನೊಂದ್ ದಿವಸ ಬರ್ತೀನಿ. ಹಾಗೆ ಆಗ್ಲಿ. ಶಿವು, ಆಕೆ ಹೇಳಿದ್ಲಲ್ಲ, ಆ ಬುಲ್ಬುಲ್ ಯಾರು? ಒಳಗಡೆ ಹೋಗಿದ್ರೆ ನೋಡ್ಬೋದಾಗಿತ್ತು. ಏನು ಪರವಾಗಿಲ್ಲ, ನೋಡ್ದಿದ್ರೆ ಕಣ್ಣಿನ ಬಿದ್ದು ಹೋಗಲ್ಲ. ಏನ್ ಟೇಸರ್ ಮನಿ ಇದು? ಇದ್ರ ಮನಿ ಆಳಾಗ ಎಲ ಎಲ ಏನ್ ನಾಜೂಕ್ ಮಂದಿ ಅದಾರೆ. ಎಲ ಎಲ ಈ ಊರಾಗ ಮೂರ್ ಕಾಲಿನ ಚಕ್ಕಡಿ ಬೇರೆ ಓಡಾಡ್ತಾ ಇದಲ್ಲಪ್ಪ, ಸ್ವರ್ಗ ಅದೇಪ್ಪ, ಸ್ವರ್ಗ ಅದೇ. ಇಲ್ಲೇನೈತೆ ಸ್ವರ್ಗ, ಸ್ವಲ್ಪ ಊರೊಳಗ ಅಡ್ಡಾಡ್ ನೋಡು, ಅಲ್ಲೈತೆ ಸ್ವರ್ಗ. ನೋಡು, ನಾನು ಬೇಗ ಹೋಗಿ ಕಾರ್ ಬಂದು ನೋಡ್ಕೊಂಡ್ಬಿಡ್ತೀನಿ. ನೀನೇನ ಜಗ ಬಿಟ್ರೆ ದೊಡ್ಡ ಜಲಜಾತ್ರೆ ಕರಗೋಗ್ಬಿಡುತ್ತೆ. ನಂದಿ ಅಪ್ಪೋ, ನೀನ್ ಬೇಗ ಬರ್ಬೇಕು, ಬರ್ಲಿಲ್ಲ ಅಂತಂದ್ರೆ ನಾನು ರೈಲ ಊರ್ಗೊಂಡ್ಬಿಟ್ಟೆ. ಸೇಂದಿ ಸಿದ್ರಾಮ ನನ್ನ ಮಗನೇ. ಅಪ್ಪೋ, ಗಾಡಿ ಇಳಿಸಿದ ಭೂತ ಬಂದಂಗ್ ಬಂದಲ್ಲಪ್ಪ ಇವ. ನಾಗರಾಜನ್ ಹುಡ್ಕೊಂಡ್ ಬಂದ್ಯಾ? ಇಲ್ಲಪ್ಪ, ನಾಗರಾಜನ್ ನೋಡಕ್ ನಾನೇ ಬರ್ಲಿ. ಮತ್ತ್ಯಾಕೆ ಇಲ್ಲಿಗೆ ಬಂದೆ? ಈ ಊರಾಗೆ ಸೇಂದಿ ಕಂತ್ರಾಟ್ ಏನಾದ್ರು ಸಿಗ್ತದೇನಂತ ನೋಡಕ್ ಬಂದೆ. ನಾನು ಬರ್ಲ? ಎಲ್ಲಿಗೆ ಹೋಗ್ತಿದ್ದೀಯಾ? ನಾಗರಾಜ ಎಲ್ಲಿದ್ದಾನೆ ಅಂತ ನಿನಗ್ ಗೊತ್ತು. ಅವನ್ ತೋರಿಸ್ತಾ ಇದ್ರೆ ನಿಮ್ ಗತಿ ಏನಾಗತ್ತೆ ಅಂತಾನೂ ನಿನಗ್ ಗೊತ್ತು. ನಡಿ ನಡಿ ಮನೆಗೆ. ನಡಿ ಸಿದ್ರಾಮ, ಸಿದ್ರಾಮ, ಇವರೆಲ್ಲೂ ಬಿಟ್ಟ. ಡ್ರೈವರ್ ನೋಡು, ಆ ಕಾರಿನಿಂದೇನೆ ಹೋಗ್ಬೇಕು. ಬೇಗ 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 ಇಲ್ಲ ನಿಲ್ಕು. ನೋಡಪ್ಪ, ಈ ಅಡ್ರೆಸ್ಗೆ ನಾನು ಕಾಗದ ಬರೆಯೋದು ಗೊತ್ತಾತಾ? ಏನಪ್ಪ ಪೈಲ್ವಾನ್ ಅಲಿ, ನೀನೇ ಹೌದಾ? ಹೌದು. ನಾಗರಾಜ್ ಎಲ್ಲದಾನ ಗೊತ್ತಿಲ್ಲ. ಅರೆ ನೀನೇ ಹಿಂಗ ಅಂದ್ಬಿಟ್ರಿ ಹಂಗಪ್ಪ? ಆ ಯಮದೂತ ನಾನು ಕೊಂದು ಬಿಡ್ತಾನೋ? ಹೇಳಪ್ಪ ಎಲ್ಲದಾನ ಹೇಳೋ, ನನ್ ಜೀವ ಉಳಿಸೋ. ಈ ಸುತ್ತಮುತ್ತು ಇರೋ ಹತ್ತು ಹಳ್ಳಿಯಲ್ಲಿ ನಾಗರಾಜ ಅನ್ನೋ ಪಾಪ ಕೂಡ ಇಲ್ಲ. ಬ್ಯಾಡಪ್ಪ ಹಂಗ ಅನ್ಬೇಡೋ, ನಿಜ ಹೇಳು ಎಲ್ಲ ನಾನು ಹೇಳೋ. ಎಲ್ಪ ಹೇಳೋ ಹೇಳಲೆ. ಏನರೇ ಸೇಂದಿ, ಸುಳ್ಳು ಅಡ್ರೆಸ್ ಕೊಟ್ಟು ಮೋಸ ಮಾಡೋದಕ್ ನೋಡ್ತೀಯಾ? ಮರ್ಯಾದೆಯಾಗಿ ಹೇಳಿದ್ರೆ ಸರಿ, ಇಲ್ದೆ ಇದ್ರೆ ನಡಿ ನಡಿ.
ಬಾಯಿ ನಾಗರಾಜ. ಬಾಬಾ ಏನಪ್ಪ ಕಾಗದ ಏನಾದ್ರೂ ಬಂದ? ಕಾಗದ ಏನು ಬರಲಿಲ್ಲ, ಒಬ್ಬ ಆಸಾಮಿನೇ ಬಂದಿದ್ದ. ಆಸಾಮಿನ ಒಬ್ಬರಲ್ಲ ಇಬ್ರು ಬಂದಿದ್ರು, ಅದ್ರಲ್ಲೊಬ್ಬ ನಿನ್ನೆ ಕೇಳ್ತಿದ್ದ. ಬಟ್ಟಿ ಮಗ ಅವನೇ ಅಂತ ಕಾಣುತ್ತೆ, ಹಾವಗೋಸ್ಕರ ಹಾವು ತಿರುಗ್ತಾ ಇದೆ. ಈ ಪೈಪೋಟಿಲಿ ಯಾರ ಕತೆ ಮೊದಲು ಮುಗಿಯುತ್ತೆ ನೋಡೆ ಬಿಡೋಣ. ನೋಡ್ ನಾಗರಾಜ, ಒಂದ್ ಕಡೆ ಪೊಲೀಸ್ನವ್ರು, ಒಂದ್ ಕಡೆ ಸಿಐಡಿಗಳು, ಜೊತೆಗೆ ಅವನೇ ಅವನ ಬೇರೆ ಹುಡುಕ್ತಾ ಇದ್ದಾನೆ. ಏನೇ ಆದ್ರೂ ನೀನ್ ಮಾತ್ರ ಹುಷಾರಾಗಿರ್ಬೇಕಪ್ಪ. ನಿಜ, ನನ್ನ ಕೆಲಸ ಮುಗಿಯೋವರೆಗೂ ಪೊಲೀಸ್ನವ್ರ ಕೈ ಸಿಕ್ಕೊಡೋದು. ನಿಜ, ಒಳ್ಳೇದು. ಏನೇ ಆಗಲಿ ನೀನ್ ಈ ಕಡೆ ಬರಲೇಬೇಡ. ಅಲೇ ಯಾಕಪ್ಪ ಈಗ್ಲಾದ್ರೂ ನಿಜ ಹೇಳು, ಇಲ್ದಿದ್ರೆ ನಿನ್ ಚರ್ಮ ಸುಲ್ದು ಬಿಡ್ತೀನಿ. ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ, ನಿಮ್ಗೆಲ್ಲ ವಿಷಯನೂ ಗೊತ್ತಾಗಿದೆ. ನನ್ ಕಣ್ಣ ಲೇಬಲ್ ಹರಾಮಿ ಕಣ್ಣದ ಇದು, ಈ ನನ್ ಕಣ್ಣನ್ನ ನಾನೇ ನಂಬಲ್ಲ, ನೀನ್ ಯಾಕೆ ನಂಬುತ್ತಿ? ನಂಗತ್ತು ಇವನ್ ಕ್ಯಾಚ್ ಎತ್ತಾನೆ ತಿಳ್ಕೊಂಡೆ ಇವತ್ತೇನೋ ಇವನು ಹೊರಸ್ ತೊಡಕಿದೆ ಅಂತ. ಅಯ್ಯೋ ಅಯ್ಯೋ, ಪ್ರಾಣ ತೆಗಿತಾ ಇದ್ದೀನಿ ಪಾತಿ. ಏನಪ್ಪ ಮಾಡೋದು? ಇವನು ಬೇರೆ ಬರ್ತಾ ಇದ್ದಾನೆ, ರಾಹು ಕೇತಲಿಬ್ರು ಸೇರ್ಬಿಟ್ಟು ಇವನು ಸಪ್ಪ, ದಣಿಲ್ ಗೊತ್ತಾದ್ರೆ ನಾನು ಸಪ್ಪ. ಏನಪ್ಪ ಮಾಡೋದು? ಶಿವು ಶಿವು, ಅಯ್ಯೋ ನಿನ್ನೆ ಹುಡುಕ್ತಿದ್ದಲ್ಲಪ್ಪ, ಸಿಕ್ಕಲ್ಲಪ್ಪ ಸಿಕ್ಕಪ್ಪ. ರಾಜಿ ಟ್ಯಾಕ್ಸಿಗೆ ಆಕ್ಸಿಡೆಂಟ್ ಆಗೋ, ಮಾತಾ ಹಾಸ್ಪಿಟಲ್ ಸೇರಿಸಿದ್ದೀನಿ. ನಿಜವಾಗ್ಲ? ನನ್ನ ಮಕ್ಕಳು ಆಡೋದು. ನಮ್ಮಪ್ಪನಿಗೆ ನಾನು ಮೊದಲನೇ ಮಗ ಕಣೋ, ನನಗೆ ಮಕ್ಕಳಿಲ್ಲ. ಮತ್ತು ನಾನೀಗ ರಾಮಕೃಷ್ಣ ಅಂತ ಸತ್ರೆ ನಮ್ಮ ವಂಶ ನಿರ್ವಂಶ ಆಗ್ತದೆ. ಅಪಾಯ ಅಪಾಯ, ರಾಜಿ ಬಾಲತಗಿ, ಅಪಾಯ ಅಪಾಯ. ಅಪಾಯ ಯಾರಿಗೆ? ನಿನಗ ನಿನ್ ಧಣಿಗ? ನನಗೊಲ್ಲ ನಮ್ ಧಣಿಗೊಲ್ಲ, ಶಿವಗೆ. ಶಿವಗ? ಏನಾಯ್ತು? ಲಾರಿ ಮೈ ಮೇಲೆ ಹೊರದಾಯ್ತು. ವಿಕ್ಟೋರಿಯಾ ಆಸ್ಪತ್ರೆ ಜನರಲ್ ವಾರ್ಡು ಪುಟ್ಟು ಜೀವ ಬೇಬಬು ಬೇಬಬು. ನಿಜವಾಗ್ಲೂ ಹೇಳ್ತಿದ್ದೆ ನಂದಿ, ನನ್ನ ಮಕ್ಕಳಾಣೆ ಬೇಬಬು ಬೇಬಾಗಪ್ಪ. ಓತಲ್ಲೋ ಚಿಮಣಿ. ಇಲ್ಲೇ ಸಿದ್ದರಾಮ ಬರ ಬರ. ಯಪ್ಪ ಯಮ್ಮ ನಂದೀಶಪ್ಪ, ನನ್ ರೈಲ ತುಸ್ಬಿಡು, ಮತ್ ನಾ ಸತ್ರು ಈ ಕಡೆ ಬರಲ್ಲೋ. ಸ್ವರ್ಗ ನೋಡಿದ್ಯಲ್ಲ? ಈಗ ನಾ ನೋಡಿ ಸ್ವರ್ಗನೇ ಸಾಕಪ್ಪ, ಇನ್ನೂ ಚೆನ್ನಾಗಿರ ತೋರ್ತೀನಿ ಬಾ. ಸಿದ್ದರಾಮ ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಇದೇ ಸ್ವರ್ಗ. ದಣಿ ಕರ್ಕೊಂಬಂದ್ಬಿಟ್ಟೆ, ದಣಿ ಕರ್ಕೊಂಬಂದ್ಬಿಟ್ಟೆ. ಆ ಶಿವ ಜೀವನ ಚರಿತ್ರೆನ ಸಾರಾಯಿನಲ್ಲೇ ಪಡೆದು ಬಿಟ್ಟಿದ್ದಾನೆ ಈ ಸೇಂದಿ ಸಿದ್ದರಾಮ. ಓ ಬನ್ನಿ ಬನ್ನಿ ಸೇಂದಿ ಅಂಗಡಿ ಮಹಾರಾಜರೇ ಬನ್ನಿ. ಸೇಂದಿ ರಾಜ ಚಲೋ ಹೆಸರಾದ ಬರಿ ನೀವ್ ಹೇಳಿದ್ರ ನಾನು ಮಹಾರಾಜನೇ. ಇವರೆಲ್ಲ ನಿಮ್ ರಾಣಿಯರ? ನನ್ನ ಸ್ನೇಹ ಮಾಡಿದ್ರೆ ನಿನಗೂ ರಾಣಿ ರಾಕ್. ಹೌದಾ ಹೌದಾ, ನಂಗೂ ರಾಣಿಯರ. ಯಪ್ಪೋ ನಂಗಿನ್ನು ಮೂರ್ಛಾ ಬರ್ಲಿಲ್ಲಲ್ಲೋ. ತಗೋ ನನ್ ರಾಣಿ ತನ್ನ ಕೈಯಾರ ನಿನಗೆ ಕೊಡ್ತಾ ಇದ್ದಾಳೆ ನೋಡಿ. ಸಿದ್ದರಾಮ, ನಿಮ್ಮ ಊರಲ್ಲಿ ನೀನು ತುಂಬಾ ಹೆಸರುವಾಸಿ ಅಂತಲ್ಲ. ಶೇಂದಿ ಅಂಗಡಿ ಯಜಮಾನ ಅಂದ ಮ್ಯಾಗೆ ಊರ ಕಿಮ್ಮತ್ತಿರಲ್ಲನ್ರಿ. ತರಿ ಒಂದು ಒಂದು ಸಿಗರೇಟ್. ಆಹಾ ಬೇರೆ ಆ
ಸಿದ್ದರಾಮು ಆ ಶಿವು ಅನ್ನೋನ್ ಯಾರು? ಶಿವನ ಅವನ ಹೆಸರು ಹೇಳಕ್ಕೂ ಬರೋದಲ್ರಿ ನಿಮ್ಗೆ? ಅವನ ಹೆಸರು ಶಿವು ಅಲ್ರಿ, ನಾಗರಾಜ ಅಂತ ನಮ್ ಹುಡುಗ. ಮತ್ತೆ ಅವನು ಬೆಂಗಳೂರಿಗೆ ಯಾಕೆ ಬಂದ? ಸೇರ್ತಿರ್ಕೊಳಕ್ಕೆ. ಹೌದು ಬರೀ ಆ ನಾಗರಾಜನ ತಾಯಿ ತಂಗಿ ಈ ವೀರಭದ್ರನ ಕಿತಾಪತಿಯಾಗಿ ಸತ್ತೋದು, ಮತ್ತೆ ಇವ ಕೋಪ ಇಟ್ಟುಕೊಂಡು ಆ ವೀರಭದ್ರ ಇನ್ ಸಂಸಾರನೇ ನಾಶ ಮಾಡ್ತೀನಿ ಅಂತ ಶರತ್ ಮಾಡಿಕೊಂಡು ಅವನ್ ಮಗನ್ ನೋಡ್ಕೊಂಡು ಇಲ್ಲಿಗೆ ಬಂದ ನೋಡ್ರಿ. ನಂದಿ, ನಮ್ ಸಿದ್ದರಾಮ ಎಷ್ಟು ಸೊಗಸಾಗಿ ಮಾತಾಡ್ತಾನಲ್ಲ, ಅದಕ್ಕೆ ಅಲ್ವೇ ಧಣಿ ನಾನು ಇವನು ನಿಮ್ಮ ಹತ್ರ ಕರ್ಕೊಂಡು ಬಂದಿತ್ತು. ಸಿದ್ದರಾಮ ಈಗ ಹೇಳಿದ್ಯಲ್ಲ ನಾಗರಾಜನ ವಿಷಯ, ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀಯ? ಹೇಳ್ತೇನ್ರಪ್ಪ ಹೇಳ್ತೇನೆ, ಇದನ್ನ ಮುಗಿಸಿ ಅದನ್ನ ಶುರು ಮಾಡ್ತೀನಿ. ಏನ್ ರಾಜಿ, ಯಾವಾಗ್ಲೂ ಏನೋ ಕಳ್ಕೊಂಡಿರೋ ಹಾಗೆ ಇಲ್ಲ ಹುಡುಕ್ತಾ ಇರೋ ಹಾಗೆ ಒದ್ದಾಡ್ತಿರ್ತಿಯಲ್ಲ, ಯಾಕೆ? ಶಿವು ಕಳ್ಕೊಂಡಿರೋದು ಮತ್ತೆ ಯಾವತ್ತು ಸಿಕ್ತೇ ಇರುವಂತಹದ್ದು, ಹುಡುಕ್ತಾ ಇರೋದು ಒಂದಲ್ಲ ಒಂದ್ ದಿವಸ ಮತ್ತೆ ಸಿಕ್ಕುವಂತಹದ್ದು, ಅದಕ್ಕೆ ಹಿಂಸೆ ಒದ್ದಾಟ ಎಲ್ಲ. ಏನದು? ಏನು ಯಾಕೆ ಇದಕ್ಕೆಲ್ಲ? ನನ್ ಕೆಲಸ ಪೂರ್ತಿ ಆದ ದಿವಸ ಉತ್ತರ ಹೇಳ್ತೀನಿ. ರಾಜೇನೇ ರಾಜೇಶ, ಶಿವುನೇ ನಾಗರಾಜ, ನಾಗರಾಜನ ಕೊಲ್ಲಬೇಕು ಅಂತ ರಾಜೇಶ, ರಾಜೇಶನ ಕೊಲ್ಲಬೇಕು ಅಂತ ನಾಗರಾಜ, ಇವರಿಬ್ರು ಒಬ್ಬರಿಗೊಬ್ರು ಸಮಯ ಕಾಯ್ತಿದ್ದಾರೆ. ಸೇಡಿ ಬಲಿಯಾಗಬೇಕಾದ ಮನುಷ್ಯ ಪಕ್ಕದಲ್ಲೇ ಇದ್ರು ತನ್ನ ವೈರಿ ಅಂತ ಅವನಿವನಿಗೆ ಗೊತ್ತಿಲ್ಲ, ಇವನು ಅವನಿಗೆ ಗೊತ್ತಿಲ್ಲ, ಎಷ್ಟು ವಿಚಿತ್ರವಾಗಿದೆ ದಣಿ. ಅದೇ, ಇಷ್ಟು ದಿವಸ ಈ ವಿಚಿತ್ರವಾದ ಆಟನ ವಿಧಿ ಮಾತ್ರ ಆಡಿಸ್ತಾ ಇತ್ತು, ಇನ್ನ ಮೇಲೆ ನಾವಿಬ್ರು ಸೇರ್ಕೊಂಡು ಆಡ್ಸೋಣ. ಯಾವ ಯಾಕ ದಣಿ? ಅವರಿಬ್ಬರ ದ್ವೇಷಕ್ಕೆ ನಾನೇ ಕಾರಣ. ನಾಗರಾಜನ ತಂಗಿ ತುಂಬಾ ಸುಂದರವಾದ ಹುಡುಗಿ, ಅವಳನ್ನು ಪಡಿಬೇಕು ಅನ್ನೋ ಆಸೆಯಿಂದ ಮ್ಯಾನೇಜರ್ ವೀರಭದ್ರಯ್ಯನ ಕಳಿಸಿ ಅವಳ ಮದುವೆನ ಹಾಳು ಮಾಡಿಸ್ತೆ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ದ ಹಾಗೆ ಆ ಹಾಳಾದ ಹುಡುಗಿ ಪ್ರಾಣ ಕಳ್ಕೊಂಡು ನನ್ನ ಆಸೆನೆಲ್ಲ ನಿರಾಸೆ ಮಾಡ್ಬಿಟ್ಟು. ಹಾಗಾದೇಣಿ? ಹೌದು ನಂದಿ, ನೋಡು ಈ ವಿಷಯ ಅವ್ರಿಗೆ ತಿಳಿದ್ರೆ ಅವರಿಬ್ರು ಸೇರ್ಕೊಂಡು ನಮ್ಮನ್ನು ಮುಗಿಸ್ಬಿಡ್ತಾರೆ. ಅಷ್ಟೊಳಗೆ ನಾವ್ ಎಚ್ಚೆತ್ಕೊಂಡ್ರೆ ಬಹಳ ಒಳ್ಳೇದು, ಅವರಿಬ್ರು ಒಬ್ಬರಿಗೊಬ್ರು ಹೊಡೆದಾಡ ಸಹಾಯ ಹಾಗೆ ಮಾಡ್ಬೇಕು. ಅದಕ್ಕೇನ್ ಮಾಡ್ಬೇಕು ಹೇಳಿದ್ದೇನೆ ನಂದಿ. ಇಷ್ಟು ದಿವಸ ಅವರಿಬ್ರು ಪ್ರಾಣ ಸ್ನೇಹಿತರಾಗಿದ್ರು, ಈಗ ನಿಜವಾದ ವಿಷಯ ತಿಳಿಸಿ ಅವರಿಬ್ರು ಬದ್ಧ ವೈರಿಗಳಾಗ ಹಾಕ್ ಮಾಡ್ಬೇಕು. ಶಿವು ಶಿವು ಒಂದು ಮಾತು ಒಂದು ಮಾತು, ನಿನ್ನೆ ಹುಡುಕ್ತಿದ್ದೆ. ಬರಲ ಬಡ್ಡಿ ಮಗನೇ, ನಿನಗೋಸ್ಕರನೇ ಕಾಯ್ತಿದ್ದೆ. ಯಾಕಯ್ಯ? ರಾವ್ ಸಾಹೇಬನ ಹತ್ರ ಚಮಚಾಗಿರಿ ಮಾಡೋದಲ್ದೆ ಮಸ್ತಾಗಿ ಬುರುಡೆ ಬೇರೆ ಬಿಡಕ್ ಶುರು ಮಾಡಿದ್ಯ. ಶೂಶುವು ಶೂಶುವು ಶೂಶುವು, ನಾನು ಬುರುಡೆ ಬಿಡ್ತೀನಪ್ಪ, ನಮ್ಮ ವಂಶದಲ್ಲೇ ಬುರುಡೆ ಬಿಡಲ್ಲ. ನಮ್ಮ ಮಾವ ಸುಳ್ಳು ಹೇಳಬೇಕು ಅಂತ ಪಂದ್ಯ ಕಟ್ಕೊಂಡು ಪಾಪ ಇದ್ ಬದ್ದ ಆಸ್ತಿನೆಲ್ಲ ಕಳ್ಕೊಂಡ್ಬಿಟ್ಟು. ನೋಡ್ದಾ ನೋಡ್ದಾ, ಬಾಯಿ ಬಿಟ್ರೆ ಬುರುಡೆ ಅಲ್ಲ, ರಾಜಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಸುಳ್ಳು ಯಾಕೋ ಬಗ್ಳದೆ. ಶೂಶುವು ಶೂಶು, ನೀನ್ ದುಡುಕ್ತಾ ಇದೀಯ, ರಾಜಿಗೆ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ನನಗೆ ಬರೋ ಲಾಭ ಆದ್ರೆ ಏನು? ಮತ್ಯಾಕ ಹೇಳ್ದೆ? ಯಾವನು ಅವಿವೇಕಿ ನನ್ನ ಮಗ ಹೇಳ್ದ, ನಾನು ಬುದ್ಧಿ ಇಲ್ದ ನಮಗ ನಂಬಿಟ್ಟೆ. ಈಗ ನೋಡು, ಈ ಹೇಳ್ತಿರೋ ಮಾತು ಮಾತ್ರ ನಿಜ, ನಾನೇ ಸ್ವತಃ ತಿಳ್ಕೊಂಡ್ ಬಂದಿರೋದು. ಏನದು? ನೀನು ಒಬ್ಬ ಮನುಷ್ಯನಿಗೋಸ್ಕರ ಹುಡುಕ್ತಾ ಇದ್ದೀನಿ, ನಿಜ ತಾನೆ? ನಿಜ. ಅವನ್ ಯಾರು ಅಂತ ಗೊತ್ತಾ? ನಿನಗೆ ಗೊತ್ತಾ? ಯಾರು ಎಲ್ಲಿದ್ದಾರೆ ಹೇಳು. ಗೊತ್ತು, ನಿನ್ ಜೊತೆಲೇ ಇರ್ತಾನೆ, ನಿನ್ನ ಪಕ್ಕದಲ್ಲೇ ಇರ್ತಾನೆ, ಯಾವಾಗಲೂ ನಿನ್ನ ಪ್ರಾಣ ಸ್ನೇಹಿತಂಗೆ ನಟಿಸ್ತಾ ಇರ್ತಾನೆ. ಯಾರು ಗೊತ್ತಾ? ಅವನೇ ಅವನೇ ರಾಜಿ. ನೀನ್ ನೆಗೆದು ಬಿದ್ದೋದ್ರೆ ನಿನ್ ಬಾಯಲ್ಲಿ ನಿಜ ಬರಲ್ಲ ಅಂತ ನನಗೆ ಗೊತ್ತು ಕಣ. ನಾವಿಬ್ರು ಜೊತೆಲಿ ಇರೋದ್ ನೋಡಿ ನಿಮ್ ರಾವ್ ಸಾಹೇಬನಿಗೆ ಸಹಿಸಕ್ಕಾಗ್ಲಿಲ್ಲ ಅಂತ ಕಾಣುತ್ತೆ, ಅದು ಕುಡ್ಸಿರ್ಬೇಕು ಈ ಕುತಂತ್ರನ. ರಾಜಿ ನನ್ನ ಶತ್ರುನ. ಇನ್ನೊಂದ್ಸಲ ಈ ತರ ಕೆಲಸ ಮಾಡ್ದೆ ನಿನ್ ತಲೆ ನಾ ಹಿಡ್ಕ ಹೊಡೆದಾಗ ಹೊಡೆದಾಗ್ತೀನಿ. ಕ್ಯಾಪ್ಟನ್ ಪಾಪಿ ಮುಂಡೆ ಮಗ, ಅನಿಷ್ಟ ಮುಂಡೆ ಮಗ, ದಟ್ಟ ದರಿದ್ರ ಮುಂಡೆ ಮಗ, ಓದು ಬರಹ ತಿಳಿದಿರೋ ಬಟ್ಟ ಮುಂಡೆ ಮಗ, ತನಕ್ ಕೊಡದಂಗ್ ಹೊಡೆದ್ ಬಿಟ್ಟಲ್ಲ ಅವನೇ ಮೇಲು, ಆ ರಾಜಿನೇ ಮೇಲು, ಆ ಶಿವನೇ ನಾಗರಾಜ. ಶಿವನೇ ನಾಗರಾಜ? ಹೌದು. ಯಾರು ಹೇಳಿದ್ ನಿನಗೆ? ನಾನೇ ಸ್ವತಃ ತಿಳ್ಕೊಂಡ್ ಬಂದಿರೋದು. ಓಹೋ, ನೀನೇ ಸ್ವತಃ ತಿಳ್ಕೊಂಡ್ ಬಂದ್ಬಿಟ್ಯ? ಶಿವು ಅಂದ್ರೆ ಅವನೇ ನಾಗರಾಜ. ಯಾವ ಶಿವು? ನಿನ್ನ ಮನೇಲಿ ಇಟ್ಕೊಂಡು ಪ್ರಾಣ ಸ್ನೇಹಿತನ ನಟಿಸ್ತಾ ಇರಲ್ಲಪ್ಪ ಅವನೇ ನಾಗರಾಜ. ಓಹೋ, ಅವನಾ?
ಈಗೆಲ್ಲಿದ್ದಾನವನು? ಇಲ್ಲೆಲ್ಲ ಗುಡಿಸ್ಲೈತಾನ ಪಾ ತೋರಿಸ್ತೇನೆ. ನಮ್ಮಿಬ್ಬರು ಸ್ನೇಹ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಅದು ಉರಿತಾರೋ ಜ್ಯೋತಿ, ಅದ್ರ ಮೇಲೆ ನಿಮ್ಮಂತ ಚಿಟ್ಟೆಗಳು ಹೀಗೇನಾದ್ರೂ ಬಿದ್ರೆ ಇದೇ ರೀತಿ ಸುಟ್ಟು ಭಸ್ಮ ಆಗೋಗ್ಬಿಡ್ತೀರಾ. ಎತ್ಕೊಂಡ್ ನಿನ್ ಕೊಟ್ಟು. ಅಯ್ಯೋ ಅಯ್ಯೋ, ಏನದು? ಏನ ಏನಾಯ್ತು ಅಮ್ಮ? ಅಪ್ಪ ಕಾಲು ಸೊಂಟ ಸೊಂಟ ದಣಿ ದಣಿ ಬದುಕೊಂಬಿಟ್ಟೆ, ದಣಿ ಬದುಕೊಂಬಿಟ್ಟೆ. ನನ್ನ ಹೆಂಡತಿ ತಾಳಿ ಪುಣ್ಯ ಚೆನ್ನಾಗಿತ್ತು, ಇಲ್ಲಾಂದ್ರೆ 10 ದಿವಸಕ್ಕೆ ನೀವೇ ನನ್ನ ತಿಥಿ ಮಾಡಿಬಿಟ್ಟು 11ನೇ ದಿವಸಕ್ಕೆ ನೀವೇ ಬಂದ್ಬಿಟ್ಟು ನನ್ನ ಪಿಂಡ ತಿನ್ನಬೇಕಾಗ್ತಿತ್ತು ದಣಿ ಪಿಂಡ. ಏನೋ ಹೇಳ್ತಾ ಇರೋದು, ಅವ್ರಿಗೆ ನಿಜ ಹೇಳ್ದೆಯೋ ಇಲ್ವೋ? ಹೇಳ್ದೆ ದಣಿ ಹೇಳ್ದೆ, ಯಾವತ್ತೂ ಹೇಳದಿದ್ದವನು ಇವತ್ತು ನನ್ನ ಜೀವನದಲ್ಲಿ ಒಂದು ನಿಜ ಹೇಳ್ದೆ. ಹಾಗಾದ್ರೆ ಅವ್ರು ನಂಬ್ರಿಲ್ಲ? ಅನ್ನು ಸತ್ವ ಸತ್ಯರ ಚಂದ ಎದ್ದು ಬಂದು ಹೇಳಿದ್ರು ಅವ್ರು ನಂಬಲ್ಲ. ಓದ್ದವ್ರಿಗೆಲ್ಲ ಬುದ್ಧಿ ಇರ್ತದ, ಇವನೊಬ್ಬ ಅಡ್ಬೆರ್ಕಿ ನನ್ ಮಗ. ತ್ವರಿ, ಇಂಥವ್ರೆಲ್ಲ ಹೋಗಿ ಹೇಳಿದ್ರು ನಂಬ್ತಾರ? ಮತ್ ಯಾರು ಹೇಳಿದ್ರು ನಂಬ್ತಾರೆ? ಮತ್ತೆ ಇದನ್ನ ಮುಗಿಸಿ ಅದನ್ನ ಹೇಳ್ತೀನಿ ತಡರಲ್ಲ. ಅವರಿಗಿದು ನಿಜ ಅಂತ ಗೊತ್ತಾಗ್ಬೇಕಾದ್ರೆ ಒಬ್ರೇ ಒಬ್ರು ಕೈಯಾಗ ಸಾಧ್ಯ ನೋಡ್ರಲ್ಲ. ಯಾರದು? ಈಗ ಆ ರಾಜಿ ತಂಗಿನ ನಾಗರಾಜ ಹಾರಿಸ್ಕೊಂಡು ಬಂದ್ಬಿಟ್ಟಾನೆ. ಸಿದ್ದರಾಮ, ಅವಳು ಎಲ್ಲಿದ್ದಾಳೆ ಈಗ? ಅವಳು ಯಾವಳು ಅದಾಳ ಅಂತಲ್ರಿ, ಕುಣಿತದವಳು ಹೈದ್ರಾಬಾದ್ ನೋಡು, ಅವಳ ಮನೆಯಾಗಿ ಇಟ್ಟೇನಿ ಅಂತ ನಾಗರಾಜ ಹೇಳ್ತಿದ್ದ ನೋಡ್ರಲ್ಲ. ತಂದೆ, ಸಿದ್ದರಾಮನ ಕರ್ಕೊಂಡು ಈಗಲೇ ನೂರ್ ಜಹಾನ್ ಮನೆಗೆ ಹೋಗಿ ಇವನು ತೋರಿಸ ಹುಡುಗಿನ ತಕ್ಷಣ ಇಲ್ಲಿ ಕರ್ಕೊಂಡ್ಬರ್ಬೇಕು. ದಣಿ, ಮೈ ಕೈ ನೋವಾಗಿದೆ, ಸ್ವಲ್ಪ ತೇಲ್ ಮಾಲೀಶ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತೀನಿ, ಸ್ವಲ್ಪ ಎಣ್ಣೆ ಹಚ್ತೀಯಾ? ಸಿದ್ದರಾಮ, 2 ಗ್ಲಾಸ ತಗೊಂಡು ಬಾಟ್ಲಿ ತಗೊಂಡ್ ಬಾ. ಸೀತಾ, ಏನ್ ಮಾಡ್ತಿದ್ಯಮ್ಮ? ಈ ಬಳ್ಳಿ ಚಪ್ಪರಕ್ಕೆ ಹಬ್ಬಿಸ್ತಾ ಇದ್ದೀನಮ್ಮ. ನಿಜ ಸೀತಾ, ಹೂನ್ ಬಳ್ಳಿ ಹಬ್ಬಿಸಿ ನಿಲ್ಲಿಸ್ಬೇಕಾದ್ರೆ, ಹೆಣ್ಣಿನ ಬಾಳು ಸಂತೋಷವಾಗಿ ಬಾಳ್ಬೇಕಾದ್ರೆ ಆಧಾರ ಅನ್ನೋದೊಂದು ತೇರ್ಬೇಕು. ಏನಮ್ಮ ಪುಸ್ತಕದ ಪಾಠ ಪುಸ್ತಕ ಉಪ್ಪಿಸ್ಬಿಟ್ಟೆ? ಇದು ಪುಸ್ತಕದ ಪಾಠ ಅಲ್ಲಮ್ಮ, ಜೀವನದ ಪಾಠ. ಬೆಳೆದು ನಿಂತಿರೋ ಹುಡುಗಿಗೆ ತಕ್ಕ ವರನ ಹುಡುಕಬೇಕಾದ್ದು ದೊಡ್ಡವ್ರ ಕೆಲಸ. ಅದಕ್ಕೆ ಹೇಳಿದೆ ಸೀತಾ, ರಾಜಿ ಒಂದ್ರೆ ನಿನ್ಗೆ ಇಷ್ಟನೇನಮ್ಮ? ಅರ್ಥವಾಯ್ತು ಅರ್ಥವಾಯ್ತಮ್ಮ ಅರ್ಥವಾಯ್ತು. ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಬಾಳ ನದಿಯು ಜೇನ ಕಡಲ ಬೆರೆತ ಮಹಾಸುದಿನ. ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಬಳ್ಳಿ ಏಕೆ ಹಿಗ್ಗಿದೆ, ಬಲಕ್ಕೆ ಒಡಲ ತುಂಬಿದೆ, ಫಲವನೆಂದು ಕೊಡುವುದೇ ಹೋಗಿ ಕಾಡದೆ.
ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಇನ್ನು ಸಾಕು ಎನಿಸಿದೆ ಆಸೆ ಕೇಳದೆ, ನಾಳೆ ಇವರು ತರುಣರು ನಾವು ಆದ ಮುದುಕರು, ವಯಸ್ಸು ಬರಿಯ ದೇಹಕ್ಕೆ ಬಲವೇತಕ್ಕೆ. ಷಷ್ಠಿ ಪೂರ್ತಿ ಬಂದಿದೆ, ಆಸೆ ಇನ್ನು ತುಂಬಿದೆ ಅಲ್ಲವೇನೆ ಹೇಳೆಯ. ಸಾಕು, ಸುಮ್ಮನಿರಿ. ಏನಿದು ಹೂವಾಗ್ತಾ ಇದೀಯ? ಯಾಕೆ ದೇವ್ರ ಮೇಲೆ ಹೂವಾಕಿದ್ರೆ ತಪ್ಪೇನು? ನಾನು ದೇವ್ರ, ನನ್ ಪಾಲ್ಗೆ ನೀವೇ ದೇವ್ರ. ಅಂದ್ರೆ? ಅಂದ್ರೆ ಮದ್ವೆ ಆಗೋ ಹೆಣ್ಣಿಗೆ ಗಂಡ ತಾನೆ ದೇವ್ರು. ಪರವಾಗಿಲ್ವೇ, ತುಂಬಾ ವಿಷಯ ತಿಳ್ಕೊಂಡ್ಬಿಟ್ಟಿದ್ಯಾ? ಹಾ, ಇನ್ನೊಂದು ವಿಷಯ ಬಾಕಿ ಇದೆ, ಅದನ್ನ ತಿಳ್ಕೊಂಡೋಗೋಣ ಅಂತಾನೆ ಇಲ್ಲಿಗೆ ಬಂದೆ. ಏನದು? ಮತ್ತೆ ಅಮ್ಮ ಹೇಳ್ತು ರಾಜನನ್ನ ಯಾವಾಗ ಮದ್ವೆ ಮಾಡ್ಕೊತೇನೆ ಅಂತ ತಿಳ್ಕೊಂಡ್ ಬಾ ಅಂದ್ರು. ಸೀತಾ, ನಿದ್ದೆಯಲ್ಲಿ ನಿನ್ಗೊಂದು ಸುಂದರವಾದ ಕನಸು ಬಿದ್ರೆ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ? ಆಮೇಲೆ ಅದನ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಸಂತೋಷ ಪಡ್ತೀನಿ. ಆಮೇಲೆ? ಆಮೇಲೆ ಮರ್ತೋಗ್ತೀನಿ. ಸೀತಾ, ಹಾಗೆ ನಮ್ಮಿಬ್ಬರು ಪ್ರೀತಿನ ಒಂದು ಸುಂದರವಾದ ಕನಸು ಅಂದ್ಕೊಂಡು ಮರ್ತು ಬಿಡು. ಹೌದು ಸೀತಾ, ನಾನು ನಿನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಮಾಡ್ಕೊಳಲ್ಲ ಅದನ್ನ ಕೇಳೋ ಅಗತ್ಯ ನಿನಗಿಲ್ಲ. ಅಗತ್ಯ ನನಗಿಲ್ಲದೆ ಇದ್ರು ತಿಳ್ಕೊಳ್ಳೋ ಅಧಿಕಾರ ನನಗಿಲ್ಲ. ಯಾರು ಕೊಟ್ಟರು ನಿನಗೆ ಅಧಿಕಾರ? ಸೀತಾ, ಅವಳು ಕಟ್ಟಿ ದಕ್ಷಿಣ ಬಂದನ. ಹೇಳು, ಯಾಕೆ ನನ್ನ ತಂಗಿನ ಮದುವೆ ಮಾಡ್ಕೊಳಲ್ಲ? ಶಿವು, ದಯವಿಟ್ಟು ನಾನೇನು ಕೇಳಬೇಡ. ಕೇಳ್ತೀನಿ, ಒಂದಲ್ಲ ಹತ್ತು ಕೇಳ್ತೀನಿ. ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳು. ಯಾಕೆ ಒಂದು ಹೆಣ್ಣು ಕಣ್ಣಿನಲ್ಲಿ ನಿನ್ನ ರೂಪನ ಯಾಕೆ ತುಂಬದೆ, ಮನಸ್ಸಲ್ಲಿ ಆಸೆನೆ ಹಾಕ್ತಂದೆ, ಹೃದಯದಲ್ಲಿ ಭರವಸೆ ಹಾಕುತ್ತಿಸ್ತೆ? ಹೇಳು ರಾಜಿ, ಹೇಳು. ನಿನ್ನನ್ನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ, ಗುಣವಂತ ಅನ್ಕೊಂಡಿದ್ದೆ, ನಿನ್ನ ಸ್ನೇಹ ಸಿಕ್ಕಿದ್ದು ನನ್ನ ಭಾಗ್ಯ ಅನ್ಕೊಂಡಿದ್ದೆ. ನಾನು ಆ ಸ್ನೇಹದ ಬಂಧನ ಕಟ್ಟಿಬಿಟ್ಟೆ, ನೀನ್ ಹೇಳ್ತಾ ಇರೋದನ್ನ ಕೇಳ್ತಾರ? ದಯವಿಟ್ಟು ನಮ್ಮ ಸ್ನೇಹದ ಸಲಿಗೆನ ದುರುಪಯೋಗ ಪಡಿಸ್ಕೋಬೇಡ. ನಾನ್ ನನ್ನ ತಂಗಿಗೋಸ್ಕರ ನಿನ್ನ ಕೇಳ್ತಾನ ಏನು, ನನ್ನ ಜೀವನ ಕೊಡಕ್ಕೋಸ್ತಿದ್ದ? ರಾಜಿ, ಹೇಳು, ನನ್ನ ಸೀತ ನೀನ್ ಯಾಕೆ ಮದುವೆ ಮಾಡ್ಕೊಳ್ಳ? ನಾನು ಹೇಳೋದಿಲ್ಲ, ಹೇಳಕ್ಕಾಗೋದಿಲ್ಲ. ಹೇಳ್ದೇ ಏನ ಮಾಡ್ಯ ರಾಜಿ? ಸೀತಾ, ದುಡುಕ್ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನನ್ನ ಒಡ ಹುಟ್ಟು ತಂಗಿ ಬಾಳು ಬಿರುಗಾಳಿ ಪಾಲಾದಾಗ್ಲಂತೂ ನನ್ನ ಕೆಲ್ ಕಾಪಾಡ್ಕೊಡಕ್ಕಾಗಲಿಲ್ಲ.
ಹೀಗೆ ದೇವ್ರ ಕೊಟ್ಟ ತಂಗಿ ಬದುಕು ನಿರಾಶೆ ಬೆಂಕಿಲಿ ಬೂದಿ ಆಗುತ್ತೆ ಅಂದಾಗ ಆವೇಶನೇ ತಡ್ಕೊಳಕಾಗ್ಲಿಲ್ಲ. ರಾಜಿಗೆ ಹೊಡೆದು ಒಂದೊಂದು ಪೆಟ್ಟು ನಿನ್ನ ಹೃದಯ ತಗಲು ಕತ್ತಿ ಏಟು ಅನ್ನೋ ಸತ್ಯನೇ ಬರ್ತಿದೆ. ನನಗೆ ಕ್ಷಮಿಸಿ ಬಿಡಮ್ಮ, ನನಗೆ ಕ್ಷಮಿಸಿ ಬಿಡಿದ. ಎದುರು ಸಂಪಾದನೆ ಮಾಡಿದ ಗೌರವನು, ಹೆದರು ಸಂಪಾದನೆ ಮಾಡಿದ ಸಂಬಂಧನು, ನೀರಿನ ಮೇಲೆ ಗುಳ್ಳೆ ಹಾಗೆ ಅನ್ನೋದನ್ನು ಮರೆತು ಪಶುವಾಗಿ ನಡ್ಕೊಂಬಿಟ್ಟೆ. ಅದನ್ನೆಲ್ಲ ಮರ್ತಿಬಿಡು, ನನ್ನ ಕ್ಷಮಿಸ್ಬಿಡು. ರಾಜು, ಸೀತಾ ಏನ್ ತಪ್ಪು ಮಾಡಿದಾಳೆ ಅಂತ ನೀನು ಅವಳಿಗೆ ಶಿಕ್ಷೆ ಕೊಡ್ತಾ ಇದೆಯಪ್ಪ. ಆಧಾರವಾಗಿರ್ಬೇಕಾದ ಮರನೇ ದೂರ ತಳ್ಳಿದ್ರೆ ಬಳ್ಳಿ ಗತಿ ಏನು ನೋಡು ರಾಜು. ಅಕ್ಕಪಕ್ಕದಲ್ಲಿರೋರೆಲ್ಲ ನಿಮ್ ಸ್ನೇಹ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನೀನೇ ಈ ಸಂಬಂಧ ಬೇಡ ಅಂತ ದೂರ ತಳ್ಳಿದ್ರೆ ಅವಳ ಗತಿ ಏನು? ಇಂಥ ದ್ರೋಹ ಮಾಡೋದಕ್ಕಿಂತ ನಿನ್ ಕೈಯಿಂದಾನೆ ಅವಳಿಗೊಂದಿಷ್ಟು ವಿಷ ಕೊಟ್ಬಿಡಪ್ಪ. ಸಂತ ರಾಜು ಹೇಳು, ಯಾಕೆ ನಿನ್ ಮದ್ವೆ ಬೇಡ ಅಂತ ಹೇಳ್ತಾ ಇದ್ದೀನಿ? ನನ್ ಸೀತಾ ಕಣ್ಣೀರ್ ಸುರಿಸ್ತಾ ಇದ್ರು, ಶಿವನ್ ನನ್ ಹೊಡಿತಾ ಇದ್ರು, ಹೇಳಲೇಬಾರದು ಅಂತಿದ್ದ ನನ್ನ ನಿರ್ಧಾರನ ತಾಯಿ ಕಳ್ಳಿನ ಸಂತ ನೋಡ್ಲಾರ್ದೆ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಒಬ್ಬರಿಗೂ ತಿಳಿಸ್ದೆ ನನ್ನ ಹೃದಯದಲ್ಲೇ ಆ ರಹಸ್ಯನ ಬಚ್ಚಿಟ್ಕೊಂಡು ನೆಮ್ಮದಿ ಇಲ್ದೆ ಶಾಂತಿ ಇಲ್ದೆ ಹಗಲು ರಾತ್ರಿ ಸಂತ ಪಡ್ತಾ ಇದ್ದೆ. ಆದ್ರೆ ಆದ್ರೆ ಇವತ್ ನಿಮ್ ನೋವು ನೋಡ್ಲಾರ್ದೆ ಸತ್ಯ ಹೇಳ್ತಾ ಇದ್ದೀನಿ. ಈ ರಾಜಿ ಹೆಡೆ ತುಳಿಸ್ಕೊಂಡ ಹಾವು, ಕೆಣಕಿದ ಪಣಿ, ಸೇಡ್ಗೋಸ್ಕರ ಸುತ್ತಾಡ್ತಾರೋ ಸರ್ಪ. ರಾಜು, ನಮ್ ತಂದೆನ್ ಕೊಂದು ನನ್ ತಂಗಿ ನನ್ನಿಂದ ದೂರ ಮಾಡಿ ನಮ್ ವಂಶಾನ ಸರ್ವನಾಶ ಮಾಡಿದ ಆ ನಾಗರಾಜನ ಅಣ್ಣುವ ಕತ್ತರಿಸಿ ಚಿತ್ರಹಿಂಸೆ ಮಾಡ್ಬೇಕು, ಅದಕ್ಕೋಸ್ಕರ ಬದುಕಿರೋದು. ಉರಿತಾ ಇದ್ದ ನಮ್ ತಂದೆ ಬೆಂಕಿ ಮುಂದೆ ನಾನು ಮಾಡಿದ ಪ್ರತಿಜ್ಞೆ ಅಮ್ಮ, ಇದು ಪ್ರತಿಜ್ಞೆ. ರಾಜು ಏನ್ ಹೇಳ್ತಿದ್ದೀಯಪ್ಪ? ನಾನು ಮಾಡ್ಬೇಕಾಗಿರೋ ಕರ್ತವ್ಯ ಏನು ಅಂತ ಹೇಳಿದೆ. ಇವತ್ತಲ್ಲ ನಾಳೆ ಸೇಡ್ಗೋಸ್ಕರ ಕೊಲೆಗಾರನಾಗೋ ನಾನು, ಕಾನೂನಿನ ವಜ್ರಮುಷ್ಟಿನ ಸಿಕ್ಕ ಸಾಯೋ, ನನ್ನಂಥ ಒಬ್ಬ ನತದೃಷ್ಟನ ಕೈ ಹಿಡಿದೋಳ್ಗೆ ಸುಖ ಸಿಗುತ್ತಾ, ನೆಮ್ಮದಿ ಸಿಗುತ್ತಾ? ರಾಜು, ಹತ್ತಾರು ಕಲ್ಪನೆಗಳನ್ನು ಮಾಡ್ಕೋತಿರೋ ಆ ಮುಗ್ಧ ಹುಡುಗಿ ಮನಸ್ಸನ್ನ ನಾನು ಹೇಗೆ ಮಣ್ಣಲ್ಲಿ ಹಾಕ್ತೊಳಿಲಿ? ನೂರಾರು ಆಸೆಗಳನ್ನ ಹೊತ್ತಿರೋ ಆ ಹೆಣ್ಣು ಹುಡುಗಿ ಹೃದಯನ ನಿರಾಸೆ ಬೇಕೆ ಹೇಗೆ ಬಲಿ ಕೊಡ್ಲಿ? ಸಾವಿರಾರು ಕನಸುಗಳು ಕಾಣ್ತಾರೋ ಆ ಕಣ್ಣುಗಳನ್ನ ಹೇಗೆ ನನ್ನ ಕಣ್ಣೀರು ಆಹುತಿಗೆ ಬಲಿ ಕೊಡ್ಲಿ? ಸಾಧ್ಯ ಅಲ್ಲಮ್ಮ, ಸಾಧ್ಯ ಇಲ್ಲ. ಅನಿಯ, ಏನ್ ಸೀತಾ? ರಾಜಿ ಮದ್ವೆ ಬೇಡ ಅಂದಿದ್ದಕ್ಕೆ ಕಾರಣ ಹೇಳ್ದ ಅಣ್ಣಯ್ಯ. ಏನಂತೆ? ಅವನೊಬ್ಬ ಮನುಷ್ಯನ ಕೊಲ್ತೀನಿ ಅಂತ ತೀರ್ಮಾನ ಮಾಡಿಯಾನಂತೆ. ರಾಜಿ ಒಬ್ಬ ಮನುಷ್ಯನ ಕೊಲೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದನ? ಯಾಕೆ? ಆ ಮನುಷ್ಯ ಅವನ ತಂದೆನೂ ಕೊಂದು ಅವನ ತಂಗಿನೂ ಹೊತ್ಕೊಂಡು ಹೋದಂತೆ. ಅದಕ್ಕೆ ಅಣ್ಣಯ್ಯ. ಅವನ ಹೆಸರೇನಂತ ಹೇಳದ್ನ? ನಾಗರಾಜ. ರಾಜೇಶ್, ನೀನು ಕೊಲ್ಲಬೇಕು ಅಂತಿರೋ ನಾಗರಾಜ ನಾನೇ. ನಿನ್ ಸುಖಕ್ಕೋಸ್ಕರ ಸಂತೋಷವಾಗಿ ನಾನು ಪ್ರಾಣನಾದ್ರೂ ಕೊಡ್ತೇನೆ. ಯೋಚನೆ ಮಾಡ್ಬೇಡ ಸೀತಾ, ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನಿನ್ನ ಮದುವೆ ಮಾಡ್ತೀನಿ, ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ಭಾವಗಳು ರಾಜಿ, ಸೀತಾ ನನಗೆಲ್ಲ ಹೇಳಿದ್ರು, ನಿನ್ನ ಕುಟುಂಬ ನಾಶ ಮಾಡಿ ನೀಚಿನ ತಾನೆ ಸಾಯಿಸ್ಬೇಕು ಅನ್ನೋ ತಾನೆ ನಿನ್ನ ಹಠ? ಹೌದು ಶಿವ, ಆ ಪಾಪಿನ ಆ ಚಂಡಾಲನ್ನ ಅಣೋಡುವ ಕತ್ತರಿಸಿ ತುಣ್ತುಣ್ ಮಾಡಿ ನಾಯಿನರಿಗೆ ಹಾಕಿದ್ಮೇಲೆ ತೃಪ್ತಿ. ಅಷ್ಟೇ ತಾನೆ, ನೀನ್ ಸೀತನ ಮದುವೆ ಮಾಡ್ಕೊ, ಆ ಕೆಲಸ ನಾನ್ ಮಾಡ್ತೀನಿ. ಕೆಲಸ ನೀನ್ ಮಾಡ್ತೀನಿ? ಹೌದು, ನನ್ನ ತಂಗಿ ನಿನ್ನ ಮದುವೆ ಆಗಿ 100 ವರ್ಷ ಆನಂದವಾಗಿರ್ಬೇಕು, ನನ್ನ ಉಸಿರು ನಿಮಗೆ ತಂಗಾಳಿ ಆಗ್ಬೇಕು, ನನ್ನ ಬದುಕು ನಿಮ್ಮನೆ ತೋರಣ ಆಗಿರ್ಬೇಕು, ನನ್ನ ಪ್ರಾಣ ನಿಮ್ಮ ಬಾಳಿನಲ್ಲಿ ನಂದಾದೀಪವಾಗಿ ಉರಿಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಶಿವು, ನಿನ್ ಸ್ನೇಹ ಮಾಡಿ ತಪ್ಪಿ 7 ಜನ್ಮಕ್ಕೂ ತೀರಿಸಕ್ಕಾಗಿರುವಂತ ಋಣದ ಭಾರ ನನ್ನ ಮೇಲೆ ಹೊರಿಸ್ಬೇಡ. ಇದು ನಾನು ಮಾಡಿದ ಪ್ರತಿಜ್ಞೆ, ನಾನೇ ಮಾಡ್ಬೇಕು, ನಾನೇ ಮುಗಿಸ್ಬೇಕು. ಅರ್ಥವಾಯ್ತಪ್ಪ, ಅರ್ಥವಾಯ್ತು.
ಈ ಮದುವೆ ಬೇಡ ಅನ್ನೋದಕ್ಕೆ ನೀನು ಹೇಳ್ತಿರೋ ಕಾರಣ ಎಲ್ಲ ಸುಳ್ಳು ಅಂತ ನನಗೆ ಚೆನ್ನಾಗಿ ಅರ್ಥವಾಯ್ತು. ಅವಳ ಅಣೆ ಬರಹ ಅನುಭವಿಸ್ಲಿ ಸೀತಾ. ಸರಿಯಮ್ಮ ಹೋಗೋಣ. ನೀ ಸುಮ್ಮನೆ ನಾನು ಅಪಹರ್ತ ಮಾಡ್ಕೊಂಡಿದ್ದೆ ನೋಡಿ ಸೀತಾ ನನಗೆ ಪಂಚಪ್ರಾಣ. ನೀವು ನಂಬಾದ ನಂಬಿ ಬಿಟ್ಟಾರು ಬಿಡಿ. ನನ್ನ ಮನೆ ದೇವರು ನಂಜುಂಡೇಶ್ವರನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ ನಾನು ಮಾಡಿರೋ ಪ್ರತಿಜ್ಞೆ ನಿಜ, ಅದನ್ನ ಪೂರೈಸೋದು ನಿಜ. ರಾಜೇ ನಿಜವಾಗ್ಲೂ ಸೀತಾ ನಿನ್ ಪಂಚಪ್ರಾಣ ಆಗಿದ್ರೆ ನಾ ಹೇಳದಿನ ಒಪ್ಕೋ. ಆ ನಿನ್ ಶತ್ರು ಎಲ್ಲಿದ್ರು ಸರಿ ಹುಡ್ಕೊಂಡ್ಬಂದು ನಿನ್ ಕಾಲ್ ಮೇಲೆ ಕೆಡುತ್ತೀನಿ, ನಿನ್ನ ಸೇಡಿನ ಉರಿಲಿ ಸುಟ್ಟಿ ಭಸ್ಮ ಮಾಡ್ಬಿಡು. ಈ ವಿಷಯ ಯಾರಿಗೂ ತಿಳಿದರ ಹಾಗೆ, ಕಾನೂನಿನ ಕೈಗೆ ಸಿಕ್ತಿರೋ ಹಾಗೆ, ನಿನಗೆ ಯಾವ ರೀತಿ ತೊಂದರೆನ ಬರ್ದಿರೋ ಹಾಗೆ ನೋಡ್ಕೊಳ್ಳ ಬರ ನಂದು. ಆದ್ರೆ ನೀನು ನನ್ನ ತಂಗಿನ ಮಾತ್ರ ಕೈ ಬಿಡ್ಬಿಡಪ್ಪ, ನನ್ನ ತಂಗಿನ ಮಾತ್ರ ಕೈ ಬಿಡ್ಬಿಡ. ಹ್ಞೂ ಒಪ್ಕೋ ಶಿವು. ದೊಡ್ಡದಾಗ ಹೇಳಕ್ ಬಂದ್ಬಿಟ್ಟ ಭಾರಿ ಸುದ್ದಿ ಅಂತ ಹೋಗಿ ಹೋಗಿ ನನ್ನ ಸೀತಾ ಆ ರಾಜೇಶನ್ ಮದುವೆ ಆಗೋದಾ? ಇಲ್ಲ ಸಾಧ್ಯವಿಲ್ಲ, ಖಂಡಿತ ಈ ಮದುವೆ ನಡೀಕೂಡ್ದು. ನಡೀಕೂಡ್ದು ಅಂತ ನೀವ್ ಹೇಳ್ತೀರಿ? ಆ ಶಿವ ಹಠ ಹಿಡ್ಕೋತಿದ್ದಾನೆ, ನಡಿಲೇಬೇಕು ಅಂತ. ಯಾರು ಶಿವನ ದಣಿ? ಹೋದ ಕೆಲಸ ಆಯ್ತು ತಾನೆ. ನಾ ಹೋದ ಮ್ಯಾಗ ಆಗದೆ ಇರುತ್ತಾ ತ್ವರಿ, ಆ ನೂರ್ಜಹಾನ ಮನೆ ಕೋಲಿನೆಲ್ಲ ತಲಾಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ತಣಿ ಆ ಹುಡುಗಿ ಬೇರೆ ಯಾರು ಅಲ್ಲ, ಆ ಗಾನಾ ಬಜಾನ ನೂರ್ಜಹಾನ್ ಮನೇಲಿ ಗಲ್ಗಲ್ ಅಂತ ಗೆಜ್ಜೆ ಶಬ್ದ ಮಾಡಿ ಚಿಲ್ ಚಿಲ್ ಅಂತ ನಿಮ್ ಹುಡುಗಿ ಗೆದ್ದಲ್ಲ, ಅವಳೆ ಅರಗಿಣಿ. ಶಾಂತಿ ರಾಜೇಶ್ ತಂಗಿನ ನಂದೆ ದಣಿ, ನಾವೀಗೊಂದು ಒಳ್ಳೆ ನಾಟಕ ಆಡ್ಬೇಕು. ಶಶಿರ ಕಾಪ್ರಣೆಯನೋ ರುಕ್ಮಿಣಿ ಹರಣನೋ ಅವೆರಡನ್ನು ಮೀರಿಸಿದ್ದು ಕಣು. ನೋಡು ಈ ಮದುವೆ ಖರ್ಚೆಲ್ಲ ನಮ್ದು, ಅದಕ್ಕೋಸ್ಕರ ಭಾರಿ ಮನರಂಜನೆ ಏರ್ಪಡಿಸಿದೀವಿ ಅಂತ ಅವ್ರಿಗೆ ಹೇಳು. ಈಗ ಆ ಹುಡುಗಿ ಎಲ್ಲಿದ್ದಾಳೆ? ಕೆಳಗಡೆ ರೂಮ್ ಅಲ್ಲಿದ್ದಾಳೆ. ನಾಟ್ಯ ರಾಣಿಗೆ ಸ್ವಾಗತ, ಸೌಂದರ್ಯ ರಾಣಿಗೆ ಸುಸ್ವಾಗತ. ಕೂತ್ಕೋ, ಪರವಾಗಿಲ್ಲ ಕೂತ್ಕೋ. ನನ್ನ ಯಾಕೆ ಕರೆಸಿದ್ರಿ? ಹಾಡಿ ಆಡಿ ಬದುಕೋ ಹೆಂಗಸರ ಯಾತಕ್ಕೆ ಕರೆಸ್ತಾರೆ ಅಂತ ಗೊತ್ತಿಲ್ವೇನು? ಗೊತ್ತು. ನಮ್ಮನ್ನ ನೀವು ಆಡು ಅನ್ನೋದಕ್ಕೆ, ನಮ್ಮ ಬದುಕಿನ ಜೊತೆ ನೀವು ಆಡೋದಕ್ಕೆ. ಅದೇ ಅದೇ ನೀನ್ ತಿಳ್ಕೊಂಡಿರೋ ತಪ್ಪು. ನಿಮ್ಮ ಬದುಕಿನ ಜೊತೆ ಆಟ ಆಡೋನು ಆ ದೇವರು. ನಿಮ್ಮನ್ನ ಹುಟ್ಟಿದ ಊರಿಂದ ದೂರ ಮಾಡಿ ಕಟ್ಟಿದ ಕನಸನ್ನ ಚೂರು ಚೂರು ಮಾಡಿ ಕಟ್ಟ ಕಡೆವರೆಗೂ ನಿಟ್ಟುಸಿರು ಬಿಡೋ ಹಾಗೆ ಮಾಡೋನು ಆ ದೇವರು. ಆ ದೇವರು ಕೂಡ ಗಂಡಸೆ ತಾನೆ. ಇಷ್ಟಕ್ಕೂ ನನ್ನ ಕರ್ಸಿದ ಕಾರಣ? ಹಾಡಬೇಕು ಹಾಡಬೇಕು. ಯಾವಾಗ ಎಲ್ಲಿ? ನಾಳೆ ದಿನ ನಡೆಯೋ ಮದುವೆ. ಕ್ಷಮಿಸಿ, ಇಷ್ಟು ದಿನ ಮನಸ್ಸು ಕೊಂದ್ಕೊಳ್ತಾ ನಾಲ್ಕು ಗೋಡೆಗಳ ಮಧ್ಯೆ ಕುಣಿತಾ ಇದ್ದೆ. ನಾನು ಎಷ್ಟು ಚಿತ್ರಹಿಂಸೆ ಮಾಡಿದ್ರು ಆ ಮನಸ್ಸು ಇನ್ನೂ ಪೂರ್ತಿ ಸತ್ತಿಲ್ಲ. ಅದು ಸತ್ತ ದಿವಸ ನೀವು ಹೇಳ್ದಾಗ ನಡು ಬಿದ್ದಿಲ್ ಕುಣಿತೀನಿ. ಶಾಂತಿ ನೀನ್ ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಆದ್ರೆ ಆ ನೂರ್ ಜಹಾನ್ ಕೋಟೆಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ನರಕಕ್ಕೆ ತೆರೆದ ಆ ಕಟಕನ ಮೇಲೆ ಸೇರಿ ತಿರ್ಸ್ಕೋಬೇಕು ಅನ್ನೋ ಕಾತ್ರ ಇಲ್ವಾ? ನಿಮ್ಮ ತಂದೆ ಪ್ರಾಣ ತೆಗೆದ ಅವನ ಕತ್ತರಿಸಿ ತುಂಡು ತುಂಡು ಮಾಡಬೇಕು ಅನ್ನೋ ಆತ್ರ ಇಲ್ವಾ? ಇದೆ, ಅವನ ನನ್ನ ಕೈಗೆ ಸಿಕ್ಕರೆ ಸಿಗದ ಹಾಕಬೇಕು ಅನ್ನೋಷ್ಟು ರೋಷ ಇದೆ. ಹೇಳಿ ಅವನಲ್ಲಿದ್ದಾನೆ? ಇಲ್ಲ ಇದ್ದಾನೆ, ನಾಳೆ ನಡೆಯೋ ಮದುವೆ ಅವನ್ ತೋರಿಸ್ತೀನಿ. ಹಾಗಾದ್ರೆ ನಾನ್ ಖಂಡಿತವಾಗ್ಲೂ ಆ ಮದ್ವೆಗೆ ಬರ್ತೀನಿ, ಆಡ್ತೀನಿ ಹಾಡ್ತೀನಿ. ಆ ದ್ರೋಹಿನ್ ತೋರ್ಸೋದಾದ್ರೆ ನೀವೇನ್ ಮಾಡು ಅಂದ್ರೆ ಮಾಡ್ತೀನಿ. ನಾಗರಾಣಿಯು ಹೊರಗೆ ಬಂದಳು ಬೇಟೆಯು ಹುಡುಕುತ್ತಲೇ ರೋಷದಲ್ಲಿ
ಬಂದಿತು ಎನಿಸಿದನು ನಾಗರಾಣಿಯು ಹೊರಗೆ ಬಂದಳು ಬೇಟೆಯು ಹುಡುಕುತ್ತಲಿ ರೋಷದಲ್ಲಿ ಆವೇಶದಲ್ಲಿ ಪ್ರಯತ್ನ ಬೇಗ ಮುಗಿಸಿ ಚಂದ ಪ್ರಚಂಡದ ಪುಂಡಡಗಿಸಲು ಹಿರಿಯುತ ಕತ್ತಿ ಝಳಪಿಸಿ ಎತ್ತಿ ಚಂಡೆಯ ತಾಳಕ್ಕೆ ಕುಣಿಯು ತಲೆಗಳು ಚಾಮುಂಡಿಯ ಹಾಗೆ ತಾನಗುತೆಗಳು ಬೇಟೆಯು ಎದಿರಲಿ ಸಿಕ್ಕಿತು ದೇಶದ ಕಡಲು ಹುಕ್ಕಿತು ಆವೇಶದ ಬಡಲು ತಕ್ಕಿತು ಬಯಸಿದ ಬೇಟೆಯು ತಕ್ಕಿತು ಶವು ಮುಗಿಯಿತು ಅಣ್ಣ ಶಾಂತಿ ಅಣ್ಣ ಶಾಂತಿ ಏನಮ್ಮ ಇದು ಈ ಕಟ್ಕಾನೆ ಅಪ್ಪನ ಕೊಂದಿದ್ದು ಈ ಚಂಡಾಲೆ ನನ್ನ ನರಕಕ್ಕೆ ತಳ್ಳಿದ್ದು ಇವನ್ ನಾನು ಕೊಲ್ಲಬೇಕು ನೀನಾ ಶಿವು ಅಲ್ಲ ರಾಜಿ ನಾಗರಾಜ ಗರುಡನ್ ನೆರಳಲ್ಲೇ ಆನಂದವಾಗಿ ಬದುಕಬೇಕು ಅನ್ಕೊಂಡಿದ್ರೆ ಅದು ಬರೀ ನಿನ್ನ ಭ್ರಮೆ ಇವತ್ತಿ ನಿನ್ನ ಆಯಸ್ ಮುಗಿಯಿತು ಶಾಂತಿ ಈ ದುಷ್ಟನ್ ಕೊಂದು ಇವನ ರಕ್ತದಿಂದ ಅಪ್ಪನಿಗೆ ತರ್ಪಣ ಕೊಡಬೇಕಾದವ್ ನಾನು ರಾಜಿ ನನ್ನ ಮಾತು ಕೇಳು ಅವಸರ ಪಡಬೇಡ ರಾಜಿ ರಾಜಿ ನನಗೂ ಕೈದೆ ನನಗೂ ರೋಷ ಆಗಿ ಹೊಡಿಬೇಕು ಅಂದ್ರೆ ನಾನು ಹೊಡಿ ಬಂದೆ ಒಂದು ನಿಮಿಷ ನನ್ನ ಮಾತು ಕೇಳು ಆಮೇಲೆ ನಿನ್ನ ಇಷ್ಟ ಬಂದ ಮಾಡಿ ನಿನ್ ಸಾಯೋವರೆಗೂ ಹೊಡೆಯೋದೇ ನನ್ನ ಇಷ್ಟ ರಾಜಿ ನಾನು ಆ ಕೆಲಸ ಮಾಡಕ್ಕೆ ಕಾರಣ ಇದೆ ನನ್ನ ಸಂಸಾರನೇ ಸರ್ವನಾಶ ಮಾಡಿದ್ ನಿಮ್ ತಂದೆ ನನ್ನ ತಂಗಿ ಮದುವೆ ನಿಲ್ಸಿದ್ ನಿಮ್ ತಂದೆ ನಮ್ಮಮ್ಮ ಸಾಯೋದಕ್ಕೆ ನಿಮ್ ತಂದನೆ ಕಾರಣ ಸುಳ್ಳು ನಿಜ ರಾಜಿ ಒಬ್ಬ ಜಮೀನ್ದಾರನ ಕಾಮದ ಹಕ್ಕೆ ನನ್ನ ತಂಗಿನ ಬಲಿ ಕೊಡಕ್ ಬಂದು ನನ್ನ ಕುಟುಂಬಕ್ಕೆ ಕಿಚ್ಚಿಟ್ಟದ್ದು ನಿಮ್ ತಂದೆ ಹೌದು ರಾಜೇಶ ಹೌದು ನಾಗರಾಜ ಹೇಳಲಿಕ್ಕೆ ಹತ್ತಿರುವುದು ಖರೇವದೆ ನಿಮ್ ಕುಟುಂಬಕ್ಕಿಂತ ಗತಿ ಬರ್ಲಿಕ್ಕೆ ಕಾರಣ ಮತ್ತೆ ಬೇರೆ ಯಾರು ಅಲ್ಲ ಅಲ್ಲದ ನೂರಾರ ಆಗ್ಬೋದೂರ ಅದನ್ನೇ ಆ ಕಿಚಕಾನಿಪ್ಪ ರಾವ್ ಸಾಹೇಬ್ ಈಗ ಆ ಕಡೆ ಬರ ಆ ಕಡೆ ಬರ ಬಟ್ಟೆನ ಬಿಚ್ಚಿದ್ಯಾ ಬಿಚ್ಚು Thank you.
ಮಗನೇ ರಾವ್ ಸಾಹೇಬನ ನೀ ಹೆಣ್ಣು ಮಕ್ಕಳು ಮಾನ ಅಂದ್ರೆ ನೀನ್ ಕಾಲತ್ರ ಬಿದ್ದಿರೋ ಕಸ ಅಂತ ತಿಳ್ಕೊಂಡಿ ನನ್ನ ತಂಗಿ ಸಾವ್ಗೆ ನೀನೇ ಕಾರಣ ನಮ್ಮ ಅಪ್ಪನ ಹತ್ರ ಮಾಡಬಾರದ ಕೆಲಸ ಮಾಡಿಸಿ ಅವ್ರು ಇನ್ನೊಬ್ರು ದ್ವೇಷಕ್ಕೆ ಕಾರಣ ಆಗೋದಕ್ಕೆ ನೀನೇ ತಾನೇ ಕಾರಣ ನಾವಿಬ್ರು ಒಂದಾಗಿದ್ದೀವಿ ಅಂತ ನಮ್ಮಿಬ್ರು ಮಧ್ಯೆ ದ್ವೇಷ ಕಿಚ್ಚಿತು ಅರೆಸ್ಟ್ ಇನ್ಸ್ಪೆಕ್ಟರ್ ಅವನ್ ನೀವು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅವನು ಅಪರಾಧಿ ಆದ್ರೆ ನಾನು ಅಪರಾಧಿ ಅವನು ತಪ್ಪು ಮಾಡಿದ್ರೆ ನಾನು ತಪ್ಪಾಡಿದ್ದೀನಿ ಬೇಡಿ ಹಾಕುವಾಗಿದ್ರು ಇಬ್ಬರಿಗೂ ಹಾಕಿ ಇನ್ಸ್ಪೆಕ್ಟರ್ ಮಿಸ್ಟರ್ ನೀವೇನಾದ್ರೂ ಹೇಳೋದಿದ್ರೆ ಕೋರ್ಟಲ್ಲಿ ಹೇಳಿ ಹಾ ಓ ಪಾಪಿ ನನ್ನ ಮಗ ಜಮೀನ್ದಾರ್ ಹತ್ರ ಸೇವೆ ಮಾಡಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತ ಕಮಾನ್ ಇನ್ಸ್ಪೆಕ್ಟರ್ ಒಂದು ನಿಮಿಷ ಓಕೆ ರಾಜಿ ರೋಷನ್ ಹೃದಯದಲ್ಲಿ ತುಂಬಿಕೊಂಡು ರಾಕ್ಷಸನಾಗ್ಬಿಟ್ಟೆ ದ್ವೇಷನ ಕಣ್ಣಲ್ಲಿ ತುಂಬಿಕೊಂಡು ಕುಡನಾಗ್ಬಿಟ್ಟೆ ನನ್ನ ಸಂಸಾರಕ್ಕಾದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳಕ್ಕೆ ಹೋಗಿ ನೀನು ಕುಟುಂಬಕ್ಕೆ ಮಾಡಬಾರ ದ್ರೋಹ ಮಾಡಿಬಿಟ್ಟೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ಶಾಂತಿ ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋಕ್ಕೂ ನನಗೆ ಮುಖ ಇಲ್ಲ ನಿನ್ನ ನೆಮ್ಮದಿ ನಾಶ ಮಾಡಿ ಸೌಭಾಗ್ಯವತಿಯಾಗಿ ಸಂತೋಷದಿಂದ ಬಾಳಬೇಕಾಗಿದ್ದು ನಿನ್ನ ಜೀವತನ ನನ್ನ ಕೈಯಾರ ಹಾಳು ಮಾಡಿಬಿಟ್ಟೆ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲ ಶಾಂತಿ ನಿನಗೂ ನಿಮ್ಮ ಅಣ್ಣಂಗೂ ಆಕ್ಷೇಪಣೆ ಇಲ್ಲದೆ ಹೋದರೆ ಈ ರಕ್ತ ತಿಲಕನ ನಿನ್ನ ಹಣೆಯಲ್ಲಚ್ಚಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋತೇನೆ ನನ್ನ ಮನಸ್ಸಲ್ಲಿರೋದನ್ನ ನೀನು ಹೇಳ್ತಾ ಇದೀಯಾ ನಾಗರಾಜ ಇದು ಪ್ರಾಯಶ್ಚಿತ ಅಲ್ಲ ನಮ್ಮ ಸ್ನೇಹಕ್ಕೆ ನಮ್ಮ ವಿಶ್ವಾಸಕ್ಕೆ ಇದು ಶಾಶ್ವತವಾದ ಸಾಕ್ಷಿ